साङ्गिकं भुवनं यस्य वाचिकं सर्ववाङ्मयम् आहार्यं चन्द्रतारादि तन्मनः सात्विकं शिवम् ಜನರ ಸಹವಾಸ ಬಿಟ್ಟು ಹೋದೇನೆ ಅನಿಸಿದೆ. ಯಾವ ಕಷ್ಟ ಅವಸರ ಅತ್ತೆಮ್ಮ, ನಿಮ್ಮೊಂದಿಗೆ ಹೆಜ್ಜೆ ಹಾಕೋದೇ ಕಷ್ಟ ನನಗೆ. ನಿಲ್ಲ ತಾಯಿ, ನಿಲ್ಲು. ಇನ್ನು ಮುಂದಕ್ಕೇನು ನನ್ನ ಜೊತೆಯಲ್ಲಿ ಬರಬೇಕಾಗಿಲ್ಲ. ಇಂಥ ಮರ್ಯಾದೆ ಇಲ್ಲದಿದ್ರು ನಡೆಯುತ್ತೆ. ದೊಡ್ಡವ್ರಿಗೆ ಕೊಡ್ಬೇಕಾದ ಮರ್ಯಾದೆ ಕೊಡ್ಬೇಡ್ವೆ, ನಮ್ ಕರ್ತವ್ಯ ಅದು. ಯಾವ ಕಷ್ಟ ಆತ್ರ ಅತ್ತೆಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ? ಇಲ್ಲಿಯ ನಡವಳಿಕೆ ನೋಡಿ ನಾನು ಸಹಿಸಲಾರ್ನಮ್ಮ. ಅಷ್ಟೇ, ನಾನು ಹೇಳಿದ್ದನ್ನ ನಡೆಸಬೇಕು ಅನ್ನೋ ಉಮೇದು ಯಾರೊಬ್ಬರಿಗೂ ಇಲ್ಲ. ನಾನೊಂದು ಬುದ್ಧಿಯ ಮಾತು ಹೇಳಿದ್ರೆ ಅದು ನಿಮ್ಗೆ ಯಾರಿಗೂ ಬೇಕಿಲ್ಲ. ನಿಮಗೆ ಯಾವುದ್ರ ಮೇಲೂ ಏನೂ ಗೌರವವಿಲ್ಲ. ಈ ಮನೆ ಇದೆಯಲ್ಲ, ಈ ಮನೆ ಅವನು ಯಾವನೋ ತಿರುಗುರು ದೊರೆ ಅಂತಿದ್ನಂತೆ, ಪೇತೋ ರಾಜ ಅಂತ. ಅವನ ಆಸ್ಥಾನದಲ್ಲಿ ಎಲ್ಲರೂ ಯಜಮಾನ್ರೆ ಅಂತೆ. ಆ ರೀತಿ ಇಲ್ಲಿ ಎಲ್ಲರೂ ಅವ್ರವ್ರಿಗೆ ತೋರ್ದ ಹಾಗೆ ಬೇಕಾಬಿಟ್ಟಿ ಮಾತಾಡ್ತೀವಿ. ಮದಾಮ್, ನೀವು ನಿನ್ನ ನಾಲಿಗೆಗೆ ಏನು ಹಿಡಿದ್ವೇ ಇಲ್ವೇನೇ ಮಹಾರಾಯ್ತಿ? ನೀನು ಯಾರೇ? ನಿನ್ನಂತಸ್ತು ಏನೇ ಈ ಮನೆಯಲ್ಲಿ? ಎಲ್ಲ ಇದಕ್ಕೂ ಬಾಯಿ ಹಾಕ್ಕೊಂಡು ಬರ್ತಾಳೆ ಬುದ್ಧಿ ಹೇಳೋದಕ್ಕೆ. ಅದು ಹಾಗಲ್ಲ ಅಜ್ಜಿ, ನೀನೊಬ್ಬ ಶತಮೂರ್ಖ. ನಿಮ್ಮ ಅಜ್ಜಿ ಅನಿಸ್ಕೊಳ್ಳೋಳೆ ಈ ಮಾತಿನ ಹೇಳ್ತಿರೋಳು. ತಿಳಿಯುತ್ತೆ, ನಿಮ್ಮ ಅಪ್ಪನಿಗೊಂದು 100 ಸಲ ಹೇಳಿದ್ದೀನಿ, ನೀನು ಕೆಟ್ಟು ಹಾಳಾಗಿ ಹೋಗ್ತೀಯೇ,
ನಿಮ್ಮಿಂದ ಸಂಸಾರಕ್ಕೆ ತೊಂದರೆಯೇ ಹೊರತು ಮತ್ತೇನು ಅಲ್ಲ ಅಂತ. ಅಜ್ಜಿ ನನಗೆ ತೋರುತ್ತೆ ಅವನ ತಂಗಿ ನೀನು. ಮುಖ ನೋಡಿದ್ರೆ ಮರಳಿಯ ಹಾಗೆ ಕಾಣ್ತೀಯೇ, ಕೈಗೆ ಸಿಕ್ಕದೆ ನುಣುಚ್ಕೊಂಡು ಹೋಗ್ತೀಯೇ, ಮಡುವಿನಲ್ಲಿ ನಿಂತ ನೀರಿನ ಹಾಗೆ ನಿನ್ನ ಆಳವೇ ಗೊತ್ತಾಗೋದಿಲ್ಲ, ಒಳಗೊಳಗೆ 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 ನಡೆಸ್ತೀಯಲ್ಲ ನಿನ್ನ ಚರಿಯೇ, ಅದನ್ನು ಕಂಡ್ರೆ ಆಗೋದಿಲ್ಲ ನೋಡಿ ಅತ್ತಮ್ಮ. ನಿನ್ನಂತೆ ತಾನೆ ಏನ್ ಹೇಳಿ, ಇವರೆಲ್ಲರಿಗೂ ಮೇಲ್ಪಂಕ್ತಿ ಹಾಕೋ ಹಾಗಲ್ವೇನೆ ನೀನ್ ಇರ್ಬೇಕಾದ್ತು. ಇವರಮ್ಮ ಬದುಕಿದ್ದಾಗ ನಿನ್ನ ಹಾಕಿದ್ರೆ ಅತಿ ಎಷ್ಟು ಚೆನ್ನಾಗಿ ನಡ್ಕೊಳ್ತಿದ್ಲು. ಅದೇನು ದುಂದುಗಾರಿಕೆ ನಿನ್ನದು, ನಿನ್ನ ಶೃಂಗಾರ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ತನ್ನ ಗಂಡ ತನ್ನ ಮೆಚ್ಚಿದ್ರೆ ಸಾಕು ಅಣ್ಣೋ ಗರ್ತಿಗೆ ಅಲಂಕಾರದ ಡೌಟ್ ಯಾಕೋ ನಾ ಕಾಣೆ. ಏನೋ ಒಂದು ಎರಡೋ ನೀನ್ ಅವಳು ತಮ್ಮ ಕಣಪ್ಪ, ನಿನ್ನ ಕಂಡ್ರೆ ಬಹಳ ವಿಶ್ವಾಸ ಗೌರವ ನನಗೆ. ದೊಡ್ಡ ಮನುಷ್ಯ ಅಂತ ಬಲ್ಲೆ, ಆದ್ರೂ ನನ್ನ ಮಗ ಇದ್ದಾನಲ್ಲ ಅವಳು ಗಂಡ, ನಾನೇನಾದ್ರೂ ಅವನಾಗಿದ್ದಿದ್ರೆ ನನ್ನ ಮನೆ ಒಳಕ್ಕೆ ಕಾಲಿಡ್ಬೇಡ ಮಹಾರಾಯ ಅಂತ ನಿನ್ನ ಬೇಡ್ಕೊಳ್ತಿದ್ದೆ. ಮರ್ಯಾದಸ್ತ್ರು ಏನೇನು ಮಾಡಬಾರ್ದು ಅದನ್ನೇ ಮಾಡೋದು ನಿನ್ನ ಶಾಸ್ತ್ರ. ಕೋಪ ಬಂತ, ಕೋಪಿಸ್ಕೊಳ್ಬೇಡ, ನಾನು ಮನಸ್ಸಿನಲ್ಲಿರೋದನ್ನ ಬಾಯಿ ಬಿಟ್ಟು ಹೇಳ್ತಿದ್ದೀನಿ. ಮಾತಿಗೆ ಬಣ್ಣ ಕಟ್ಟದೆ ಆಡೋದು ನನ್ನ ಸ್ವಭಾವ. ಫ್ಲಿಪೋರ್ ಅಜ್ಜಿ, ಈ ನಿಮ್ಮ ತಾರ್ತು ಬಹಳ ಒಳ್ಳೆಯವನು ಅಂತಲೇ ಇಟ್ಕೊಳ್ಳೋಣ. ಹೌದೇ ಹೌದು, ಅವನು ಒಳ್ಳೆ ಯೋಗ್ಯ. ಅವನ ಮಾತು ಕೇಳಿದ್ರೆ ನಿಮಗೆ ಒಳ್ಳೆಯದು. ನಿನ್ನಂಥ ಮೂರ್ಖರು ಅವನ ತೆಗಳಿ ಆಡ್ಕೊಳ್ಳೋದು ನೋಡಿದ್ರೆ ನನಗೆ ಕೋಪ ಉರಿದು ಹೇಳುತ್ತೆ. ಈ ಮತಾಂಧ ಎಲ್ಲರಲ್ಲೂ ಹುಡುಕು ಹುಡುಕ್ತಾ ನಮ್ಮ ಮನೆಯವ್ರ ಮೇಲೆ ಪಾರುಪತ್ಯ ನಡೆಸ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮನಿರ್ಬೇಕು? ಮಹಾ ಧರ್ಮಿಷ್ಠ ಇವನು ಒಪ್ಪದ ಹೊರತು ನಮ್ಮ ಮನೇಲಿ ಏನೊಂದು ಸಂತೋಷ ಸಂಭ್ರಮ ಇರಬಾರ್ದಲ್ವೇ? ಅವನ್ ಹೇಳ್ದ ಹಾಗೆ ನಡಿಬೇಕು. ಅವನ ಶಾಸ್ತ್ರದ ಪ್ರಕಾರ ಏನೇ ಮಾಡಿದ್ರು ತಪ್ಪು, ಆ ದೋಷ ಬೆಕ್ಕೋ ಕಣ್ಣಿಗೆ ಎಲ್ಲದರಲ್ಲೂ ತಪ್ಪೇ ಕಾಣುತ್ತೆ. ಅವನು ಯಾವುದನ್ನ ತಪ್ಪು ಅಂತಾನೋ ಅದನ್ನ ತೆಗಳಬೇಕಾದ್ದೆ. ನಿಮಗೆ ಸ್ವರ್ಗದ ದಾರಿ ತೋರಿಸ್ಬೇಕು ಅಂತ ಅವನ ಆಸೆ, ಅವನ ಮಾತಿಗೆ ಬೆಲೆ ಕೊಟ್ಟು ನಡ್ಕೊಳ್ಳಿ ಅಂತ ಹೇಳೋದು ನನ್ನ ಮಗನ ಕರ್ತವ್ಯ. ಇಲ್ಲಿ ನೋಡಜ್ಜಿ, ನಮ್ಮಪ್ಪನೇ ಆಗ್ಲಿ ಬೇರೆ ಯಾರೇ ಆಗ್ಲಿ ಈ ತಾರ್ತು ಯೋಗ್ಯ ಅಂತ ಹೊಗಳಿದ್ರೆ ನಾನು ಒಪ್ಪವನಲ್ಲ. ಅವನು ಚರಿಯ ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಇದು ಕೊನೆಗೆ ಏನಾಗುತ್ತೆ ಅಂತ ಗೊತ್ತು? ಈ ಎಲ್ಪನ್ ಕೈಲಿ ನಾನು ಜಗಳ ನಿಲ್ಬೇಕಾಗುತ್ತೆ. ಯಾವನ ಒಬ್ಬ ಹೊರಗಿನವನ್ ಬಂದು ಈ ಮನೇಲಿ ಇಷ್ಟೆಲ್ಲ ಪಾರುಪತ್ಯ ನಡೆಸ್ತಾನೆ ಅಂದ್ರೆ ನಾ ಚಿಕ್ಕೇಳು. ಅವನು ಬಂದಾಗ ತೀರ ತಿರುಕನ ಹಾಗಿದ್ದ. ಅವನು ಬೊಟ್ಟೆ ಬೊರೆ ಕುರುಡು ಕಾಸು ಬಾಳೋ ಅಂಥದ್ದಲ್ಲ, ಕಾಲಿಗೊಂದು ಜೋಡು ಗತಿ ಇರ್ಲಿಲ್ಲ. ಈಗ ತಾನು ತಿರ್ಕ ಅನ್ನೋದನ್ನ ಮರೆತು ಎಲ್ಲದರಲ್ಲೂ ತಲೆ ಹಾಕೊಂಡ್ ಬರ್ತಾನೆ. ನಿಮಗೆ ನಿಮಗೆ ದೇವ್ರೆ ಒಳ್ಳೆ ಬುದ್ಧಿ ಕೊಡ್ಬೇಕು. ಅವನು ಹೇಳುವ ನಿಯಮದ ಹಾಗೆ ನೀವೆಲ್ಲ ನಡೆದಿದ್ರೆ ಈ ಮನೆ ಅದೆಷ್ಟೋ ಚೆನ್ನಾಗಿರ್ತಿತ್ತು. ನೀವೇನು ಅವನನ್ನ ಮಹಾ ಸಾಧು ಸಂತ ಅಂತ ತಿಳಿದಿದ್ದೀರಿ, ನನ್ನನ್ನ ಕೇಳಿದ್ರೆ ಅವನು ಶುದ್ಧ ಕಪಟಿ. ಏನ್ ಮಾತೆ ಅದು ನೀನ್ ಆಡೋದು? ಅವನ ಜೊತೆಗಾಗ್ಲಿ ಅವನ ಜವಾನ ಲಾರೆಂಟ್ನ ಜೊತೆಗಾಗ್ಲಿ ನಾನೊಬ್ಬಳ ಇರೋವಷ್ಟು ಧೈರ್ಯ ನನಗಿಲ್ಲ. ನಂಬಿಕಸ್ತರು ಯಾರಾದ್ರೂ ನನ್ನ ಜೊತೆ ಇರ್ಬೇಕು ಅನ್ಸುತ್ತೆ. ಆ ಜವಾನನ ಸ್ವಭಾವ ಎಂತದ್ದೋ ಏನೋ, ಆದ್ರೆ ಅವನ ಯಜಮಾನನೇನು ಒಳ್ಳೆ ಯೋಗ್ಯ ಇರಬಹುದು, ಆದ್ರೆ ಈಚೀಚಿಗೆ ನಮ್ಮನೆಗೆ ಯಾರೇ ಬಂದ್ರೆ ಅವನಿಗೆ ಸಹನೆ ಇಲ್ವಲ್ಲ, ಅದ್ಯಾಕೆ? ನನಗೇನೋ ತೋರುತ್ತೆ, ಹೇಳ್ಲೆ ಇದು ಎಲ್ಲರೆದುರಿಗೂ ಹೇಳೋ ಮಾತಲ್ಲ, ಅವನಿಗೆ ಅಮ್ಮವ್ರ ಮೇಲೆ ಕಣ್ಬಿದ್ದಿದೆ. ಅವ್ರನ್ನ ಯಾರೇ ನೋಡಕ್ ಬಂದ್ರು ಇವನು ಸಹಿಸಲಾರ. ಮುಚ್ಚೆ ಬಾಯಿ, ಏನ್ ಮಾತಾಡ್ತಿದ್ದಿ ಅನ್ನೋದ್ರ ಪರಿಜ್ಞಾನ ಇರ್ಲಿ ಹುಷಾರ್. ಇಷ್ಟೊಂದು ಜನ ಮನೆಗೆ ಬಂದು ಹೋಗಿ ಮಾಡೋದು ತಪ್ಪು ಅನ್ನೋನೊಬ್ನೇ ಅಲ್ಲ ಕಣೆ, ಇಲ್ಲಿಯ ಜನನು ಮಾತಾಡ್ಕೊಳ್ತಾರೆ, ಅದಕ್ಕೆ ನಾವು ಅವಕಾಶ ಒದಗಿಸಬಾರ್ದು. ಜನ ಮಾತಾಡೋದನ್ನ ತಪ್ಪಿಸೋದಕ್ಕಾಗುತ್ತೆ? ಕೆಟ್ಟು ಮಾತಾಡೋರ್ ಬಾಯಿ ಕಟ್ಟೋದಕ್ಕಾಗೋದಿಲ್ಲ. ಅವ್ರು ಮಾತಾಡೋದನ್ನ ನಾವು ಮನಸ್ಸಿಗೆ ಹಚ್ಕೋಬಾರ್ದು. ಕಳಂಕ ಹರಡೋ ಜನ ಮನಸ್ಸಿಗೆ ತೋರಿದ ಹಾಗಿರ್ಲಿ. ಆ ನೆರೆ ಮನೆ ಡಾಪ್ನ ಅವಳು ಗಂಡ ಇವರೇ ತಾನೇ ನಮ್ಮ ಮೇಲೆ ಅಪ್ಪಾದ ಹೊರಸೋರು. ತಾವು ಹುಚ್ಚು ಹುಚ್ಚಾಗಿ ನಡ್ಕೊಳ್ಳೋರೆ, ಬಾಕಿ ಅವ್ರ ಮೇಲೆ ಅಲ್ಲಗಳಿಯಬೇಕಾದ್ರೆ ತಾವು ಮಾಡೋದೆಲ್ಲ ನ್ಯಾಯ ಅಂತ ಪ್ರಪಂಚ ಕಾಣ್ಬೇಕಲ್ಲ. ತಮ್ಮ ಮೇಲೆ ಬರಬಹುದಾದ ಅಪಾದ ಇನ್ನು ಯಾರ ತಲೆ ಮೇಲಾದ್ರೂ ಬೀಳ್ಲಿ ಅಂತ ಈ ತಂತ್ರ. ನಿಮ್ಮ ವಾದವೆಲ್ಲ ಅಸಂಬದ್ಧ. ಈಗ ಈಗ ನಮ್ಮ ವರ ತಿದ್ದಾಳಲ್ಲ.
ಅವಳ ನಡತೆ ನಿಮ್ಮೆಲ್ರಿಗೂ ಮೇಲ್ಪಂಕ್ತಿ ಅನ್ನಬಹುದು. ಅಂತ ಬಾಳು ಬಾಳ್ತಿದ್ದಾಳೆ, ಅವಳಿಗೆ ಯಾವಾಗಲೂ ಪರಲೋಕದ ಚಿಂತೆ. ಅವಳು ಹೇಳ್ತಾಳಂತೆ ಇಂಥ ಜನ ಮನೆಗೆ ಬರೋದು ಸರಿಯಲ್ಲ ಅಂತ. ಈ ಮಾತನ್ನು ನಾನು ಕೇಳಿದ್ದೀನಿ. ಒಳ್ಳೆ ಉದಾಹರಣೆ ಕೊಟ್ರಿ. ಆಕೆ ಮೇಲೆ ಯಾರೂ ದೂರು ಹೊರಸೋಗಿಲ್ಲ. ಆಕೆದು ವೈರಾಗ್ಯದ ಬಾಳು ನಿಜ. ಈ ವಯಸ್ಸಿನಲ್ಲಿ ಇನ್ನೇನು ಮಾಡೋಕ್ಕಾಗೋದಿಲ್ವಲ್ಲ, ಸರಿ ಸಭ್ಯತನ ನಟಿಸ್ತಾಳೆ. ಜನರ ಕಣ್ಣು ಸೆಳೆಯೋ ಶಕ್ತಿ ಇರೋ ತನಕ ಇದ್ದ ವಿಳಾಸವನ್ನೆಲ್ಲ ಬಳಸ್ಕೊಂಡ್ಳು. ಈಗ ಕಣ್ಣಲ್ಲಿ ಹೊಳಪಿಲ್ಲದ ಕಾಲ ಬಂತು. ಲೋಕ ಅವಳು ಬೇಡ ಅನ್ನುತ್ತೆ, ಅದಕ್ಕೆ ಪ್ರತಿಯಾಗಿ ತನಗೂ ಲೋಕ ಬೇಡ ಅಂತ ಇದ್ದಾಳೆ. ಅವಳ ಚೆಲವೆಲ್ಲ ಬಾಡಿ ಹೋಯ್ತು, ಈಗ ಗರುತಿಯ ಸೋಗು ಹಾಕಿ ಅದನ್ನು ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇಂಥ ಭಿನ್ನಾಣಿಯರಿಗೆ ಕೊನೆಗೆ ಉಳಿಯುವ ಉಪಾಯ ಅದೊಂದೇ ತಾನೇ. ನೀವೆಲ್ಲ ನಿಮ್ಮ ಮನಸ್ಸಿಗೆ ಹಿತವಾಗಲಿ ಅಂತ ಹೇಳ್ಕೊಳ್ಳೋ ಪೊಳ್ಳು ಕತೆ. ಈ ಸತ್ಪುರುಷನನ್ನ ನನ್ನ ಮಗ ಮನೆಗೆ ಕರ್ಕೊಂಡು ಬಂದಲ್ಲ, ಅಂತ ಒಳ್ಳೆ ಕೆಲಸ ಹಿಂದೆಂದೂ ಮಾಡಿರಲಿಲ್ಲ. ತಪ್ಪು ದಾರಿಲಿ ಹೋಗದ ಹಾಗೆ ನಿಮ್ಮನ್ನ ತಿದ್ದಲಿ ಅಂತ ಭಗವಂತ ಕೃಪೆ ಇಟ್ಟು ಇಲ್ಲಿಗೆ ಕಳಿಸಿದ್ದಾನೆ. ಅವನು ಯಾವುದನ್ನು ಖಂಡಿಸ್ತಾನೋ ಅದನ್ನು ಖಂಡಿಸಬೇಕಾದ್ದೇ. ನೋಡು ನೋಡು, ಈ ಸಭ್ಯ ಅನ್ನಿಸ್ಕೊಳ್ಳೋನು ಆಗ್ಲೇ ಹಲ್ಲು ಕಿರಿದು ನಗ್ತಿದ್ದಾನೆ. ಅದ್ ಯಾವ ಮೂರ್ಖನೋ ನಿನ್ನ ನಗಿಸ್ತೋನು. ಅವ್ರನ್ನ ಹುಡ್ಕೊಂಡು ಹೋಗು, ಇಲ್ಲದಿದ್ರೆ ಇಲ್ಲದಿದ್ರೆ ಸಾಕಮ್ಮ ಸಾಕು, ಇನ್ನೇನು ಹೇಳಲಾರೆ. ಈ ಮನೆಯ ಮೇಲಿದ್ದ ಮರ್ಯಾದೆ ಅರ್ಧಕ್ಕರ್ಧ ಇಳಿದು ಹೋಯ್ತು. ನಾನಿಲ್ಲಿ ಬರ್ಬೇಕಾದ್ರೆ ಇನ್ನೂ ಹಲವು ದಿನ ಕಳಿಬೇಕು. ನಾನು ಹೋಗ್ತೇನೆ. ಬಾರೆ ಬಾ, ಕನಸು ಕಾಣೋಳ ಹಾಗೆ ಮಿಕ್ಕಿ ಮಿಕ್ಕಿ ಕಣ್ಣು ಬಿಡಬೇಡ. ದೇವರಾಣೆ ಕಿವಿ ಬೆಚ್ಚಗೆ ಮಾಡಿಬಿಟ್ಟಿಯೇನು. ನಡಿಯೇ ಚೆಲ್ ಹೆಣ್ಣೆ ನಡಿ. ನಾನಂತೂ ಆಕೆ ಜೊತೆ ಹೋಗೋದಿಲ್ಲ. ಮತ್ತೆ ಬೈಗುಳ ಪ್ರಾರಂಭಿಸ್ಬಿಟ್ಟಾಳು ಆ ಮುತ್ಕಮ್ಮ. ಅಯ್ಯೋ, ನೀವು ಮುತ್ಕಮ್ಮ ಅಂದದ್ದು ಅವ್ರಿಗೆ ಕೇಳಿಸ್ಲೇ ಇಲ್ಲ. ಇಲ್ಲ ಅಂದಿದ್ರೆ ನಿಮ್ಮ ವಯಸ್ಸಿನ ಮೇಲೂ ವ್ಯಾಖ್ಯಾನ ಮಾಡಿರೋರು. ನನಗೆ ಮುತ್ಕಮ್ಮ ಅನ್ನಿಸ್ಕೊಳ್ಳವಷ್ಟು ವಯಸ್ಸಾಗಿಲ್ಲ ಅಂತಲೂ ಹೇಳಿರೋರು. ಅದು ಸರಿ, ಏನೂ ಕಾರಣವೇ ಇಲ್ಲದೆ ನಮ್ಮ ಮೇಲೆಲ್ಲ ಎಷ್ಟು ರೇಗ್ಬಿಟ್ರು. ಆ ತಾರ್ತೂಫು ಅಂದ್ರೆ ಎಂಥ ಹುಚ್ಚು ಭಕ್ತಿ ಅವರಿಗೆ. ಅವ್ರ ಮಗನ ಹುಚ್ಚಿಗೆ ಹೋಲಿಸ್ಕೊಂಡ್ರೆ ಈ ಹುಚ್ಚೇನ್ ಲೆಕ್ಕಕ್ಕೆ ಬರುವಂತದ್ದಲ್ಲ. ಇವ್ರಿಗಿಂತ ಕೇಳು ಅವರು. ಆ ತಾರ್ತೂಫ್ ನನ್ನ ಅಣ್ಣ ಅಂತ ಕರೀತಾರೆ. ತಾಯಿ ಮಗ ಮಗಳು ಹೆಂಡತಿ ಇವರೆಲ್ಲರಿಗಿಂತ ಅವನ ಮೇಲೆ ಹೆಚ್ಚು ವಿಶ್ವಾಸ. ಯಾವ ಗುಟ್ ಹೇಳ್ಕೊಳ್ಬೇಕಾದ್ರೂ ಅವನೇ ಬೇಕು, ಯಾವ ಕೆಲಸ ಆಗ್ಬೇಕಾದ್ರೂ ಅವನೇ ಸಲಹೆ ಕೊಡ್ಬೇಕು. ಅವನ ಮೈ ತಡವಾದೇನು, ಅವನನ್ನ ಅಪ್ಕೊಳ್ಳೋದೇನು, ಪ್ರೀತಿಗೆ ಇಟ್ಟುಕೊಂಡ ಹೆಣ್ಣನ್ನು ಅಷ್ಟು ಪ್ರೀತಿಸಲಾರೇನು. ಊಟ ಕೂತಾಗ ಅವನಿಗೆ ಅಗ್ರಪೀಠ. ಆರ್ ಜನ ತಿನ್ನೋದನ್ನು ಇವನೊಬ್ಬನೇ ತಿಂತಾನಲ್ಲ, ಅದನ್ನು ನೋಡಿದ್ರೆ ಇವ್ರಿಗೆ ಹಿರಿ ಹಿರಿ ಹಿಕ್ಕು. ರುಚಿ ರುಚಿ ತಿಂಡಿ ಏನಿದ್ರು ಮೊದಲು ಇವನಿಗೆ ಕೊಡ್ತಾರೆ. ಇವನು ತೇಗಿದ್ರೆ ದೇವರು ಒಳ್ಳೇದು ಮಾಡ್ಲಿ ಅಂತಾರೆ. ತಾರ್ತೂಪನಿಗೆ ತನ್ನ ಬಲೆಗೆ ಬಿದ್ದ ಈ ಪ್ರಾಣಿಯ ಸ್ವಭಾವ ಗೊತ್ತು. ಚಮತ್ಕಾರ ಮಾಡಿ ಬೂಟಾಟಿಕೆ ಮಾತಾಡಿ ಒಂದು 100 ತರದಲ್ಲಿ ಮೋಸ ಮಾಡ್ತಾನೆ. ಕಪಟಿ, ತತ್ವದ ಪಾರಾಯಣ ಮಾಡಿ ಹಣ ಸೆಳ್ಕೊಳ್ತಾನೆ. ನಮ್ಮೆಲ್ಲರನ್ನು ತಪ್ಪು ಕಂಡುಹಿಡಿಯೋದು ಇವನ ಹಕ್ಕು ಅಂತ ತಿಳ್ಕೊಂಡಿದ್ದಾನೆ. ಹಕ್ಕು ನೀವಿದೆಯಲ್ಲ ಜವಾನ, ಅವನ ಧೈರ್ಯ ನೋಡಿ, ಅವನು ಸಹ ನಮಗೆಲ್ಲ ಬುದ್ಧಿ ಹೇಳೋಕೆ ಬರ್ತಾನೆ. ನಮ್ಮ ರಿಬ್ಬನ್ ಕೆನ್ನೆಗೆಂಪು ಇದನ್ನೆಲ್ಲ ಕಂಡ್ರೆ ರೋಷ, ಅದನ್ನೆಲ್ಲ ಹಾಗೆ ತೆಗೆದು ಎಸೆದು ಬಿಡ್ತಾನೆ. ಮೊನ್ನೆ ಸಂತರ ಪುಷ್ಪ ಅನ್ನೋ ಪುಸ್ತಕದಲ್ಲಿಟ್ಟಿದ್ದ ಕೈವಸ್ತ್ರನ ಹೊರದು ಚೂರು ಮಾಡಿಬಿಟ್ಟ.
ಪವಿತ್ರವಾದದ್ದರ ಜೊತೆಗೆ ಸೈತಾನನ ವಸ್ತುಗಳನ್ನು ಇಡಬಾರ್ದಂತೆ. ನೀವೇ ಅದೃಷ್ಟವಂತರು, ಬಾಗಿಲಿನಲ್ಲಿ ಅತ್ತೆಮ್ಮ ಕೊಟ್ಟ ಉಪನ್ಯಾಸ ತಪ್ಪಿಸ್ಕೊಂಡ್ರಿ. ಆ ಯಜಮಾನರು ಬರ್ತಾ ಇದ್ದಾರೆ, ಅವರು ನನ್ನ ಕಾಣಲಿಲ್ಲ, ನಾನು ಅವರಿಗಾಗಿ ಮಹಡಿಯ ಮೇಲೆ ಕಾದಿರ್ತೇನೆ. ನಾನು ಇಲ್ಲೇ ಇದ್ದು ನಮಸ್ಕಾರ ಹೇಳ್ತೇನೆ. ಮಾವ ಮಾವ, ಹಾಗಾದರೆ ನನ್ನ ತಂಗಿಯ ಮದುವೆ ಮಾತಿತ್ತು ನೋಡೋಣ. ತಾರ್ತೋಫ್ ಅದಕ್ಕೆ ವಿರೋಧವಾಗಿದ್ದಾನೆ ಅನ್ನೋದು ನನ್ನ ಶಂಕೆ. ಅದಕ್ಕೆ ಇರಬೇಕು, ಈ ಪ್ರಸ್ತಾಪ ಬಂದರೆ ಅಪ್ಪ ಮಾತು ಬದಲಾಯಿಸ್ತಾನೆ. ನಿಮಗೆ ಗೊತ್ತಲ್ಲ ಈ ಮದುವೆ ವಿಷಯದಲ್ಲಿ ನನಗೆ ಎಷ್ಟು ಆಸಕ್ತಿ ಅಂತ. ಒಲೆಯರಿಗೆ ನನ್ನ ತಂಗಿ ಮೇಲೆ ಪ್ರೀತಿ, ನನಗೆ ಒಲೆಯರ್ ತಂಗಿ ಮೇಲೆ ಪ್ರೀತಿ. ಅಕ್ಕೋ ಭಾವ ಬಂದರು. ಏನಪ್ಪ ಕ್ಲೇಯ ಅಂತ ಚೆನ್ನಾಗಿದ್ಯಾ? ಈಗಷ್ಟೇ ಹೊಟ್ಟಿದ್ದೆ ಪಾವ, ಅಷ್ಟರೊಳಗೆ ತಾವೇ ಬಂದ್ರಲ್ಲ. ದೊರಿನಾ ಒಂದು ನಿಮಿಷ ಕ್ಲೇಯ, ಮೊದಲು ಮನೆಯ ಯೋಗಕ್ಷೇಮ ವಿಚಾರಿಸಿಬಿಟ್ರೆ ಮನಸ್ಸು ನಿರಾಳವಾಗಿರುತ್ತೆ. ಏನಮ್ಮ, ನಾನು ಊರಲ್ಲಿಲ್ಲದ 2 ದಿವಸ ಎಲ್ಲ ಸುಸೂತ್ರವಾಗಿತ್ತು. ವಿಶೇಷವಾದ ಸಂಗತಿ ಏನಾದರೂ ಉಂಟೋ? ಎಲ್ಲ ಆರೋಗ್ಯವಾಗಿದ್ದಾರೋ? ಮೊನ್ನೆ ಮದಾಮ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದ ಜ್ವರ ವಾಸಿ ಆಗ್ಲೇ ಇಲ್ಲ. ಪಾಪ, ತಾನೆ ಸುಳಿದು ಹೋಗೋ ಹಾಗೆ ನೋವು. ತಾರ್ತೂಫ್ ಹೇಗಿದ್ದಾನೆ? ತಾರ್ತೂಫ್ನೇ ಮೈ ಕೈ ತುಂಬಿಕೊಂಡು ಲಕ್ಷಣವಾಗಿದ್ದಾನೆ. ಮುಖ ಮುರುಗುಟ್ಟುತ್ತೆ, ತುಟಿ ಕೆಂಪುಗಿದೆ, ಪೂರ್ಣ ಆರೋಗ್ಯ. ಅಯ್ಯೋ ಪಾಪ, ಸಂಜೆ ಮದಾಮ್ಗೆ ಹೊಟ್ಟೆ ತೊಳಸಿ ವಾಂತಿ ಬರೋ ಹಾಗಾಗಿತ್ತು. ವಿಪರೀತ ಜ್ವರ, ಒಂದು ಚೂರು ಆಹಾರ ಸೇವಿಸಲಿಲ್ಲ. ತಾರ್ತೂಫ್ ಅಮ್ಮರ ಮುಂದೆ ಊಟ ಕುತ್ಕೊಂಡು ಏನು ಸಂಕೋಚ ಪಟ್ಕೊಳ್ದೆ 2 ತಪ್ಪಲೆ ಬೇಯಿಸಿದ ಕುರಿಯ ಕಾಲು ಮತ್ತು ಸೋಪು ಅಷ್ಟನ್ನ ಏರ್ಸಿದ್ರು. ಅಯ್ಯೋ ಪಾಪ, ರಾತ್ರಿ ಎಲ್ಲ ಮದ ಒಂದು ಚೂರು ನಿದ್ದೆ ಮಾಡ್ಲಿಲ್ಲ, ಜ್ವರದ ತಾಪ. ಬೆಳಗಾಗುವ ತನಕ ನಾವೆಲ್ಲರೂ ಅವ್ರ ಹತ್ತಿರವೇ ಕೂತಿರ್ಬೇಕಾಯ್ತು. ತಾರ್ತೂಫ್ ಊಟ ಮಾಡಿ ಹೇಳವಾಗ್ಲೇ ನಿದ್ದೆ ತೂಗ್ತಾ ಇತ್ತು. ಸೀದಾ ರೂಮ್ ಹೋಗಿ ಯಾವ ತೊಂದರೆಯೂ ಇಲ್ಲದೆ ಬೆಳಗಾಗುವ ತನಕ ನಿದ್ದೆ ಹೊಡೆದ. ಅಯ್ಯೋ ಪಾಪ. ಆಮೇಲೆ ಮದಾಮ್ರವರು ಒಪ್ಪಿಗೆ ತಗೊಂಡು ರಕ್ತ ತೆಗ್ಸಿದ್ವಿ, ಆಮೇಲೆ ಹುಷಾರಾಯ್ತು. ತಾರ್ತೂಫ್ ಅವ್ರ ಧೈರ್ಯ ಕೆಡಬಾರ್ದಷ್ಟೇ, ರಕ್ತ ಕಳ್ಕೊಂಡವ್ರ ಅಮ್ಮವ್ರು ಆದ್ರೂ ಇವ್ರಿಗೆ ನಿತ್ರಾಣವಾಗಿರ್ಬೇಕು. ನಾಷ್ಟ ಮಾಡುವಾಗ 4 ದೊಡ್ಡ ಗ್ಲಾಸ್ ತುಂಬಾ ವೈನ್ ಇಳಿಸಿದ್ರು. ಅಯ್ಯೋ ಪಾಪ, ಈಗಿಬ್ರು ಹುಷಾರಾಗಿದ್ದಾರೆ. ಅಮ್ಮವ್ರಿಗೆ ಹೋಗಿ ಹೇಳ್ತೀನಿ, ನೀವು ಹುಷಾರಾಗಿ ಗೆದ್ದದ್ರಿಂದ ಯಜಮಾನ್ರು ಎಷ್ಟು ಸಂತೋಷವಾಗಿದ್ದಾರೆ ಅಂತ. ನಿನ್ನೆದ್ರಿಗೆ ಹಾಸ್ಯ ಮಾಡ್ತಾಳಲ್ಲ ಭಾವ, ನನಗೆ ಅಸಮಾಧಾನವಾಗುತ್ತೇನೋ, ಆದ್ರೂ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೀನಿ ಕೇಳು. ಆಕೆ ಹಾಸ್ಯ ಮಾಡೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಇಷ್ಟು ವಯಸ್ಸು ಅನುಭವ ಆಗಿದ್ರು ಆ ಮನುಷ್ಯನ ವಿಷಯದಲ್ಲಿ ಅದೆಂತ ಹುಚ್ಚು ವ್ಯಾಮೋಹ ನಿನಗೆ? ಗತಿ ಇಲ್ಲದೆ ಇದ್ದವನ ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದು ಅಲ್ಲದೆ ಅವನ ಬಗ್ಗೆ ಇಷ್ಟೊಂದು. ನಿಲ್ಲಿಸು ಕ್ಲಯಂತ್, ನೀನು ಅವನ ವಿಷಯ ತಿಳಿಯದೆ ಮಾತಾಡ್ತಾ ಇದ್ದೀಯೇ. ಆಯ್ತು, ನೀನು ಹೇಳಿದ ಹಾಗೆ ಆತನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಲೇ ಇಟ್ಕೋ. ಆದ್ರೂ ಮನುಷ್ಯ ಹೇಗೆ ಏನು ಅಂತ ವಿಚಾರಿಸ. ಅವನ ವಿಷಯ ತಿಳಿದ್ರೆ ನಿನಗೆಷ್ಟು ಆನಂದವಾಗುತ್ತಂತ ಮಾಡಿದೀಯೇ. ನಿನ್ನ ಆಶ್ಚರ್ಯಕ್ಕೆ ಪಾರವೇ ಇರೋದಿಲ್ಲ. ಆತ ಎಂಥ ಮನುಷ್ಯ ಅಂದ್ರೆ ಎಂಥ ಮನುಷ್ಯ ಅಂದ್ರೆ ಅಂಥ ಮನುಷ್ಯ. ಅವನ ನಿಯಮಗಳನ್ನು ಅನುಸರಿಸಿದರೆ
ಮನಸ್ಸಿಗೆ ಅಪೂರ್ವವಾದ ಶಾಂತಿ ಸಿಗುತ್ತೆ. ಆತನ ಕೈಲಿ ಮಾತುಕತೆ ಆಡಿದ ಮೇಲೆ ನಾನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದೀನಿ, ಬೇರೆ ಮನುಷ್ಯನಾಗಿ ಬಿಟ್ಟಿದ್ದೀನಿ. ಯಾವುದರ ಮೇಲೂ ವ್ಯಾಮೋಹ ಇಟ್ಕೊಳ್ಬಾರ್ದು ಅಂತ ಅವನು ನನಗೆ ಕಲಿಸಿಕೊಟ್ಟಿದ್ದಾನೆ. ಮನಸ್ಸು ಯಾವ ಬಂಧನಕ್ಕೂ ಸಿಕ್ಕದ ಹಾಗೆ ಬಿಡಿಸಿದ್ದಾನೆ. ಈಗ ನನ್ನ ಅಣ್ಣ ತಮ್ಮಂದರು, ಹೆಂಡತಿ, ಮಕ್ಕಳು, ತಾಯಿ ಎಲ್ಲರ ಶತ್ರು. ತುಟಿ ಪಿಟಕ್ಕೆನ್ನದೆ ನೆಮ್ಮದಿಯಾಗಿರಬಲ್ಲೆ. ಪರವಾಗಿಲ್ಲ ಭಾವ, ಎಂಥ ಮೃದು ನಿನ್ನ ಹೃದಯ. ಅವನು ಮೊದಲು ನಾನು ನೋಡಿದನಲ್ಲ, ಆಗ ಅವನಿದ್ದ ರೀತಿ ಕಂಡಿದ್ದರೆ ನಿನಗೂ ನನ್ನ ಹಾಗೆ ಅವನ ಮೇಲೆ ಪ್ರೀತಿ ಬೆಳೀತಾ ಇತ್ತು. ಯಾವಾಗಲೂ ಅವನು ಚರ್ಚಿಗೆ ಬರ್ತಾ ಇದ್ದ, ನನ್ನ ಎದುರಿಗೆ ಮೊಣಕಾಲೂರಿ ಭಕ್ತಿಯಲ್ಲಿ ಕೂತ್ಕೊಳ್ತಾ ಇದ್ದ. ಭಕ್ತಿಯಲ್ಲಿ ಅಲ್ಲಿ ಸೇರಿದ್ದವರೆಲ್ಲರ ಗಮನವನ್ನು ಸೆಳಿತಾ ಇದ್ದ. ಭಕ್ತಿಯಿಂದ ಭಕ್ತಿಯಲ್ಲಿ ಪರವಶನಾಗಿ ದೀರ್ಘವಾಗಿ ನುಟ್ಟಿಸಿರು ಬಿಟ್ಟು ನಮ್ರವಾಗಿ ಗಳಿಗೆಗೊಂದು ಸಲ ನೆಲಕ್ಕೆ ಮುತ್ತಿಡೋನು. ನಾನು ಹೊರಕ್ಕೆ ಬರುವ ಮುಂಚೆಯೇ ನನಗಿಂತ ಮೊದಲೇ ಬಂದು ಪವಿತ್ರ ತೀರ್ಥ ಕೊಡೋದಕ್ಕೆ ಕಾದಿರ್ತಾ ಇದ್ದ. ಅವನ ಜವಾನ ಇದ್ದಾನಲ್ಲ, ಅವನು ಕೂಡ ತನ್ನ ದಣಿಯ ನಡವಳಿಕೆಯನ್ನು ಅನುಸರಿಸ್ತಾನೆ. ಕಾಣು, ಆತನಿಂದ ಈತ ಯಾರು ಅಂತ ಕೇಳಿ ತಿಳ್ಕೊಂಡೆ. ಬಡವ ಅಂತ ಗೊತ್ತಾಯಿತು. ಒಂದೆರಡು ಸಲ ಉಡುಗೊರೆಗಳನ್ನು ಕೊಟ್ಟೆ. ಪ್ರತಿ ಸಲವೂ ಅದರಲ್ಲಿ ಒಂದು ಭಾಗ ನನಗೇ ವಾಪಸ್ ಕೊಡೋಕೆ ಬಂದ. ವಿನಯದಿಂದ, ಇದು ವಿಪರೀತವಾಯಿತು, ಅರ್ಧಕ್ಕರ್ಧ ಹೆಚ್ಚಾಯಿತು, ನೀವು ತೋರಿಸುವ ಮರುಕ ನನ್ನ ಯೋಗ್ಯತೆಗೆ ಮೀರಿದ್ದು ಅಂತ ಹೇಳೋನು. ಅವನು ವಾಪಸ್ ಕೊಡೋದಕ್ಕೆ ಬಂದದ್ದನ್ನು ನಾನು ತಗೊಳ್ಳಿಲ್ಲ, ನನ್ನ ಕಣ್ಣೆದುರಿಗೆ ಅದನ್ನು ಬಡವರಿಗೆ ಹಂಚಿಬಿಟ್ಟ. ಕೊನೆಗೇನೋ ಭಗವಂತನ ಪ್ರೇರಣೆ ಆಯಿತು. ಮನೆಗೆ ಕರ್ಕೊಂಡು ಬಂದೆ. ಆವತ್ತಿನಿಂದ ನಮ್ಮ ಮನೆಗೆ ಏಳಿಗೆ ಬಂದ ಹಾಗೆ ಕಾಣುತ್ತೆ. ಆಕ್ಷೇಪಣೆ ಎತ್ತಬೇಕಾದ್ರೆ ನಿಸ್ಸಂಕೋಚವಾಗಿ ಎತ್ತಾನೆ. ನನ್ನ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ನನ್ನ ಹೆಂಡತಿಯನ್ನು ಕೂಡ ಎಚ್ಚರಿಕೆಯಿಂದ ನೋಡ್ಕೊಳ್ತಾನೆ. ಅವಳ ಮೇಲೆ ಯಾರಾದರೂ ಕಣ್ಣು ಹಾಕಿದರೆ ನನಗೆ ಬಂದು ಹೇಳ್ತಾನೆ. ಎಂಥ ಸಣ್ಣ ತಪ್ಪಾಗಲಿ, ಅಯ್ಯೋ ನಾನು ಪಾಪ ಮಾಡಿದೆ ಅಂತ ತನ್ನನ್ನು ತಾನೇ ದೂರಿಕೊಳ್ತಾನೆ. ಅವತ್ತೊಂದು ದಿನ ಪ್ರಾರ್ಥನೆ ಮಾಡ್ತಿದ್ದಾಗ ಕೋಪದಲ್ಲಿ ಒಂದು ಸಣ್ಣ ಚಿಗಟವನ್ನು ಸಾಯಿಸಿಬಿಟ್ಟ. ಅದಕ್ಕೆ ತನ್ನನ್ನು ತಾನೇ ಅದೆಷ್ಟು ಹಳಿದುಕೊಂಡಂತೀಯೇ. ಭಾವ, ನಿಜವಾಗಿಯೂ ನಿನಗೆಲ್ಲ ಹುಚ್ಚು ಹಿಡಿದಿದೆ. ಇಲ್ಲ, ನನಗೆ ರೇಗಿಸೋದಕ್ಕೆ ಈ ರೀತಿ ಅರ್ಥವಿಲ್ಲದ ಮಾತಾಡ್ತೀಯೋ? ಏನು ಈ ಹುಚ್ಚು ಭ್ರಾಂತಿ? ಭಾಮೈದ, ನಿನ್ನ ಮಾತು ಕೇಳಿದ್ರೆ ಈ ವೈಚಾರಿಕರಿದ್ದಾರಲ್ಲ ಅವರ ಮಾತಿನ ಹಾಗೆ ಕಾಣುತ್ತೆ. ಆ ಸೋಂಕು ನಿನಗೂ ಸ್ವಲ್ಪ ತಟ್ಟಿದೆ, ಇದರಿಂದ ದೊಡ್ಡ ವಿಪತ್ತು ಬಂದಿತ್ತು. ಪದೇ ಪದೇ ಈ ಮಾತು ನಿನಗೆ ಹೇಳಿದ್ದೀನಿ. ನಿನ್ನಂಥವರ ಮಾತಿನ ಸರಣಿಯೇ ಹೀಗೆ ಭಾವ. ಎಲ್ಲರೂ ನಿಮ್ಮ ಹಾಗೆ ಕುರುಡರಾಗಿರ್ಬೇಕು ಅಂತೀರಿ. ಕಣ್ಣು ಬಿಟ್ಟು ನೋಡಿದವನು ವೈಚಾರಿಕ, ಹುರುಳಿಲ್ಲದ ಮಾತಾಡಿ ನಟನೆ ಮಾಡೋರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ಇಲ್ಲದಿದ್ರೆ ಇವರಿಗೆ ಪವಿತ್ರವಾದ್ದು ಯಾವುದರಲ್ಲೂ ನಂಬಿಕೆ ಇಲ್ಲ, ಗೌರವ ಮೊದಲೇ ಇಲ್ಲ ಅನ್ನುತ್ತೀರಿ. ಧೈರ್ಯ ನಟಿಸೋ ಜನ ಇಲ್ಲವೇ, ಹಾಗೆ ಭಕ್ತಿ ನಟಿಸೋ ಜನ ಕೂಡ ಇದ್ದಾರೆ. ನಿಜವಾದ ಭಕ್ತಿ ಇರೋರು ಹೀಗೆಲ್ಲ ಆಟ ಕಟ್ಟಿ ಕುಣಿಯೋದಿಲ್ಲ. ಮನುಷ್ಯರು ವಿಚಿತ್ರ ಪ್ರಾಣಿಗಳು, ಅವರ ನಿಜವಾದ ಸ್ವಭಾವ ಕಣ್ಣಿಗೆ ಬೀಳೋದೇ ಇಲ್ಲ. ವಿಚಾರ ಶಕ್ತಿ ಹಾಕಿದ ಗೆರೆ ಒಳಗೆ ಇದ್ದರೆ ಅವರಿಗೆ ಇಕ್ಕಟ್ಟು. ಯಾವ ಸ್ಥಾನದಲ್ಲಿರಲಿ ವಿಪರೀತ ನಟನೆ ಮಾಡ್ತಾರೆ, ಘನವಾದ ವಿಷಯಗಳನ್ನ ಅತಿರೇಕ ಕೇಳೋದು ಹಾಳು ಮಾಡ್ತಾರೆ. ಹೌದಯ್ಯ, ನೀನೊಬ್ಬ ಪಂಡಿತ, ಸಂದೇಹವಿಲ್ಲ. ನಿನ್ನ ಮಾತು ಅಂದ್ರೆ ವೇದ ವಾಕ್ಯ, ನಿನ್ನೆದುರಿಗೆ ಉಳಿದವರೆಲ್ಲ ಮಡ್ಡಿಗಳು. ಸರಿಯೇ? ಹಾಗಲ್ಲ ಭಾವ, ನಿಜವಾದ ಶ್ರದ್ಧಾ ಭಕ್ತಿ ಇರೋರಿಗಿಂತ ಮಾನ್ಯರಾದವರು ಯಾರೂ ಇಲ್ಲ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಕರುಣಿಸಯ್ಯ ದೀನ ಬಂಧು, ಕರುಣಿಸಯ್ಯ ದೀನ ಬಂಧು, ಜೀವ ಕೋಟಿ ಕಾವನೆ. ಘನವಾದ ಶ್ರದ್ಧಾ ಭಕ್ತಿ ಇರೋರಿಗಿಂತ ಮಾನ್ಯರಾದವರು ಯಾರೂ ಇಲ್ಲ.
ಪ್ರಾಮಾಣಿಕವಾದ ಧರ್ಮಶ್ರದ್ಧೆಗಿಂತ ಘನವಾದ್ದು ಸುಂದರವಾದ್ದು ಮತ್ಯಾವುದನ್ನು ಕಾಣೆ. ಅಂಥ ಜನರನ್ನು ಕಂಡರೆ ನನಗೆ ಆನಂದ. ಬದುಕಿದರೆ ಅವರ ಹಾಗೆ ಬದುಕಬೇಕು, ಅವರ ಮೇಲ್ಪಂಕ್ತಿ ಅನುಸರಿಸಬೇಕು. ಈ ನಿನ್ನ ತಾರ್ತುಪ್ ಇದ್ದಾನಲ್ಲ, ಅವನು ಈ ಪಂಗಡಕ್ಕೆ ಸೇರಿದವನಲ್ಲ. ಅವನದೇ ಬೇರೆ ಅಚ್ಚು, ನೀನು ಅವನ ಥಳಿಕೆಗೆ ಬೆರಗಾಗಿದ್ದೀಯೇ. ಆಯ್ತೋ ಆಯ್ತೋ ಭಾಮೈದ, ನೀನು ಹೇಳುವುದೆಲ್ಲ ಮುಗೀತೋ? ಮುಗೀತು. ಸಂತೋಷ, ನಾನು ತಮ್ಮ ಪಾದ ಸೇವಕ. ಭಾವ ಸ್ವಲ್ಪ ತಾಳು, ಬೇಕಾದರೆ ಈ ಚರ್ಚೆನ ಇಲ್ಲಿಗೆ ನಿಲ್ಲಿಸೋಣ. ನೀನು ವಲೇರ್ನನ್ನ ಅಳಿಯನಾಗಿ ಮಾಡ್ಕೋತೀನಿ ಅಂತ ಹೇಳಿದ್ದೆ, ಹೌದೋ ಅಲ್ವೋ? ಹೌದು. ಲಗ್ನದ ದಿನವನ್ನೂ ಗೊತ್ತು ಮಾಡಿದ್ದೆ. ನಿಜ? ಹಾಗಾದ್ರೆ ಅದನ್ನ ಮುಂದಕ್ಕೆ ಹಾಕಿದ್ದೇಕೆ? ಯಾಕೋ ಗೊತ್ತಿಲ್ಲ. ಬೇರೆ ಏನಾದರೂ ಯೋಚನೆ ಮಾಡಿದ್ದೀಯೇನು? ಮಾಡಿರಬಹುದು. ಹಾಗಾದ್ರೆ ಕೊಟ್ಟ ಮಾತಿಗೆ ತಪ್ತೀಯಾ? ನಾನು ಹಾಗೇನು ಹೇಳಲಿಲ್ಲ. ಈಗ ಈ ಮಾತು ನಡೆಸ್ಕೊಡೋದಕ್ಕೆ ಈಗ ಏನ್ ತೊಂದ್ರೆ? ಹೇಗಾಗುತ್ತೋ ನೋಡ್ಬೇಕಾದ ವಿಷಯ. ನಾನು ವಲೇರಿಗೆ ಏನ್ ಹೇಳಿ ಭಾವ? ನಿನಗೇನ್ ತೋರುತ್ತೋ ಅದು. ಈ ವಿಷಯದಲ್ಲಿ ನಿನ್ನ ಇರಾದೆ ಏನು ಅಂತನಾದ್ರೂ ಹೇಳು. ಭಗವಂತನ ಇಚ್ಛೆ ಏನಿದೆಯೋ ಅದನ್ನು ನಡೆಸಬೇಕು ಅಂತ ಹೇಳಿದ್ದಕ್ಕೆ ಉತ್ತರ ಕೊಡು ಭಾವ. ನಾನಿನ್ನು ಹೊರಡ್ತೇನೆ ಬಾಮೈದ. ಪಾಪ, ವಲಯರ್ನ ಪ್ರೇಮಕ್ಕೆ ಅಡಚಣೆ ಬಂದ ಹಾಗೆ ಕಾಣುತ್ತೆ. ಇಲ್ಲಿನ ವಿದ್ಯಮಾನವನ್ನ ನಾನು ಅವನಿಗೆ ತಿಳಿಸಲೇಬೇಕು. ನಿನ್ನಲ್ಲಿ ಗುಟ್ಟಾಗಿ ಆಡಬೇಕಾದ ಮಾತುಗಳಿವೆ. ಏನಪ್ಪ, ಏನಾದ್ರೂ ಹುಡುಕ್ತಾ ಇದೀಯಾ? ಇಲ್ಲಿ ನಿಂತ್ಕೊಂಡು ಯಾರಾದ್ರೂ ನಮ್ಮ ಮಾತು ಕೇಳ್ತಾರೇನೋ ಅಂತ ನೋಡ್ತಾ ಇದ್ದೆ. ಈ ಕೊಠಡಿ ಅದಕ್ಕೆ ಅನುಕೂಲವಾಗಿದೆ. ಯಾರಿಲ್ಲ ನೋಡು ಮಗು, ನೀನು ಬಹಳ ಒಳ್ಳೆಯ ಸ್ವಭಾವದ ಹುಡುಗಿ. ನಿನ್ನ ಕಂಡ್ರೆ ನನಗೆ ಯಾವಾಗಲೂ ತುಂಬ ಪ್ರೀತಿ. ಹೌದು ಅಪ್ಪ, ಮೊದ್ಲಿಂದೂ ನನ್ನ ಕಂಡ್ರೆ ನಿನಗೆ ತುಂಬ ಪ್ರೀತಿ. ಅದಕ್ಕಾಗಿ ನಾನು ಬಹಳ ಕೃತಜ್ಞಳಾಗಿದ್ದೀನಿ. ಈಗ ಅದಕ್ಕೆ ತಕ್ಕ ಹಾಗೆ ನಿನ್ನ ಮೊಟ್ಟ ಮೊದಲ ಕರ್ತವ್ಯ ಅಂದ್ರೆ ನನ್ನ ಮನಸ್ಸಿಗೆ ಸಂತೋಷವಾಗುವ ಹಾಗೆ ನಡೆದುಕೊಳ್ಳುವುದು ಅಲ್ವೇ? ನನಗೂ ಅದೇ ಎಲ್ಲಕ್ಕಿಂತ ಪ್ರಿಯವಾದ್ದು. ಈಗ ನಮ್ಮ ಮನೆಯಲ್ಲಿದ್ದಾನಲ್ಲ ತಾರ್ತೂಫ್, ಅವನ ವಿಷಯ ನಿನ್ನ ಅಭಿಪ್ರಾಯವೇನು? ನನ್ನ ಅಭಿಪ್ರಾಯವೇ? ಹೌದು, ನಿನ್ನ ಅಭಿಪ್ರಾಯ. ಉತ್ತರ ಕೊಡೋದಕ್ಕೆ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಅಯ್ಯೋ, ನಿನ್ಗೆ ಹೇಗೆ ಬೇಕೋ ಹಾಗೆ ಹೇಳ್ತೀನಿ. ಅದೀಗ ಜಾಣತನದ ಮಾತು. ಇರಲಿ, ಹಾಗಾದ್ರೆ ಹೀಗೆ ಹೇಳು. ಅವನ ಸದ್ಗುಣ ಎಲ್ಲೆಲ್ಲೂ ಬೆಳಗ್ತಾ ಇದೆ, ಅವನ ಕಂಡ್ರೆ ನನಗೆ ತುಂಬ ಪ್ರೀತಿ, ಅವನನ್ನೇ ಗಂಡನಾಗಿ ಆರಿಸಿದ್ರೆ ನನಗೆ ಬಹಳ ಸಂತೋಷ ಅಂತ ಹೇಳು. ಏನೇ ಅದು? ಏನಂದೆ? ಏನು? ನಾನೇನಾದ್ರೂ ತಪ್ಪು ತಿಳ್ಕೊಂಡಿರಬಹುದೇ? ಯಾಕೆ ನಾನು ಯಾರನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು? ನಾನು ಯಾರನ್ನ ಗಂಡನಾಗಿ ಆರಿಸಿದ್ರೆ ನಿನಗಿಷ್ಟ ಅಂತ ಹೇಳ್ಬೇಕು? ತಾರ್ತೂಫ್ ನನ್ನ? ಖಂಡಿತವಾಗಿ ಸಾಧ್ಯವಿಲ್ಲ ಅಪ್ಪ, ನನಗೆ ಅಂತ ಇಷ್ಟ ಏನೇನು ಇಲ್ಲ. ಸುಳ್ಳು
ಹೇಳು ಅಂತ ಯಾಕೆ ಬಲವಂತ ಮಾಡ್ತೀಯೇ? ಅದು ನಿಜವೇ ಆಗಬೇಕು ಅಂತ ನನ್ನ ಅಪೇಕ್ಷೆ. ಈ ವಿಷಯದಲ್ಲಿ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ನಾನು ನಿರ್ಧಾರಕ್ಕೆ ಬಂದ್ರೆ ನಿನಗದು ಸಾಲದೆ ಇದೇನಪ್ಪ ನೀನು? ಹೌದು ಮಗ, ಅವನೇ ನಿನ್ನ ಗಂಡನಾಗಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ತಾರ್ತು ನಮ್ಮ ಮನೆತನಕ್ಕೆ ಸೇರಲಿ ಅಂತ ನನ್ನ ಯೋಚನೆ. ಈ ವಿಷಯದಲ್ಲಿ ನೀನು ಆಗಬಹುದು ಅಂತ ಮಾತು ಕೊಟ್ಟಿರೋದ್ರಿಂದ ನಾನು ನಿನಗೇನು ಕೆಲಸವೇ ಇಲ್ಲಿ? ಇಲ್ಲಿ ತನಕ ಬಂದು ನಮ್ಮ ಮಾತು ಕೇಳೋ ಮಟ್ಟಕ್ಕಾಯ್ತಲ್ವೇ? ನಿನ್ನ ಕುತೂಹಲ ಬಹಳ ಹೆಚ್ಚಾಗಿರೋ ಹಾಗೆ ಕಾಣುತ್ತೆ. ನಾನು ಕೇಳಿದ್ದೇನು ಬರೀ ಊಹೆಯೋ ಅಥವಾ ಉದ್ದೇಶವಿಲ್ಲದೆ ಅಕಸ್ಮಾತ್ ಆಡಿದ ಮಾತು? ಈಗ ತಾನೇ ಮದುವೆ ವರ್ತಮಾನ ಕಿವಿಗೆ ಬಿತ್ತು, ಎಲ್ಲ ಹಾಸ್ಯದ ಮಾತು ಅಂದ್ಕೊಂಡೆ. ಯಾಕೆ, ಅದೇನು ಅಂತ ನಂಬಲಾಗದ ವಿಷಯವೇ ಅಲ್ಲವೇ? ನಿಮ್ಮ ಬಾಯಿಂದಲೇ ಕೇಳಿದ್ರು ನಂಬಲ್ಲರಿ. ಮತ್ತೆ ಇರ್ಲಿ, ನಿನಗೆ ನಂಬಿಕೆ ಹೇಗೆ ಬರ್ಸ್ಬೇಕು ಅಂತ ನನಗೆ ಗೊತ್ತು. ಹೌದು ಹೌದು, ನೀವು ಕತೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳ್ತೀರಿ. ಕತೆ ಅಲ್ಲ ಕಣೆ, ಇದು ಸದ್ಯದಲ್ಲೇ ನಡೆಯುವ ವಿಷಯ ನಾನು ಹೇಳ್ತಾ ಇರೋದು. ಅಯ್ಯೋ ಹುಚ್ಚು ಮಾತು, ತಮಾಷೆ ಅಲ್ಲ ಕಣೆ ಇದು. ನಾನು ಹೇಳೋದು ಇಲ್ಲ ಸರ್, ನೀವೇನ್ ಬೇಕಾದ್ರೂ ಹೇಳಿ, ಯಾರು ಅದು ನಂಬೋದಿಲ್ಲ. ಇನ್ನು ನನ್ನ ಕೋಪ ಆಗ್ಲಿ, ನೀವ್ ಹೇಳ್ದ ಹಾಗೆ ಕೇಳೋಣ. ಆದ್ರೆ ಹಾಗ ಮಾಡೋ ತಪ್ಪಾಗುತ್ತೆ ಮಸೇರ್. ನೋಡೋದಕ್ಕೆ ಇಷ್ಟು ತಿಳಿದವ್ರು ಹಾಗೆ ಕಾಣ್ತೀರಿ, ಮುಖದ ಮೇಲೆ ಗಡ್ಡ ಬೆಳೆದ್ಮೇಲೂ ಇಂತ ಹುಚ್ಚತನಕ್ಕೆ. ನಾನು ಹೇಳ್ತಾ ಇದ್ದೀನಿ ನೋಡು, ಈ ಮನೆಯಲ್ಲಿ ನೀನು ವಿಪರೀತ ಸಾಧಾರ ವಹಿಸ್ಕೊಳ್ತಾ ಇದೀಯ, ಅದು ನನಗೆ ಇಷ್ಟ ಇಲ್ಲ. ಇಂಥ ಏರ್ಪಾಟ್ ಮಾಡಿ ಎಲ್ಲರನ್ನೂ ಗೇಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ಮಗಳನ್ನ ಮತಾಂಧನೆಗೆ ಕೊಟ್ರೆ ಒಪ್ಪಕ್ಕೆ, ಅವನಿಗೆ ಬೇಕಾದೇ ಬೇರೆ. ಇಷ್ಟೆಲ್ಲ ಐಶ್ವರ್ಯ ಇರೋವಾಗ ಅಳಿಗೆ ಅಂತ ಒಬ್ಬ ತಿರಕನ್ನ ತಂದು ಮದುವೆ ಮಾಡೋದೆ? ಅವನಿಗೆ ಗತಿ ಇಲ್ಲದಿದ್ರೇನೆ? ಆದ್ರಿಂದ ಅವನ ಘನತೆ ಇನ್ನೂ ಹೆಚ್ಚುತ್ತೆ. ಅವನ ಪಡತನದಲ್ಲೇ ಒಂದು ಘನತೆ ಇದೆ. ಅವನ ಮನಸ್ಸು ಶಾಶ್ವತವಾದರಲ್ಲಿ ನೆಟ್ಟಿದೆ. ಆದ್ದರಿಂದಲೇ ಅವನು ತನ್ನ ಐಶ್ವರ್ಯವನ್ನು ಇತರರು ದೋಚಿಕೊಂಡು ಹೋದ್ರೂ ಸುಮ್ಮನಿದ್ದಾನೆ. ಹಾಗಂತ ಅವನು ಹೇಳ್ಕೊಳ್ತಾನೆ. ಆಡಂಬರವಿಲ್ಲದೆ ಜೀವನ ನಡೆಸೋನು ಹೆಸರು ವಂಶ ಅಂತ ಜಂಬ ಕೊಚ್ಕೋಬಾರ್ದು. ಸತ್ಪುರುಷರ ವಿನಯಕ್ಕೂ ಕಣ್ಣು ಕುಕ್ಕುವಂತ ದೊಡ್ಡಸ್ತಿಕೆಗೂ ಏನು ಹೊಂದಿಕೆ ಇಲ್ಲ. ಇದನ್ನೆಲ್ಲ ಹೇಳಿದ್ರೆ ನಿಮಗೆ ಅಸಮಾಧಾನ. ನಿಮ್ಮ ಮಗಳಂತ ಹೆಣ್ಣನ್ನ ಅಂಥ ಮನುಷ್ಯನಿಗೆ ಕೊಡೋಕೆ ನಿಮ್ಮ ಮನಸ್ಸು ಹೇಗೆ ತಾನೇ ಒಪ್ಪುತ್ತೆ? ಅಲ್ಲದೆ ಈ ಮದುವೆ ನಡೆದ್ರೆ ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋ ನೆಚ್ಚಿಕೆ ಇಲ್ಲ. ಇವಳ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡಿದ್ರೆ ಇವಳ ಜೀವನ ನೆಟ್ಟಗಿರುತ್ತೆ ಅನ್ನೋ ನೆಚ್ಚಿಕೆ ಇಲ್ಲ. ಇದನ್ನ ನೀವು ತಿಳ್ಕೊಳ್ಬೇಕು. ನಿಮ್ಮ ಈ ಏರ್ಪಾಟಿನಿಂದ ಎಷ್ಟೊಂದು ಅಪಾಯ ತಟ್ಟಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿದೀರಾ? ಚೆನ್ನಾಯ್ತು, ಬದುಕೋದು ಬಾಳೋದು ಹೇಗೆ ಅಂತ ಇವಳಿಂದ ಕಲಿಬೇಕು. ನನ್ನ ಸಲಹೆ ಅನುಸರಿಸೋದೆ ನಿಮಗೆ ಒಳ್ಳೆ ಮಾರ್ಗ. ನೋಡು ಮಗು, ಇವಳ ಪೆದ್ದು ಮಾತಿನಲ್ಲಿ ಕಾಲಹರಣ ಮಾಡೋದು ಬೇಡ. ನಾನು ನಿನ್ನ ತಂದೆ, ನಿನಗೆ ಯಾವುದು ಒಳ್ಳೇದು ಅಂತ ಬಲ್ಲೆ. ನಿನ್ನನ್ನು ಒಲೆಯರಿಗೆ ಮದುವೆ ಮಾಡಿಕೊಡ್ಬೇಕಂತ ನಿಶ್ಚಯ ಮಾಡಿದ್ದೇನೋ ನಿಜ. ಆದರೆ ಈಚೆಗೆ ನಾನು ಕೇಳಿದ್ರಲ್ಲಿ ಅವನು ಚೂಚಾಟಕ್ಕೆ ತಿರುಗಿದಾನಂತೆ. ಸ್ವತಂತ್ರ ವಿಚಾರ ಅಂತಲೂ ಸಂದೇಹ. ಯಾವತ್ತು ಚರ್ಚ್ಗೆ ಬಂದದ್ದು ಕಾಣೆ? ಕೆಲವರು ನಾವು ಚರ್ಚ್ಗೆ ಹೋಗೋದು ಕಾಣ್ಲಿ ಅಂತಾನೆ ಹೋಗ್ತಾರೆ. ಅವ್ರ ಹಾಗೆ ಇವನು ಅದೇ ಸಮಯಕ್ಕೆ ಹೋಗ್ಬೇಕು ಅಂತೀರಾ? ಈ ವಿಷಯದಲ್ಲಿ ಬುದ್ಧಿ ಹೇಳು ಅಂತ ನಿಂಗೆ ಕೇಳಲಿಲ್ಲ ಕಣೆ. ನೋಡು ಮಗು, ತಾರ್ತು ದೇವರ ಪ್ರೀತಿ ಸಂಪಾದಿಸಿದ್ದಾನೆ, ಅದಕ್ಕಿಂತ ಮಿಗಿಲಾದ ಐಶ್ವರ್ಯ ಯಾವುದೂ ಇಲ್ಲ. ಈ ಮದುವೆ ನಡೆದ್ರೆ ದೇವರು ಕೊಟ್ಟ ವರ ಅನ್ನಬೇಕು. ನೀವಿಬ್ಬರು ಪ್ರೀತಿಯಿಂದ ಒಟ್ಟಿಗೆ ಬಾಳ್ತೀರಿ, ನಿಮ್ಮ ದಾಂಪತ್ಯ ಸುಖಮಯವಾಗಿ ನಡೆಯುತ್ತೆ. ಎರಡು ಚಿಕ್ಕ ಮಕ್ಕಳ ಹಾಗೆ, ಜೋಡಿ ಹಕ್ಕಿಗಳ ಹಾಗೆ ನೀವಿಬ್ಬರು ಒಟ್ಟಿಗೆ ಪ್ರೀತಿಯಿಂದ ಬಾಳ್ತೀರಿ. ನಿಮ್ಮ ಮಧ್ಯೆ ಯಾವುದೇ ಕಲಹ ಕಚ್ಚಾಟ ಬರೋದಿಲ್ಲ. ನೀನವನನ್ನ ಹೇಗೆ ಅಂದರೆ ಹಾಗೆ ರೂಪಿಸ್ಬೋದು. ಅವಳೆ ಏನ್ ರೂಪಿಸ್ತಾಳೆ? ಅವನಿಗೆ ಮೋಸ ಮಾಡಿ
ಮೂಲೆ ಮುಕ್ಕನ್ ಮಾಡಿ ಕೂರಿಸ್ತಾಳಷ್ಟೇ, ಮತ್ತೇನು ಇಲ್ಲ. ಅಬ್ಬಬ್ಬಾ, ಇದೇನೆ ನಿನ್ನ ನಾಲ್ಗೆ? ನಾನು ಹೇಳದಂತ ಮುಕ್ಕನ್ ಕಡೆ ಅವನ್ ಮುಖದಲ್ಲಿ ತೇಳ್ತಾ ಇದೆ, ನಿಮ್ಮ ಮಗಳ ಶಿಲೆ ಕೆಡುತ್ತೆ, ಇದೇ ಅವನ ಹಣೆ ಬರಹ. ನಾನ್ ಮಾತಾಡ್ತಿರೋ ನೀನು ಮಧ್ಯೆ ಬರಬೇಡ, ಇದಕ್ಕೂ ನಿನಗೆ ಸಂಬಂಧವಿಲ್ಲ. ಬಾಯ್ ಮುಚ್ಚುತ್ತೆ ಇಲ್ವ ನೀನು? ಏನೋ ತಮಗ್ ಒಳ್ಳೇದಾಗ್ಲಿ ಅಂತ ಹೇಳ್ದೆ ಮಸೆ. ನಿನ್ನ ವಿಶ್ವಾಸ ಸಾಕು ಮಾರೈತಿ, ತೆಪ್ಪ ನಿರ್ತೇ ಇಲ್ವೋ? ನಮ್ಮ ಮೇಲೆ ವಿಶ್ವಾಸ ಇಲ್ದಿದ್ರೆ ಏನೋ, ನಿಮಗ್ ಒಳ್ಳೇದಾಗ್ಲಿ, ನೀವು ಚೆನ್ನಾಗಿರ್ಲಿ ಅಂತ ನನ್ನ ಆಸೆ. ಬಾಯ್ ಮುಚ್ಚುತ್ತೇ ಇಲ್ವೋ ನೀನು? ನಿನ್ನ ಸೊಕ್ಕಿದೆಯಲ್ಲ. ನೀವು ಸಾಧುಗಳಾಗಿ ಈ ರೀತಿ ಕೋಪ ಮಾಡ್ಕೊಳ್ಬಹುದೇ? ಇಂಥ ಹುಚ್ಚು ಮಾತು ಕೇಳಿದ್ರೆ ನನ್ನ ಕೋಪ ಉರಿದೇಳುತ್ತೆ, ನಿನ್ನ ಬಾಯಿಗೆ ಬೀಗ ಹಾಕ್ಬೇಕು. ಆಗ್ಲಿ, ಬಾಯಲ್ಲ ಮಾತಾಡ್ಬೇಡ ಅಂದ್ರೆ ಮನಸ್ಸಲ್ಲಿ ಇನ್ನೂ ಹೆಚ್ಚಾಗಿ ಯೋಚನೆ ಮಾಡ್ಕೋತೀನಿ. ಮನಸ್ಸಲ್ಲಿ ಎಷ್ಟು ಬೇಕಾದ್ರೂ ಯೋಚನೆ ಮಾಡು, ಆದ್ರೆ ನನಗೆ ಮಾತ್ರ ಅದನ್ನು ಹೇಳ್ಬೇಡ. ಜೋಕೆ ನೋಡ್ ಮಗ, ನಾನು ಎಲ್ಲವನ್ನು ಸಾವಧಾನವಾಗಿ ಯೋಚಿಸಿ ತೂಗಿಸಿ ನೋಡಿದ್ದೇನೆ. ವಿವೇಚನೆ ಉಳ್ಳವರು ಎಲ್ಲರೂ ಹಾಗೆ ಮಾಡಲೇಬೇಕು. ಮಾತಾಡ್ಬೇಡ ಅಂದ್ಬಿಟ್ಟಿದ್ದಾರೆ, ನನ್ನ ಕೋಪ ಉರಿತಾಯ್. ನೋಡ್ ಮಗ, ಅವನು ಸೊಗಸುಗಾರನಲ್ಲದಿದ್ರು ಅವರ ಮುಖದ ಲಕ್ಷಣ ಬಹು ಲಕ್ಷಣವಾಗಿದೆ ಅವನ ಮೂತಿ. ಆದ್ದರಿಂದ ಒಂದು ಪಕ್ಷ ನೀನು ಅವನ ಸದ್ಗುಣಗಳನ್ನು ಮೆಚ್ಚದಿದ್ದರು ನಾನೇನಾದ್ರೂ ಆಗಿದ್ದಿದ್ರೆ ಖಂಡಿತ ಇಂತ ಮದುವೆ ಆಗ್ತಾ ಇರ್ಲಿಲ್ಲ. ಲಗ್ನದ ದಿನ ಅವನಿಗೆ ತೋರಿಸ್ತಾ ಇದ್ದೆ ಸೇಡು ತೀರಿಸ್ಕೊಳ್ಳೋ ಶಕ್ತಿ ಹೆಂಗಸನ ಕೈಲಿದೆ ಅಂತ. ನಾನು ಹೇಳಿದ್ದೇನು ನಿನಗೆ ಲಕ್ಷ್ಯವೂ ಇಲ್ಲವ ಅಂತೀನಿ? ನನ್ ಮೇಲೆ ಯಾಕೆ ರೇಟ್ತೀರಿ? ನಾನು ನಿಮ್ ಹತ್ರ ಮಾತಾಡ್ಲಿಲ್ವಲ್ಲ. ಮತ್ತೇನು ಮಾಡ್ತಿದ್ದೆ ಹಾಗಾದ್ರೆ? ಸ್ವಾಗತ, ನನ್ನಷ್ಟೊಟ್ಟು ನಾನೇ ಮಾತಾಡ್ಕೊಳ್ತಾ ಇದ್ದೆ. ನಿನ್ನ ಸಖಿ ನೀನೇ ಮಾತಾಡಿ ಇರು, ನಿನ್ನ ಕೆನ್ನೆಗೆರಡು ಬಿಗಿದು ನಿನ್ನ ಸೊಕ್ಕು ಇರ್ತೇನೆ. ನೋಡು ಮಗ, ನಾನು ಮಾಡಿರೋ ಯೋಚನೆಯನ್ನು ನೀನು ಒಪ್ಪಬೇಕು. ನಾನು ನಿನಗಾಗಿ ಗೊತ್ತು ಮಾಡಿರುವ ಗಂಡ. ಯಾಕೆ ನಿನ್ನಷ್ಟಕ್ಕೆ ನೀನು ಮಾತಾಡ್ಕೊಳ್ಳೋದಿಲ್ವೇ? ನಾನು ಹೇಳ್ಕೊಳ್ಬೇಕಾದದ್ದು ಏನೂ ಇಲ್ಲ. ಒಂದೇ ಒಂದು ಸಣ್ಣ ಮಾತು. ಇಲ್ಲ, ನನಗೆ ಬೇಕಿಲ್ಲ. ನೀನು ಮಾತಾಡ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನಾನೇನು ಅಂತ ಹುಚ್ಚಿ ಅಲ್ಲ. ನೋಡು ಮಗು, ಒಟ್ಟಿನಲ್ಲಿ ನಾನು ಮಾಡಿರೋ ನಿಶ್ಚಯವನ್ನು ನೀನು ಒಪ್ಪಬೇಕು. ನಾನು ನಿನಗಾಗಿ ನಾನಾಗಿದ್ದಿದ್ರೆ ಖಂಡಿತ ಇಂಥ ಮದುವೆ ಆಗ್ತಾ ಇರ್ಲಿಲ್ಲ. ಲಗ್ನದ ದಿನನೇ ಹೇಳ್ತಾ ಇದ್ದೆ, ಖಂಡಿತ ನನ್ನ ಹುಷಾರ್ನಲ್ಲಿ ನಾನಿದ್ದೆ. ಈ ನಿನ್ನ ಸೇವಕ್ಕಿದ್ದಾಳಲ್ಲ ಮಗ, ಅವಳು ತೀರಾ ಕೇಡಿಗ ಹೆಣ್ಣು. ಅವಳೇನಾದ್ರೂ ಈ ಮನೇಲಿದ್ರೆ ನಾನು ಹತೋಟಿ ತಪ್ಪು ಏನಾದರೂ ಮಾಡಿಬಿಟ್ಟೇನು. ಈಗ ನಾನು ನಮ್ಮ ಮಾತು ಮುಂದುವರಿಸುವ ಸ್ಥಿತಿ ಇಲ್ಲ. ಅವಳ ಸೊಕ್ಕಿನ ಮಾತಿನಿಂದ ನಾನು ತೀರಾ ಲೇಗಿಬಿಟ್ಟಿದ್ದೀನಿ. ಎಲ್ಲಾದರೂ ಗಾಳಿ ಆಡುವ ಕಡೆ ಹೋಗಿ ನನ್ನ ಮನಸ್ಸನ್ನು ಅದಕ್ಕೆ ತಂದುಕೊಳ್ಬೇಕು. ಮಾತಾಡಿ, ನಾಲ್ಗೆ ನಿಂತು ಹೋಗಿದೆಯೇ? ಇಂಥ ಅವಿವೇಕದ ಪ್ರಸ್ತಾಪ ನಡೆಯುವಾಗ ಅದಕ್ಕೆ ಪ್ರತಿಯಾಗಿ ಒಂದು ಮಾತಾಡದೆ ಅದು ಹೇಗೆ ಸುಮ್ಮನಿದ್ರಿ ಅಂತ ಆಶ್ಚರ್ಯ. ತನ್ನ ಮಾತೆ ನಡಿಬೇಕು ಅಂತ ತಂದೆ ಅಧಿಕಾರ ಚಲಾಯಿಸುವಾಗ ನಾನು ಏನ್ ಮಾಡಕ್ಕಾಗುತ್ತೆ? ಏನಾದ್ರೂ ಮಾಡಬೇಕು. ಏನಾದ್ರೂ ಅಂದ್ರೆ ಏನ್ ಮಾಡ್ಬೇಕು ಹೇಳು. ಹೃದಯದಲ್ಲಿ ಪ್ರೀತಿ ಹುಟ್ಟಬೇಕಾದ್ರೆ ಯಾರ ಆಜ್ಞೆಗೂ ಅನುಸಾರವಾಗಿ ಹುಟ್ಟೋದಿಲ್ಲ ಅಂತ ಹೇಳಿ. ನಾನು ಮದುವೆ ಆಗೋದು ನನ್ನ ಸಂತೋಷಕ್ಕೆ, ನಿಮ್ಮ ಸಂತೋಷಕ್ಕಲ್ಲ. ಇದು ನನಗೆ ಸಂಬಂಧಪಟ್ಟ ವಿಷಯವಾದ್ದರಿಂದ ಗಂಡ ನನಗೆ ಸೇರ್ದು ಅನ್ನಾಗಬೇಕು, ನಿಮಗೆ ಸೇರ್ದು ಅನ್ನಾದ್ರೆ ಸಾಲದು. ತೋರ್ದೂಫನ ಮೇಲೆ ನಿಮ್ಗೆ ಅಷ್ಟೊಂದು ವ್ಯಾಮೋಹವಿದ್ರೆ ನೀವೇ ಅವನನ್ನು ಕಟ್ಕೊಳ್ಳಿ, ನನ್ನ ಅಭ್ಯಂತರವೇನೂ ಇಲ್ಲ ಅಂತ ಹೇಳಿ. ಇದೇನೋ ಸರಿ, ಆದ್ರೆ ನನಗೆ ತಂದೆ ಮುಂದೆ ಏನ್ ಮಾತಾಡೋಕ್ಕೂ ಧೈರ್ಯ ಬರಲ್ಲ. ಈಗ ಒಲೇರ್ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಕೇಳಿದ್ದಾರೆ, ನಿಮಗೆ ಅವ್ರ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಇದೇನೆ ದೋರಿನಾ, ನೀನ್ ಇಂಥ ಪ್ರಶ್ನೆ ಕೇಳಬಹುದೇ? ಮನಸ್ಸು ಬಿಚ್ಚಿ ಒಂದು 100 ಸಲ ನಿನ್ ಕೈಲಿ ಮಾತಾಡಿದೀನಿ, ಅವನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ. ಹಾಗಾದ್ರೆ ನಿಮಗೆ ಅವ್ರ ಕಂಡ್ರೆ ಪ್ರೀತಿ? ಹೌದು, ಗಾಢವಾದ ಪ್ರೀತಿ. ಅವ್ರಿಗೂ ನಿಮ್ ಮೇಲೆ ಅಷ್ಟೇ ಗಾಢವಾದ ಪ್ರೀತಿ ಅಂತ ತೋರುತ್ತೆ? ನಾನು ಹಾಗೆ ನಂಬಿದೀನಿ. ಮದುವೆ ಮಾಡ್ಕೊಳ್ಬೇಕು ಅಂತ ನಿಮ್ಮಿಬ್ರಿಗೂ ಆಸೆ?
ಹೌದು, ಸಂದೇಹವೇ ಇಲ್ಲ. ಈಗ ಬೇರೆ ಸಂಬಂಧದ ಮಾತು ಬಂದಿದೆಯಲ್ಲ, ಏನ್ ಮಾಡ್ಬೇಕು ಅಂತಿದ್ದೀರಿ? ಬಲವಂತ ಮಾಡಿದ್ರೆ ಪ್ರಾಣ ಕಳ್ಕೊಂಡ್ ಬಿಡ್ತೇನೆ. ಭೇಷ್, ತೊಂದರೆ ತಪ್ಪಿಸ್ಕೊಳ್ಳೋಕೆ ನನಗೆ ದಾರಿ ತೋಚಿಯೇ ಇರಲಿಲ್ಲ. ಪ್ರಾಣ ಕಳ್ಕೊಂಡ್ಬಿಟ್ರೆ ಸರಿ, ಎಲ್ಲ ಕಷ್ಟಕ್ಕೂ ಅದೊಂದೇ ಪರಿಹಾರ. ಇಂಥ ಮಾತು ಕೇಳಿದ್ರೆ ನನಗೆ ಕೋಪ ನೆತ್ತಿಗೆ ಇರುತ್ತೆ. ಇದೇನೆ ದೋರಿನ, ಇಷ್ಟೊಂದು ರೇಗ್ತಿಯೇ? ಕಷ್ಟದಲ್ಲಿರೋರನ್ನ ಕಂಡ್ರೆ ಅನುಕಂಪ ಬೇಡ್ವೆ? ಕಷ್ಟ ಕಾಲದಲ್ಲಿ ಮನಸ್ಸನ್ನ ಇಳಿಯಬಿಟ್ಟು ಅವಿವೇಕದ ಮಾತಾಡೋರನ್ನ ಕಂಡ್ರೆ ನನಗೆ ಅನುಕಂಪವೇನೂ ಇಲ್ಲ. ಅದು ಸರಿ, ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ? ನನಗ್ ಭಯ. ಪ್ರೀತಿ ಇರೋರು ಧೈರ್ಯ ತಂದ್ಕೊಳ್ಬೇಕು. ವಲೆಯನ್ನ ಮೇಲೆ ನನ್ಗಿರೋ ಪ್ರೀತಿ ಎಲ್ಲಷ್ಟಾದರೂ ಚಲಿಸಿದೆಯೇ? ಅಪ್ಪನ ಒಪ್ಸಿ ನನ್ ಪಡ್ಕೊಳ್ಳೋದು ಅವನ ಕೆಲಸವಲ್ಲವೇ? ನಿಮ್ಮಪ್ಪನ ತಲೆ ಪೂರ್ತಿ ಕೆಟ್ಟಿದೆ. ಆ ತಾರ್ತೂಫನ ಹುಚ್ಚೆ ಹಿಡಿದಿದೆ. ಮದುವೆ ವಿಷಯದಲ್ಲಿ ಕೊಟ್ಟ ಭಾಷೆ ನಡೆಸೋದಿಲ್ಲ ಅಂತಿದ್ದಾರೆ. ಇದು ವಲೆಯರನ್ನ ತಪ್ಪೆ? ಅದು ಸರಿ, ಆದ್ರೂ ನನ್ನ ತಂದೆಯ ಮಾತನ್ನ ಲಕ್ಷ್ಯ ಮಾಡದೆ ಖಂಡಿತವಾಗಿ ಮದುವೆ ಬೇಡ ಅಂದ್ಬಿಟ್ರೆ ನನಗೆ ಇನ್ನೊಬ್ಬನಲ್ಲಿ ವಿಪರೀತ ವ್ಯಾಮೋಹ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಹಾಗ ಮಾಡು ಅಂತ್ಯಾ? ಇಲ್ಲ ತಾಯಿ, ಇಲ್ಲ. ನಿಮಗೆ ನಾನು ಏನು ಮಾಡಿ ಅಂತಲೂ ಹೇಳೋದಿಲ್ಲ. ಆ ತಾರ್ದೂಫನನ್ನೇ ಕಟ್ಕೋಬೇಕು ಅಂತ ನಿಮ್ ಇಷ್ಟ. ಆಹಾ, ಏನ್ ಲಕ್ಷಣವಾಗಿದ್ದಾರೆ ತಾಯಿ! ಆ ಕೆಂಪು ಕಿವಿಯೋ, ಆ ಬಣ್ಣವೋ, ಎಂತ ಅದೃಷ್ಟ ತಾಯಿ ಅಂತ ಗಂಡನ ಜೊತೆ ಬಾಳೋಕೆ. ಅಯ್ಯೋ ದೇವ್ರೇ, ಅಂತ ವರ್ಣ ಕೈ ಹಿಡಿಯೋದು ಅಂದ್ರೆ ಅದೇನ್ ಆನಂದ! ಅಯ್ಯೋ ನಿಲ್ಸೆ, ನಿನ್ ಮಾತನ್ನ ನಿನ್ನ ಬೇಡ್ಕೊಳ್ತೀನಿ. ಈ ಮದುವೆ ತಪ್ಸೋಕೆ ದಾರಿ ಏನಾದ್ರೂ ಇದ್ರೆ ಹೇಳು, ಇದು ಇಲ್ಲಿಗೆ ಮುಗಿಲಿ. ನೀನ್ ಹೇಳ್ದ ಹಾಗೆ ಕೇಳ್ತೀನಿ, ಏನ್ ಮಾಡು ಅಂತ್ಯ? ಹಾಗ ಮಾಡ್ತೀನಿ. ಮಗಳು ಅಂದ್ಮೇಲೆ ತಂದೆಗೆ ವಿಧೇಯಳಾಗಿರ್ಬೇಕು. ನಂಗನ್ನ ಮದ್ವೆ ಮಾಡ್ಕೋ ಅಂದ್ರೆ ಮಾಡ್ಕೋಬೇಕು. ಎಂತ ಅದೃಷ್ಟ ತಾಯಿ ನಿಮ್ದು, ಯಾರಾದ್ರೂ ನೋಡಿದ್ರೆ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾರೆ. ಏನು ಹೀಗ್ ಪ್ರಾಣ ತಿಂತೀಯ? ಸಲಹೆ ಕೊಟ್ಟು ಸಹಾಯ ಮಾಡಬಾರ್ದೆ. ನಿಮ್ಮ ಊಳಿಗ ಕಿರೋಳು ತಾಯಿ ನಾನು. ದೋರಿನಾ, ನಿನ್ ತಮ್ಮಯ್ಯ ಇಲ್ಲ, ನೀವು ಅವನನ್ನೇ ಕಟ್ಕೋಬೇಕು. ಇದೇ ನಿಮಗೆ ಸರಿಯಾದ ಶಿಕ್ಷೆ? ಅಲ್ವೋ ಇಲ್ಲ, ಬೆಲ್ವೋ ಇಲ್ಲ. ನಾನು ಆಣೆ ಮಾಡ್ಕೊಂಡು ಹೇಳಿ. ಇಲ್ಲ, ತಾರ್ತೂಪನೆ ನಿಮ್ ಗಂಡ, ನೀವು ಅವನನ್ನೇ ಕಟ್ಕೋಬೇಕು. ನಾನು ನಿನ್ನೆ ನಂಬ್ಕೊಂಡಿದ್ದೀನಿ ಕಣೆ. ಇಲ್ಲ, ನನ್ನ ಆಣೆ, ನೀವು ತಾರ್ತೂಪಿದ್ದೆ ಆಗ್ಬೇಕು. ಒಳ್ಳೇದು, ನನ್ನ ದುರಾದೃಷ್ಟಕ್ಕೆ ನಿನ್ನ ಮನಸ್ಸೇನು ಕರಗೋದಿಲ್ವಲ್ಲ. ಈ ದುಃಖಕ್ಕೆಲ್ಲ ಒಂದು ಸಿದ್ಧೌಷಧ ಬಲ್ಲೆ. ತಾಯಿ, ತಾಯಿ, ತಾಯಿ ನಿಲ್ಲಿ, ತಾಯಿ, ತಾಯಿ, ತಾಯಿ ಬಿಡೆ, ನನ್ನ ಬಿಡು. ನಿಮ್ಮನ್ನ ನೋಡಿದ್ರೆ ಮನಸ್ಸು ಮರಗದೇ ಇರೋಕ್ಕಾಗತ್ತೆಯೇ? ಖಂಡಿತವಾಗಿ ಹೇಳ್ತೀನಿ ನೋಡು, ಬಲವಂತದಿಂದ ನಾನು ಹೀಗ್ ಬಲಿ ಕೊಡೋದಾದ್ರೆ ನನ್ ಪ್ರಾಣ ಕಳ್ಕೊಂಡ್ ಬಿಡ್ತೇನೆ. ಸಂತ ಪಡ್ಕೊಳ್ಬೇಡಿ ತಾಯಿ, ನಮ್ಮ ಬುದ್ಧಿವಂತಿಕೆಗೆ ಏನು ಕಡಿಮೆ? ಇದನ್ನ ತಪ್ಸೋಣ. ಈಗ ತಾನೇ ಒಂದು ವರ್ತಮಾನ ಕೇಳಿದೆ, ಒಳ್ಳೆ ಶುಭ ವರ್ತಮಾನ. ಏನದು? ನಿನಗೂ ತಾರ್ತೂಫ್ಗೂ ಮದುವೆಯಂತೆ. ನಮ್ಮಪ್ಪ ಈ ಯೋಚನೆ ಮಾಡಿದ್ದಾನೆ ನಿಜ? ನಿಮ್ಮ ಅಪ್ಪ? ಹೌದು, ಮನಸ್ಸು ಬದಲಾಯಿಸಿದಾನೆ. ಇದೇನು ಹುಡುಗಾಟಿಕೆನೋ? ನಿಜವೋ? ನಿಜ, ಈ ಮದುವೆ ಆಗ್ಲಿ ಅನ್ನೋದು ತನ್ನಿಷ್ಟ ಅಂತ ಸ್ಪಷ್ಟವಾಗಿ ಹೇಳ್ದ. ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಹೇಗೋ? ನಾನು ಗೊತ್ತಿಲ್ಲ. ಗೊತ್ತಿಲ್ವೇ? ಇಲ್ಲ. ಇಲ್ಲವೇ? ನಿನ್ ಸಲಹೆ ಏನು? ನನ್ನ ಸಲಹೆ ಈ ಗಂಡನ್ನ ಒಪ್ಪಿಕೋಬಹುದು ಅಂತ.
ಇದೇ ನಿನ್ನ ಸಲಹೆ? ಹೌದು. ಮನಸ ಹೇಳ್ತೀಯ? ಸಂದೇಹವೇನು? ಒಳ್ಳೆ ವರನೇ ಹುಡುಕಿದ ಹಾಗಾಯ್ತು. ಒಪ್ಕೊಳ್ಳುವ ಯೋಚನೆ ಮಾಡ್ಬೇಕಾದ್ದೆ. ಸರಿ, ಹಾಗಾದ್ರೆ ನಿಮ್ಮ ಸಲಹೆಯಂತೆ ಏನ್ ನಡ್ಕೊಳ್ತೀನಿ. ನಿನಗೂ ಅದಷ್ಟೇನು ಅಪ್ರಿಯವಲ್ಲ ಅಂತ ತೋರುತ್ತೆ. ನೀನೇ ಈ ಸಲಹೆ ಕೊಟ್ಟದ್ದು ಎಷ್ಟು ಅಪ್ರಿಯವೋ ಈ ಮದುವೆ ಅಷ್ಟು ಅಪ್ರಿಯವಲ್ಲ. ನಾನೇ ತಮ್ಮ ಮನಸ್ಸಿಗೆ ಸಂತೋಷವಾಗ್ಲಿ ಅಂತ ಸಲಹೆ ಕೊಟ್ಟೆ. ಸರಿ, ನಾನೇ ತಮ್ಮ ಮನಸ್ಸಿಗೆ ಸಂತೋಷವಾಗ್ಲಿ ಅಂತ ಸಲಹೆ ತಕ್ಕೊಂಡೆ. ನೋಡೋಣ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ. ಹಾಗಾದ್ರೆ ಇದೇ ನೀನು ಪ್ರೀತಿ ಅಂದದ್ದು? ನೀನ್ ಹೇಳಿದ್ದು ಇನ್ನು ಈ ವಿಷಯ ಮಾತಾಡಿ ಏನ್ ಪ್ರಯೋಜನ? ಈಗ ಗೊತ್ತು ಮಾಡಿರೋ ವರನ್ನ ಒಪ್ಕೊಂತ ನೀನೇ ಹೇಳ್ದಿಯಲ್ಲ, ಅದ್ರಂತ ಏನ್ ನಡೀತೀನಿ ಅಂತ ನಾನ್ ಹೇಳ್ತೀನಿ. ನಾನ್ ಸಲಹೆ ಕೊಟ್ಟೆ ಅಂತ ಅದನ್ನೊಂದು ಕಾರಣ ಮಾಡ್ಕೋಬೇಡ. ನೀನು ಮೊದಲೇ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದೆ, ಈಗ ತಪ್ಪಿಸ್ಕೊಳ್ಳಕ್ ಇದೊಂದು ಕುಂಟನೇವ ಸಿಕ್ತಲ್ಲ ಅದನ್ನೇ ಬಲವಾಗಿ ಹಿಡ್ದಿದ್ದೀಯ. ನಿಜ, ನ್ಯಾಯವಾಗಿ ಮತ್ತೆ ಹೇಳ್ದೆ. ಸಂದೇಹವೇನು? ನಿನಗೆ ಎಂದು ನನ್ನ ಮೇಲೆ ಪ್ರೀತಿ ಇರಲಿಲ್ಲ. ನಿನ್ಗೆ ಇದರಿಂದ ಸಂತೋಷ ಆಗೋದಾದ್ರೆ ಹಾಗೆ ತಿಳ್ಕೊ. ಹೌದು ಹೌದೌದು, ನನಗೆ ಇದರಿಂದ ಬಹಳ ಸಂತೋಷ. ಸರಿ, ನನ್ನ ಪ್ರೀತಿ ನಿನಗೆ ಬೇಡವಾಯ್ತಲ್ಲ. ನನ್ನ ಪ್ರೀತಿನ ಯಾರಿಗೆ ಕೊಡ್ಬೇಕು, ಯಾರು ನನ್ನ ಕೈ ಹಿಡಿಬಹುದು ಅಂತ ಬಲ್ಲೆ ಅಲ್ವೇ? ನನ್ಗೆ ಆ ವಿಷಯದಲ್ಲಿ ಸಂದೇಹವೇ ಇಲ್ಲ. ತಮ್ಮ ಯೋಗ್ಯತೆಗೆ ತಕ್ಕ ಪ್ರೇಮ. ದೇವರಾಣೆ, ನಿನಗಿಂತ ಹೆಚ್ಚು ದಯೆ ತೋರಿಸುವ ಹೆಂಗಸೊಬ್ಬಳಿದ್ದಾಳೆ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ಅದೇನು ಅಂತ ದೊಡ್ಡ ನಷ್ಟವಲ್ಲ. ನನಗೆ ಬದಲಾಗಿ ಬರೋರಿಂದ ನೀನು ಸುಲಭವಾಗಿ ಸಮಾಧಾನ ಪಡೆಯಬಹುದು. ಪಡೆಯೋದಕ್ಕೆ ನನ್ನ ಕೈಲಾದ ಪ್ರಯತ್ನ ಎಲ್ಲ ಮಾಡ್ತೀನಿ, ಸಂದೇಹ ಇಟ್ಕೋಬೇಡ. ನಿಜ, ಎಂಥ ಘನವಾದ ಮಾತು, ಎಷ್ಟು ಹೊಗಳಿದರೂ ತೀರದು. ನಿನ್ನ ಮೇಲಿರೋ ಪ್ರೀತಿನ ಯಾವಾಗ್ಲೂ ಹಾಗೆ ಕಾಪಾಡ್ಕೋಬೇಕು ಅಂತಲೇ ನಿನ್ನ ಇಷ್ಟ. ನಿನಗೆ ಬೇಡದೇ ಇರೋ ಪ್ರೀತಿ ಬೇರೆಯವರಿಗೆ ಕೊಡಬಾರ್ದು. ಬಾರ್ದು ಅಂತಲ್ಲ, ನಾ ಹೇಳಿದ್ದು ಕೊಡ್ಲಿ ಅಂತಲೇ ನನ್ನ ಅಪೇಕ್ಷೆ. ಈಗಾಗ್ಲೇ ಕೊಟ್ಟು ಮುಗ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಹೌದು, ನೀನ್ ನನಗೆ ಅವಮಾನ ಮಾಡ್ತಾ ಇದೀಯ. ನಾನು ಹೊರಟು ಹೋಗ್ತೀನಿ, ಆಗ್ಲಾದ್ರೂ ನಿಮಗೆ ಸಮಾಧಾನ ಮಾಡ್ಬೋದು. ಒಳ್ಳೇದು. ಹೀಗೆ ನಾನು ಹೊರಡೋ ಸ್ಥಿತಿಗೆ ತಂದಿರೋಳು ನೀನು, ಅದಾದ್ರೂ ನೆನಪಿರ್ಲಿ. ಆಗ್ಲಿ, ಈಗ ನಾನು ಮಾಡ್ಬೇಕು ಅಂತಿರೋ ಕೆಲಸಕ್ಕೆ ಉದಾಹರಣೆ ಹಾಕೊಟ್ಟಿರೋಳು ನೀನೇ, ಅದು ನೆನಪಿರ್ಲಿ. ಉದಾಹರಣೆ ನಂದೇ ಆಗ್ಲಿ. ಹಾಗೆ ಆಗ್ಲಿ, ಹೊರಟು ಹೋಗ್ತೇನೆ. ನಿನ್ನ ಜೀವನದಲ್ಲಿ ಇದೇ ಕಡೆ ಸಾರಿ ನೀನ್ ನನ್ನ ನೋಡೋದು. ಬಹಳ ಸಂತೋಷ. ನಿಜವಾಗ್ಲೂ ಹೊರಟೆ. ಹೋಗೋ. ಏನೋ? ನನ್ನ ಕರೆದಿಯ? ನಾನೇ ನಿನ್ಗೆ ಲೊಕ್ಕ ಅನ್ಸು. ಸರಿ, ಹಾಗಾದ್ರೆ ನಿನ್ನ ಇಚ್ಛೆ ಅಂತ ನಡ್ಕೊಳ್ತೀನಿ. ತಮಗೆ ತಮಗ್ ದೇವರು ಒಳ್ಳೇದು ಮಾಡಲಿ. ತಮಗೆ ಶುಭವಾಗಲಿ. ಎಲ್ಲಿವರೆಗೂ ನಡೆಯುತ್ತೆ ನೋಡೋಣ ಅಂತ ನಾನು ಸುಮ್ಮನೆ ಇದ್ದೆ. ನಿಮ್ಗೇನ್ ಹುಚ್ಚೆ? ಹೇಗ್ ಕಚ್ಚಾಡ್ತಿದ್ದೀರಲ್ಲ. ನಿಲ್ಲಿ ಮಸ್ತೆ. ಬಿಡೋದೋರಿನ, ನನ್ನಿಂದ ನಿನಗೇನಾಗ್ಬೇಕು? ನಿಲ್ಲಿ ಮಸ್ತೆ, ನೀವು ಹೋಗ್ಬೇಡಿ. ಇಲ್ಲ, ಅವಳ ಇಚ್ಛೆ ಅಂತ ನಾನು ನಡ್ಕೋಬೇಕು, ಅದಕ್ಕೆ ಅಡ್ಡಿ ಬರಬೇಡ. ಬನ್ನಿ ಮಸ್ತೆ. ಇಲ್ಲ ಇಲ್ಲ, ಬರೋದಿಲ್ಲ. ಅವಳು ಮನಸ್ಸು ದೃಢ ಮಾಡ್ಕೊಂಡಿದ್ದಾಳೆ, ಕಾಣೋದಿಲ್ವೇ? ನಾನು ಕಣ್ಣೆದ್ರಿಗಿದ್ರೆ ಅವ್ರು ಸಹಿಸಲಾರರು. ನಾನು ಇಲ್ಲಿದ್ದೀನಲ್ಲ ಅಂತ ಅವರು ಹೊರಟಿದ್ದಾರೆ. ಈ ಜಾಗನ ಅವ್ರಿಗೆ ಬಿಟ್ಕೊಟ್ಟು ನಾನು ಹೊರಡೋದು ಒಳ್ಳೇದು. ಇನ್ನು ಇವ್ರು ಹೊರಟ್ರು, ಎಲ್ಲಿಗೆ ತಾಯಿ ಓಡೋದು? ಬಿಡನನ್ನ. ಬನ್ನಿ ತಾಯಿ. ಇಲ್ಲ ದೊರಿನ, ಇಲ್ಲ. ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ನಾನು ನಿಲ್ಲೋದಿಲ್ಲ. ನಾನು ಇಲ್ಲಿದ್ದೀನಲ್ಲ ಅಂತ ಅವಳಿಗೆ ಸಿಟ್ಟು ನಾನೇ ಇಲ್ಲಿಂದ ಹೋಗೋದು ಒಳ್ಳೆಯದು. ಮತ್ತೆ ನೀವು ಶುರು ಮಾಡಿದ್ರ? ನಿಮ್ಮಿಬ್ರಿಗೂ ಏನೋ ಹೆಚ್ಚೆ ಹಿಡ್ದಿದೆ. ಸಾಕು, ಈ ಅವಿವೇಕ ನಿಲ್ಸಿ, ಇಬ್ರು ಇಲ್ಲಿ ಬನ್ನಿ. ಏನಾಗ್ಬೇಕೀಗ? ಏನ್ ಮಾಡ್ಬೇಕು ಅಂತಿದ್ದೀಯೇ? ನಿಮ್ಮಿಬ್ರನ್ನ ಒಟ್ಟಿಗೆ ತಂದು ಎಲ್ಲ ಸರಿಪಡಿಸ್ಬೇಕು ಅಂತ. ನಿಮ್ಗೇನ್ ಹುಚ್ಚೆ?
ಹೀಗ್ ಕಚ್ಚಾಡ್ತಿರಲ್ಲ. ಅವಳು ನನ್ನ ಕೈಲಿ ಏನೇನು ಅಂದ್ರು ನೀನೆ ಕೇಳಲಿಲ್ವೆ? ಇದೆಲ್ಲ ಹೇಗಾದು ಅಂತ ನೀನೆ ನೋಡ್ಲಿಲ್ವೆ? ಅವನು ಹೇಗ್ ನಡ್ಕೊಂಡ ಕಂಡೆಯಲ್ಲ. ಓಡಿ ಮಸೇರ್ ಬಂದೆ. ಇವ್ರಿಗೆ ಇರೋದು ಒಂದೇ ಆಸೆ, ಯಾವಾಗ್ಲೂ ನಿಮ್ಮವರಾಗೇ ಇರಬೇಕು ಅಂತ. ಅದಕ್ಕೆ ನಾನು ಸಾಕ್ಷಿ. ಮಸೇರ್ ವಲೇರ್ಗೆ ನಿಮ್ಮೊಬ್ಬರನ್ನ ಕಂಡ್ರೆ ತುಂಬಾ ಪ್ರೀತಿ, ನಿಮ್ಮನ್ನೇ ಲಗ್ನ ಆಗ್ಬೇಕು ಅನ್ನೋದು ಒಂದೇ ಅವರ ಆಸೆ. ಇದು ಸುಳ್ಳಾದ್ರೆ ನನ್ನ ಪ್ರಾಣ ತೆತ್ತೇನು. ಹಾಗಾದ್ರೆ ಅಂತ ಸಲಹೆ ಯಾಕೆ ಕೊಟ್ಟೆ? ಅಂಥ ವಿಷಯದಲ್ಲಿ ಸಲಹೆ ಕೇಳಬೇಕಾಗಿತ್ತು? ನೀವಿಬ್ರು ಎಂತ ಹುಚ್ಚರು ಅಂತೀನಿ. ಎಲ್ಲಿ ನಿಮ್ ಕೈ ತನ್ನಿ ಇಲ್ಲಿ. ನನ್ನ ಕೈಯಿಂದ ಆಗ್ಬೇಕಾದ್ದೇನೋ ಕಾಣೆ. ಸರಿ, ಎಲ್ಲಿ ತಾಯಿ ನಿಮ್ ಕೈ? ನನ್ನ ಕೈಯಿಂದ ಆಗ್ಬೇಕಾದ್ದೇನು ನಾ ಕಾಣೆ. ನಿಮ್ಮಿಬ್ಬರಿಗೂ ತುಂಬಾ ಪ್ರೀತಿ ಇದೆ, ನೀವು ತಿಳಿದುಕೊಂಡಿರೋದಕ್ಕಿಂತಲೂ ಹೆಚ್ಚೆ ಇದೆ. ಎಲ್ಲ ಸರಿ, ಆದರೂ ನಾನು ನಿನ್ನ ತೂರೋದಕ್ಕೆ ಕಾರಣ ಇತ್ತೋ ಇಲ್ವೋ ನೀನು ಹೇಳು. ಇನ್ನೇನಿಲ್ಲದಿದ್ರು ನೀನು ಅಷ್ಟು ಒರಟಾಗಿ ನಡ್ಕೊಂಡಿಯಲ್ಲ, ಅದು ದಯೆ ಇರೋರು ಆಡೋ ಮಾತೆ. ನೀನು ಸ್ವಲ್ಪ ನಾನು ಕೃತಜ್ಞತೆ ಬೇಡವಾ? ನಿನ್ನ ಬೇರೆ ಮುಹೂರ್ತ ಇಡೋಣ. ಮೊದಲು ಈ ಹಾಳು ಮದುವೆ ತಪ್ಪಿಸೋದು ಹೇಗೆ ಅಂತ ಯೋಚನೆ ಮಾಡೋಣ. ಹೇಳು, ಹಾಗಾದ್ರೆ ಏನು ಏರ್ಪಾಡು ಮಾಡೋಣ? ಎಲ್ಲ ಉಪಾಯಗಳನ್ನ ಮಾಡಿ ನೋಡೋಣ. ಮೊದಲು ನಿಮ್ಮ ತಂದೆಯವರ ಹುಚ್ಚಿಗೆ ಧೂಪ ಹಾಕೋರ ಹಾಗೆ ನಟಿಸೋಣ. ಒಂದು ವೇಳೆ ಇದು ವಿಪರೀತ ಕಿಟ್ಕೊಂಡ್ರು ಲಗ್ನನ ಮುಂದಕ್ಕೆ ಹಾಕಿಸ್ಬಹುದು. ಒಂದು ಸಲ ಕಾಯಿಲೆ ಬಂತು ಅಂತಲೋ, ಕೆಟ್ಟ ಅಪಶಕುನವಾಯ್ತು ಅಂತಲೋ, ಹೆಣ ಎದುರಿಗೆ ಬಂತು ಅಂತಲೋ, ಕನ್ನಡಿ ಒಡೆದೆ ಅಂತಲೋ, ಕನಸಿನಲ್ಲಿ ಬಗ್ಗಡದ ನೀರು ಕಂಡೆ ಅಂತಲೋ ಏನೋ ಹೇಳಬಹುದು. ಆದ್ರೆ ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀವಿಬ್ರು ಒಟ್ಟಿಗೆ ಸೇರಿ ಮಾತುಕತೆ ಆಡೋದು ಯಾರ ಕಣ್ಣಿಗೂ ಬೀಳ್ಬಾರ್ದು. ಸರಿ, ತಡ ಮಾಡಬೇಡಿ, ಹೊರಡಿ, ಶುಭವಾಗಲಿ. ಅವರೆಲ್ಲ ಏನೇ ಮಾಡಲಿ, ನನ್ನ ಭರವಸೆ ಎಲ್ಲ ನಿನ್ನ ಮೇಲಿದೆ. ತಂದೆಯ ಮನಸ್ಸು ಹೇಗೋ, ನಾ ಮಾತ್ರ ಎಂದೆಂದಿಗೂ ನಿನ್ನವಳೆ. ಈ ಮಾತುಗಳನ್ನು ಕೇಳಿ ಎಷ್ಟು ಆನಂದವಾಗಿದೆ ಅಂತೀಯೇ. ಈ ಪ್ರೇಮಿಗಳಿಗೆ ಎಷ್ಟು ಹೊರಟಿದ್ರೂ ಸಾಕಾಗೋದಿಲ್ಲ. ನಡೀರಿ, ನನ್ನ ಮಾತು ಕೇಳಿ. ಒಂದು ಮಾತಿನಲ್ಲಿ ಅದೆಷ್ಟು ಒದರ್ತೀರಿ ಸುಮ್ಮನೆ? ನೀವು ಈ ಕಡೆ ಹೋಗಿ, ನೀವು ಈ ಕಡೆ ಹೋಗಿ ತಾಯಿ. ಬಲವಾದ ಪೆಟ್ಟು ಹೊಡೆದೇ ಹೊಡಿತೀನಿ. ಯಾವ ಮರ್ಯಾದೆಯೂ ನನ್ನ ತಡೆಯಲಾರದು, ಯಾವ ಶಕ್ತಿಯೂ ತಡೆಯಲಾರದು. ಹಾಗೆ ತಡೆಯೋದೇ ಆದ್ರೆ ಈ ಕ್ಷಣವೇ ಸಿಡಿದು ಬರೆದು ನನ್ನ ಪ್ರಾಣ ಹೋಗ್ಲಿ. ಲೋಕವೆಲ್ಲ ನನ್ನನ್ನ ಕೇಡಿಗ ಶಿಖಾಮಣಿ ಅಂತ ತಿರಸ್ಕರಿಸ್ಲಿ. ದೇವರಾಣಿ, ನಿಮ್ಮ ಕೋಪ ತಡ್ಕೊಳ್ಳಿ ಮಸೆ. ನಿಮ್ಮ ತಂದೆಯವರು ಆ ರೀತಿ ಮಾತಾಡಿದ್ದಾರೆ ನಿಜ, ಆಡಿದ ಮಾತನ್ನೆಲ್ಲ ಜನ ನಡೆಸಿಯೇ ನಡೆಸ್ತಾರೆಯೇ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಈ ಆಸಾಮಿಯ ತಂತ್ರವನ್ನೆಲ್ಲ ನಿಲ್ಲಿಸ್ಬೇಕು. ಅವನ ಕಿವಿಗೆ ತಟ್ಟೋ ಹಾಗೆ ಒಂದೆರಡು ಮಾತು ಹೇಳ್ಬೇಕು. ನಿಧಾನ ನಿಧಾನ. ನಿಮ್ಮ ತಂದೆ ನಿಮ್ಮ ಮಲತಾಯಿ ನೋಡ್ಕೊಳ್ಳಿ ಅವನನ್ನ. ಅವನ ಮೇಲೆ ಆಕೆಯ ಪ್ರಭಾವ ಸ್ವಲ್ಪ ನಡೆಯುತ್ತೆ. ಅವ್ರ ಮೇಲೆ ಸ್ವಲ್ಪ ಕಳ್ಳ ಪ್ರೀತಿ ಇದ್ದರೂ ಇರಬಹುದು. ದೇವ್ರ ದಯದಿಂದ ಹಾಗಾದ್ರೆ ಒಳ್ಳೇದೇ ಆಯ್ತು. ಈ ಮದುವೆ ವಿಷಯಕ್ಕೆ ನೀವಿಷ್ಟು ರೇಗಿದ್ದೀರಲ್ಲ, ಇದ್ರ ಪ್ರಸ್ತಾಪ ಮಾಡಿ ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾರೆ. ಅವನು ತನ್ನ ತಂತ್ರ ಫಲಿಸುತ್ತೆ ಅಂತ ತಿಳ್ಕೊಂಡಿದ್ರೆ ಆ ತಂತ್ರದಿಂದಾಗಿ ಮನೆಯವ್ರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ತಿಳಿಸ್ಬೇಕು ಅಂದ್ಕೊಂಡಿದ್ದಾರೆ. ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ದ ಅವನ ಜವಾನ. ಹಾಗಾಗಿ ನಾನು ಅವನನ್ನು ನೋಡೋಕ್ಕಾಗಲಿಲ್ಲ.
ಇನ್ನೇನು ಇಳಿದು ಬರ್ತಾರೆ ಅಂತ ಹೇಳ್ದ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ, ನೀವು ಹೊರಡಿ. ಈ ಭೇಟಿ ನಡೆಯುವಾಗ ನಾನು ಇರ್ಬೋದಲ್ಲ. ಕೂಡ್ದು, ಅವರಿಬ್ಬರೇ ಇರಬೇಕು. ನಾನು ಅವನ ಕೈಲಿ ಒಂದು ಮಾತು ಆಡೋದಿಲ್ಲ. ನಿಮ್ಮ ಭ್ರಾಂತಿ, ನಿಮ್ಮ ಕೋಪದ ಆವೇಶ ನಮ್ಗೆಲ್ಲ ಗೊತ್ತಿರೋ ಅಂತದ್ದೇ. ಕೆಲಸ ಕೆಡಿಸ್ಬೇಕಾದ್ರೆ ನಿಮ್ಮ ರೇಗ ಆಟವೇ ಸಾಕು. ನಡೀರಿ ಇಲ್ಲಿಂದ. ವಿರಕ್ತರು ದೇಹದಂಡನೆಗೆ ಬಳಸುವ ಉದ್ದನೆಯ ಚಾವಟಿಯನ್ನು, ಆ ಕೂದಲಿನ ಶರಟನ್ನು ಬೀಗ ಹಾಕಿಡಪ್ಪ. ಯಾರಾದರೂ ನನ್ನನ್ನು ನೋಡೋಕೆ ಬಂದರೆ ದಾನವಾಗಿ ಬಂದದ್ದನ್ನೆಲ್ಲ ಬಂದಿಗಳಿಗೆ ಹಂಚೋದಕ್ಕೆ ಹೋಗಿದ್ದಾರೆ ಅಂತ ಹೇಳು. ಭಗವಂತ ಬೆಳಕು ತೋರಿಸಲಿ ಅಂತ ಪ್ರಾರ್ಥನೆ ಮಾಡು. ಏನ್ ಬೂಟಾಟ್ಗೆ ಜಂಬ ಕುಚ್ಚಾಟ. ಏನಮ್ಮ ವಿಷಯ? ತಮ್ಗೆ ದೇವ್ರ ದಯ ನಿನ್ನ ಮೇಲೆ ಇರಲಿ. ನನ್ನ ಕೈಲಿ ಮಾತಾಡಕ್ ಮುಂಚೆ ಈ ಕರವಸ್ತ್ರ ತಗೋ. ಯಾಕೆ? ಅದರಿಂದ ನಿನ್ನ ಎದೆಯನ್ನ ಮುಚ್ಕೋ. ನಾನ್ ನೋಡಿದಾಗಲಿ ಅಂತದನ್ನ ನೋಡಿದ್ರೆ ಆತ್ಮಕ್ಕೆ ಅಪಾಯ, ಪಾಪದ ಯೋಚನೆ ಹುಟ್ಟುತ್ತೆ. ಹಾಗಾದ್ರೆ ಸತ್ವ ಪರೀಕ್ಷೆಯ ಸಮಯ ಬಂದಾಗ ನಿಮ್ಮ ಮನಸ್ಸು ತುಂಬಾ ಇಳಿಯ ಬೀಳುತ್ತೆ ಅನ್ನಿ. ದೇಹವನ್ನು ನೋಡಿದ್ರೆ ನಿಮ್ಮ ಇಂದ್ರಿಯಗಳು ತುಂಬಾ ಕೆರಳುವ ಹಾಗೆ ಕಾಣುತ್ತೆ. ಅಷ್ಟು ಬೇಗ ಯಾಕೆ ಕೆರಳಬೇಕು ಅನ್ನೋ ಕಾಣೆ. ನನಗೇನು ಅಷ್ಟು ಬೇಗ ರಾಗೋದ್ರೇಕ ಆಗೋದಿಲ್ಲಪ್ಪ. ನಿಮ್ಮನ್ನ ತಲೆಯಿಂದ ಕಾಲಿನವರೆಗೂ ಬೆತ್ತಲೆ ಮಾಡಿ ನಿಲ್ಲಿಸಿದ್ರು ನಿಮ್ಮ ತೊಗಲು ನೋಡಿ ನನ್ನ ಮನಸ್ಸೇನು ಇಳಿಯ ಬೀಳೋದಿಲ್ಲ. ಸ್ವಲ್ಪ ನಾಚಿಕೆ ಹೇಸಿಗೆ ಮಾನ ಮರ್ಯಾದೆ ಉಳಿಸ್ಕೊಂಡು ಮಾತಾಡಮ್ಮ. ಇಲ್ದಿದ್ರೆ ನಿನ್ನ ಪಾಡಿಗೆ ನಿನ್ನನ್ನು ಬಿಟ್ಟು ನಾನು ಹೊರಟು ಹೋಗ್ತೇನೆ. ಬೇಡ 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 ಬೇಡ, ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಟು ನಾನೇ ಹೊರಟು ಹೋಗ್ತೀನಿ. ನಿಮ್ಮ ಹತ್ರ ಎರಡೇ ಎರಡು ಮಾತು ಹೇಳಬೇಕಾಗಿತ್ತು. ಅಮ್ಮವರು ನಿಮ್ಮನ್ನು ನೋಡಬೇಕು ಅಂದರು, ನಿಮ್ಮ ಹತ್ರ ಮಾತಾಡೋದಕ್ಕೆ ಅವಕಾಶ ಬೇಕು ಅಂದರು. ಅವಶ್ಯವಾಗಿ ಆಗ್ಬೋದು. ಅಪ್ಪ, ಎಂಥ ಮನುಷ್ಯ! ಇವತ್ತಲ್ಲ ನಾಳೆ ನಾನು ಇವನು ಬಣ್ಣ ಬಯಲ್ ಮಾಡೇ ಮಾಡ್ತೀನಿ. ಆಕೆ ಬೇಗ ಬರ್ತಾರೋ? ಹಾಗೋ ಅವ್ರು ಬರೋ ಸದ್ದು ಅಂತ ಕಾಣುತ್ತೆ. ಬಂದೇ ಬಂದ್ರಲ್ಲ, ಇನ್ನು ನೀವು ಮಾತಾಡ್ಕೊಳ್ಳಿ. ಭಗವಂತ ಅಪಾರವಾದ ಕೃಪೆ ಇಟ್ಟು ನಿಮ್ಮ ದೇಹಕ್ಕೂ ಆತ್ಮಕ್ಕೂ ಆರೋಗ್ಯ ಬಾಧ್ಯ ಕರುಣಿಸಲಿ. ದಿನ ದಿನವೂ ನಿಮ್ಮ ಮೇಲೆ ಆತನ ಹರಕೆ ಇರಲಿ. ಇದೇ ನಿಮ್ಮ ಅತ್ಯಂತ ನಮ್ರ ವಿನಮ್ರ ಸೇವಕನ ಕೋರಿಕೆ. ತಮ್ಮ ಧರ್ಮಶಕ್ತಿಗೆ ತಕ್ಕ ಕೋರಿಕೆ, ಅದಕ್ಕಾಗಿ ನಾನು ಕೃತಜ್ಞಳಾಗಿದ್ದೇನೆ. ಕೂತ್ಕೊಳ್ಳಿ, ಸರಾಗವಾಗಿ ಮಾತಾಡೋಣ. ಮೈಯಲ್ಲಿ ಸ್ವಸ್ಥವಿರಲಿಲ್ವಲ್ಲ, ಈಗ ಪೂರ್ತಿ ಗುಣವಾಗಿದೆಯೇ? ಆಗಿದೆ, ಜ್ವರ ಬೇಗನೆ ನಿಂತಿದೆ. ಭಗವಂತ ನನ್ನ ಪ್ರಾರ್ಥನೆ ಕೇಳಿ ನಿಮಗೆ ಆರೋಗ್ಯ ದಯ ಪಾಲಿಸಿದ ಅನ್ನುವಷ್ಟು ಯೋಗ್ಯತೆ ಇಲ್ಲ ನನಗೆ.
ಆದರೂ ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ನಿಮಗೆ ಗುಣವಾಗಲಿ ಅನ್ನುವ ಕೋರಿಕೆಯನ್ನು ತಪ್ಪಿಸಲಿಲ್ಲ. ನನ್ನ ವಿಷಯದಲ್ಲಿ ಆತಂಕ ಬಹಳ ಹೆಚ್ಚಾಯಿತು. ನಿಮ್ಮ ಆರೋಗ್ಯದ ವಿಷಯದಲ್ಲಿ ಆತಂಕ ಎಷ್ಟಾದರೂ ಹೆಚ್ಚಲ್ಲ, ಅದಕ್ಕೆ ಅಷ್ಟು ಬೆಲೆ ಇದೆ. ನಿಮ್ಮ ಆರೋಗ್ಯ ಭಾಗ್ಯಕ್ಕಾಗಿ ನನ್ನ ಆರೋಗ್ಯವನ್ನಾದರೂ ಬಲಿಯಾಗಿ ಅರ್ಪಿಸೇನು. ನಿಮ್ಮ ಕ್ರೈಸ್ತ ಕೃಪೆ ಎಲ್ಲೇ ಮುಟ್ಟಿದೆ, ಈ ಕೃಪೆಗಾಗಿ ನಾನು ಋಣಿ. ನಿಮ್ಮ ಯೋಗ್ಯತೆಗೆ ಹೋಲಿಸಿದರೆ ನನ್ನ ಸೇವೆ ತೀರ ಅಲ್ಪ. ನಿಮ್ಮಲ್ಲಿ ಒಂದು ವಿಷಯ ಪ್ರಸ್ತಾಪಿಸಬೇಕು ಅಂತಿದ್ದೆ. ನಮ್ಮ ನಮ್ಮ ಮಾತು ಇಲ್ಲಿ ನಮ್ಮ ಮಾತು ಕೇಳುವಂಥವ್ರು ಯಾರೂ ಇಲ್ಲದ್ದು ಒಳ್ಳೇದಾಯ್ತು. ನಿಮ್ಮ ಜೊತೆಯಲ್ಲಿ ನಾನೊಬ್ಬನೇ ಇರೋದಂದ್ರೆ ನನಗೂ ಭಾಳ ಸಂತೋಷ ಮದಾವ್. ಇದುವರೆಗೂ ಇಂಥ ಅವಕಾಶ ಸಿಕ್ಕಿರಲಿಲ್ಲ. ಈ ಅನುಕೂಲ ಕರುಣಿಸಿಲೆ ಅಂತ ಭಗವಂತನಲ್ಲಿ ಅದೆಷ್ಟೋ ಬಾರಿ ಮೊರೆ ಹೋಗಿದ್ದೇನೆ. ನಾನು ನಿಮ್ಮಲ್ಲಿ ಮಾತಾಡಬೇಕು ಅಂತಿದ್ದೆ. ನೀವು ಏನೂ ಮುಚ್ಚಿಡದೆ ಸ್ಪಷ್ಟವಾಗಿ ಮಾತಾಡ್ತೀರಿ ಅಂತ ನಂಬಿದ್ದೀನಿ. ಈ ಅಪೂರ್ವ ಕೃಪೆಗೆ ಪ್ರತಿಯಾಗಿ ನನಗಿರತಕ್ಕ ಅಪೇಕ್ಷೆ ಒಂದೇ, ನನ್ನ ಹೃದಯವನ್ನು ಸಂಪೂರ್ಣವಾಗಿ ಬಿಚ್ಚಿ ನಿಮ್ಮೆದುರಿಗೆ ಇಡಬೇಕು. ಪ್ರಮಾಣ ಮಾಡಿ ಹೇಳ್ತೇನೆ ಈ ಮಾತನ್ನು. ನಿಮ್ಮ ಚೆಲುವು ನೋಡೋದಕ್ಕೆ ಇಲ್ಲಿಗೆ ಜನ ಭೇಟಿ ಕೊಡ್ತಾ ಇದ್ರಲ್ಲ, ಆ ವಿಷಯ ನಾನು ವದಂತಿ ಹರಡಿದ್ದು ನಿಮ್ಮ ಮೇಲಿನ ದ್ವೇಷದಿಂದಲ್ಲ. ನನ್ನ ತೀವ್ರವಾದ ಶ್ರದ್ಧೆ ನನ್ನನ್ನು ಹಾಗೆ ಎಳೆದು ಬಿಟ್ಟಿತ್ತು. ನನ್ನ ಉದ್ದೇಶ ಪರಿಶುದ್ಧ. ನಾನು ಚೆನ್ನಾಗಿ ಬಲ್ಲೆ. ನೀವು ತೊಂದರೆ ತಗೊಂಡದ್ದು ನನ್ನ ಕ್ಷೇಮದ ದೃಷ್ಟಿಯಿಂದ, ಅದು ನನಗೆ ದೃಢವಾಗಿದೆ. ಹೌದು ಮದಾ, ನೀವು ಹೇಳಿದ್ದು ಸರಿ. ನನ್ನ ಶ್ರದ್ಧೆ ಎಷ್ಟು, ಅಯ್ಯೋ ವಿಪರೀತ ಗಟ್ಟಿಯಾಗಿ ಒತ್ತುತ್ತಾ ಇದ್ದೀರಲ್ಲ. ಅದು ಶ್ರದ್ಧೆ ಹೆಚ್ಚಾದ್ದರಿಂದ, ನಿಮ್ಮನ್ನು ನೋಯಿಸಬೇಕು ಅನ್ನೋ ಉದ್ದೇಶದಿಂದಲ್ಲ. ಅದೇಕೆ ಅಲ್ಲಿ ಕೈ ಇಟ್ಟಿರಿ? ಬಟ್ಟೆನ ಮುಟ್ಟಿ ನೋಡ್ತಾ ಇದ್ದೇನೆ, ಅದು ಎಷ್ಟು ನಯವಾಗಿದೆ. ಅಯ್ಯೋ ಕೈ ತೆಗೀರಿ, ನನಗೆ ಕಚಗಳು ಇಕ್ಕಿದ ಹಾಗಾಗುತ್ತೆ. ಆಹಾ, ಈ ಲೇಸ್ ಕೆಲಸ ಅದು ಎಷ್ಟು ಅದ್ಭುತವಾಗಿದೆ. ಈಚೀಚೆಗೆ ಕೆಲಸಗಾರರ ಕೌಶಲ್ಯ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಇಷ್ಟೊಂದು ಸೊಗಸಾದ ಕೆಲಸ ಮನಸ್ಸಿನ ಕಲ್ಪನೆಗೆ ಮೀರಿತ್ತು. ನಿಜ, ಆದರೆ ವಿಷಯಕ್ಕೆ ಬರೋಣ. ನಮ್ಮ ಯಜಮಾನರು ತಾವು ಮೊದಲು ಕೊಟ್ಟ ಮಾತಿಗೆ ತಪ್ಪಿ ಮಗಳನ್ನು ನಿಮಗೆ ಕೊಡಬೇಕು ಅಂತಿದ್ದಾರಂತೆ, ಇದು ನಿಜವೇ? ಒಂದು ಸಲ ಹಾಗಂದ್ರು, ಆದರೆ ಮದ ನಿಜ ಹೇಳಬಹುದಾದರೆ ಆ ಭಾಗ್ಯವನ್ನೆಲ್ಲ ನಾನು ನಿಟ್ಟುಸಿಟ್ಟು ಬಯಸ್ತಾ ಇರೋದು. ಬೇರೊಂದು ಸೌಭಾಗ್ಯ ಪಡೆಯಬೇಕು ಅಂತ ನನ್ನ ಆಸೆ. ಚಲುವು ನನಗೆ ಆ ಕಡೆ ಕಾಣ್ತಾ ಇಲ್ಲ, ಬೇರೆ ಕಡೆ. ನಿಮಗೆ ಇಹಲೋಕದ ವಿಷಯಗಳಲ್ಲಿ ಪ್ರೀತಿ ಇಲ್ಲ, ಅದೇ ಕಾರಣ. ನನ್ನ ಎದೆಯಲ್ಲಿರೋದೇನು ಬೆಣಚುಕಲ್ಲಿನ ಹೃದಯವಲ್ಲ. ನಿಮ್ಮ ಹಂಬಲಿಕೆ ಏನಿದ್ದರೂ ಸ್ವರ್ಗಕ್ಕಾಗಿ ಅಲ್ವೇ? ಮರ್ತ್ಯಲೋಕದಲ್ಲಿ ನಿಮಗೆ ಯಾವುದು ತೃಪ್ತಿ ಕೊಡಲಾರದು ಅಂತ ನನ್ನ ನಂಬಿಕೆ. ನಿತ್ಯವಾದ ಸೌಂದರ್ಯದಲ್ಲಿ ಪ್ರೀತಿ ಇದ್ದ ಮಾತ್ರಕ್ಕೆ ಅದು ನಶ್ವರ ವಿಷಯಗಳಲ್ಲಿರುವ ಪ್ರೀತಿಯನ್ನು ಅಡಗಿಸಲಾರದು. ನಿಮ್ಮಂಥವರಲ್ಲಿ ಪ್ರಕಾಶಿಸುವುದು ಆ ದಿವ್ಯ ಸೌಂದರ್ಯದ ಪ್ರತಿಬಿಂಬ. ಸ್ವತಃ ನಿಮ್ಮಲ್ಲಂತೂ ಆ ಸೌಂದರ್ಯದ ಪರಮಾವಧಿ ಕಾಣುತ್ತೆ. ನಿಮ್ಮ ಮುಖದ ಮೇಲೆ ದೇವರು ಚೆಲ್ಲಿರುವ ಕಳೆಯಿಂದ ಕಣ್ಣು ಕೋರೈಸುತ್ತೆ, ಹೃದಯ ಸೂರೆ ಆಗುತ್ತೆ. ಸುಂದರಿ, ನಿನ್ನ ನೋಡಿದಾಗ ಪ್ರಕೃತಿಯ ಸೃಷ್ಟಿಕರ್ತ ನಿನ್ನಲ್ಲೇ ನೆಲೆಸಿದ್ದಾನೆ ಅಂತ ನನ್ನ ಮನಸ್ಸು ಪೂಜೆ ಮಾಡದೆ ಹೇಗಿದ್ದಿತು? ನಿನ್ನ ದಿವ್ಯ ಸೌಂದರ್ಯದಲ್ಲಿ ಭಗವಂತ ತನ್ನ ಸ್ವರೂಪವನ್ನೇ ಅದ್ಭುತವಾಗಿ ಚಿತ್ರಿಸಿದ್ದಾನೆ. ಈ ರಹಸ್ಯ ಪ್ರೇಮ ನನ್ನನ್ನು ಹಿಡಿಯೋದಕ್ಕೆ ಸೈತಾನ ಹೂಡಿರುವ ತಂತ್ರ ಇರಬಹುದು ಅಂತ ಮೊದಲು ಹೆದರಿದ್ದೆ. ಮೋಕ್ಷ ಸಾಧನೆಗೆ ನೀನು ಒಡ್ಡಿಯಾಗಬಹುದೆಂದು ನಿನ್ನ ದೃಷ್ಟಿಗೆ ಸಿಕ್ಕದ ಹಾಗೆ ದೂರ ಓಡಿ ಹೋಗಬಯಸಿದ್ದೆ. ಕೊನೆಗೆ ಗೊತ್ತಾಯಿತು, ನೋಡು ದಿವ್ಯ ಸುಂದರಿ, ನನ್ನ ಪ್ರೇಮದಲ್ಲಿ ಪಾಪ ಸೇರಲಾರದು. ಪಾಪಕ್ಕೂ ಶೀಲಕ್ಕೂ ವಿರೋಧವೇನೂ ಇಲ್ಲ. ಅದನ್ನು ತಿಳಿದ ಮೇಲೆ ನನ್ನ ಹೃದಯವನ್ನು ಪ್ರೇಮಕ್ಕೆ ಹರಿಯಬಿಟ್ಟಿದ್ದೇನೆ. ನನ್ನ ಪ್ರೇಮಕ್ಕೆ ಪ್ರತಿಫಲ ಬಂದರೆ ಅದು ನನ್ನ ದುರ್ಬಲ ಪ್ರಯತ್ನದಿಂದಲ್ಲ, ನಿನ್ನ ಕರುಣೆಯಿಂದಲೇ ಬರಬೇಕು.
ನನ್ನ ಆಸೆ ಸೌಖ್ಯ ಶಾಂತಿ ಎಲ್ಲ ನಿನ್ನ ಕೈಯಲ್ಲಿದೆ. ನೀನು ನನಗೆ ಸ್ವರ್ಗ ಸುಖವನ್ನು ಕೊಡಬಹುದು, ಇಲ್ಲ ಚಿತ್ರಹಿಂಸೆಯನ್ನು ಕೊಡಬಹುದು. ಇವೆಲ್ಲವನ್ನು ನಿರ್ಧರಿಸಬೇಕಾದವಳು ನೀನೊಬ್ಬಳೆ. ಬಹಳ ಚೆನ್ನಾಗಿದೆ ನಿಮ್ಮ ಪ್ರಣಯಾಲಾಪ. ಇದನ್ನು ಕೇಳಿ ನನಗೆ ನಿಜವಾಗಿಯೂ ಬಹಳ ಆಶ್ಚರ್ಯ. ನೀವು ನಿಮ್ಮ ಹೃದಯವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಬೇಕಾಗಿತ್ತು. ಇಂಥ ಸಂಕಲ್ಪ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ತೋರುತ್ತೆ. ನಿಮ್ಮಂಥ ಧರ್ಮಿಷ್ಠರು ಎಲ್ಲರ ಬಾಯಲ್ಲೂ. ನಾನು ಧರ್ಮಿಷ್ಠನಾಗಿರಬಹುದು, ಆದರೆ ಮನುಷ್ಯನ ಹೌದು. ನನ್ನ ಮಾತು ಕೇಳಿ ನಿನಗೆ ಆಶ್ಚರ್ಯ ಅಂತ ಬಲ್ಲೆ. ನೋಡು, ನಾನೇನು ಸಕಲ ಸದ್ಗುಣಗಳ ಪ್ರತೀಕವಲ್ಲ. ನೀನು ನನ್ನ ಪ್ರೇಮವನ್ನು ಖಂಡಿಸಬಹುದು, ಅದರಲ್ಲಿ ತಪ್ಪೇನಿದ್ದರೂ ಮನಸ್ಸನ್ನು ಸೆಳೆದಿಡಿಯುವ ನಿನ್ನ ಚೆಲುವಿದೆಯಲ್ಲ ಅದರ ಮೇಲೆ ಹೊರಿಸಬೇಕು. ನನ್ನ ಮನಸ್ಸೆಲ್ಲ ನಿನ್ನ ಸಭಗಂಧರ ಕಡೆಗೆ ತಿರುಗಿದೆ. ನನ್ನ ಕಣ್ಣ ನೋಟದಿಂದ ನಿಟ್ಟಿಸಿನಿಂದ ನಿನಗದು ತಿಳಿದೇ ಇರಬೇಕು. ಈಗ ಮಾತಿನಿಂದಲೂ ತಿಳಿಸುತ್ತಿದ್ದೇನೆ, ಅಲ್ಪನಾದ ಈ ದಾಸನ ವೇದನೆಯನ್ನು ನೋಡಿ ಕೃಪಾದೃಷ್ಟಿ ಬೀರಿದರೆ, ಉದಾರ ಮನಸ್ಸುಗಳಾಗಿ ಕರುಣೆಟ್ಟು ನನ್ನಂತ ಅಲ್ಪನನ್ನು ಅನುಗ್ರಹಿಸೋದಾದರೆ, ನೋಡು ದಿವ್ಯ ಸುಂದರಿ, ನಿನ್ನಲ್ಲಿ ಹೋಲಿಕೆಯಲ್ಲಿ ನಿಲುಕರಾರದಂತ ಭಕ್ತಿ ಇಟ್ಟಿರುತ್ತೇನೆ ಎಂದೆಂದಿಗೂ. ನನ್ನಿಂದ ನಿನ್ನ ಕೀರ್ತಿಗೇನು ಅಪಾಯವಿಲ್ಲ, ಅವಮಾನವಾದಿತ್ತು ಅಂತ ಹೆದರಬೇಡ. ನಮ್ಮಂಥವರು ಪ್ರೇಮದಲ್ಲಿ ಎಚ್ಚರಿಕೆಯಿಂದಲೇ ಇರ್ತೇವೆ. ನಮ್ಮ ರಹಸ್ಯ ನಮ್ಮಲ್ಲೇ ಇರುತ್ತೆ. ನಮ್ಮ ಹೆಸರು ಕೆಡಬಾರದು ಅನ್ನೋ ಆಸೆ ಇದೆಯಲ್ಲ, ಅದೇ ನಮ್ಮ ಪ್ರೇಯಸರಿಗೆ ರಕ್ಷಣೆ. ನಮ್ಮ ಪ್ರೇಮಕ್ಕೆ ಒಪ್ಪಿದ್ದೆ ಆದರೆ ಅಪವಾದವಿಲ್ಲದ ಪ್ರೇಮವೂ ಸಿಕ್ಕುತ್ತೆ, ಶಂಕೆ ಇಲ್ಲದ ಸೌಖ್ಯವೂ ಸಿಕ್ಕುತ್ತೆ. ನೀವು ಹೇಳಿದ್ದನ್ನೆಲ್ಲ ಕೇಳಿದ್ದೀನಿ, ಒಳ್ಳೆಯ ಕಸುವುಳ್ಳ ಮಾತುಗಳನ್ನು ಬಳಸಿದ್ದೀರಿ, ವಾಗ್ಜರಿ ಚೆನ್ನಾಗಿದೆ. ನಿಮ್ಮ ಪ್ರಬಲವಾದ ವ್ಯಾಮೋಹದ ವಿಷಯ ನಮ್ಮ ಯಜಮಾನರಿಗೆ ತಿಳಿಸಿಯೇನು ಅನ್ನುವ ಹೆದರಿಕೆ ಇಲ್ಲವೇ ನಿಮಗೆ? ನಿಮ್ಮ ಮನಸ್ಸಿನ ವರ್ತನೆ ಅವರಿಗೆ ಅಕಸ್ಮಾತ್ ಗೊತ್ತಾದರೆ ಅದರಿಂದ ಅವರು ನಿಮ್ಮಲ್ಲಿಟ್ಟಿರುವ ಸ್ನೇಹ ಬದಲಾಯಿಸಬಹುದು ಅನ್ನುವ ಶಂಕೆ ಇಲ್ಲವೇ? ನಿಮ್ಮ ಮನಸ್ಸು ಉದಾರವಾದ್ದು, ನನ್ನ ದಾರ್ಷ್ಟ್ಯ ಕ್ಷಮಿಸ್ತೀರಿ ಅಂತ ಬಲ್ಲೆ. ನನ್ನ ಪ್ರೇಮದ ಉದ್ರೇಕ ನಿಮಗೆ ಅಸಮಾಧಾನ ತಂದರು, ಅದು ಮಾನವ ಕುಲಕ್ಕೆ ಹತ್ತಿದ ದೌರ್ಬಲ್ಯ ಎಂದುಕೊಂಡು ಕ್ಷಮಿಸ್ತೀರಿ. ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಜನರೇನು ಕುರುಡರಲ್ಲ. ಇತರರು ಯಾರಾದರೂ ಆಗಿದ್ರೆ ಬಹುಶಃ ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಅಂತ ತೋರುತ್ತೆ. ನಾನು ಸ್ವಲ್ಪ ವಿಚಕ್ಷಣೆಯಿಂದ ವರ್ತಿಸ್ತೀನಿ. ಈ ವಿಷಯ ನಮ್ಮ ಯಜಮಾನರಿಗೆ ತಿಳಿಸೋದಿಲ್ಲ, ಆದರೆ ಅದಕ್ಕೆ ಪ್ರತಿಯಾಗಿ ನೀವು ಒಂದು ಕೆಲಸ ಮಾಡಬೇಕು. ಒಲೇರ್ ಮರಿಯಾನ ಇವರಿಬ್ಬರ ಮದುವೆ ಸುಸೂತ್ರವಾಗಿ ನಡೆಯೋ ಹಾಗೆ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅನ್ಯಾಯದಿಂದ ಪ್ರಭಾವ ಸಂಪಾದಿಸಿ ಇತರರಿಗೆ ಸೇರಬೇಕಾದ ಭಾಗ್ಯ ನೀವು ಪಡೆಯೋದ್ರಲ್ಲಿದ್ದೀರಲ್ಲ, ಆ ಪ್ರಭಾವ ಬಿಟ್ಟು ಕೊಡಬೇಕು. ಅಲ್ಲದೆ ಇಲ್ಲ ಚಿಕ್ಕಮ್ಮ, ಇದು ಎಲ್ರಿಗೂ ತಿಳಿಲೇಬೇಕು. ನಾನು ಇಲ್ಲೇ ಅವಿತುಕೊಂಡಿದ್ದು ನಡೆದಿದ್ದೆಲ್ಲ ನೋಡಿದೆ. ನನಗನ್ಯಾಯ ಮಾಡ್ತಿರೋ ಈ ದ್ರೋಹಿಯ ಬಣ್ಣ ಬೈಲ್ ಗೆಳೆಯಲಿ ಅಂತ ದೇವರೇ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ. ಇವನ ಟೇಂಕಾರಕ್ಕೂ ಬೂಟಾಟಿಕೆಗೂ ತಕ್ಕ ಪ್ರತೀಕಾರ ಮಾಡೋದಕ್ಕೆ ದೇವರೇ ಸರಿಯಾದ ದಾರಿ ತೋರಿಸಿದ್ದಾನೆ. ನಿನ್ನೆದುರಿಗೆ ಪ್ರೇಮದ ಮಾತಾಡ್ತಾನಲ್ಲ ಈ ಮನೆ ಹಾಳ, ಇವನ ನಿಜ ಸ್ವಭಾವ ಎಂಥದ್ದು ಅಂತ ಅಪ್ಪನಿಗೆ ತೋರಿಸಿದ್ರೆ ಆಗ ಅವನು ಕಂಡು ತೆರಿಬಹುದು. ಹಾಗಲ್ಲ ದಾಮಿ, ಮುಂದೆ ಸಭ್ಯನಾಗಿರ್ತೀನಿ ಅಂತ ಭಾಷೆ ಕೊಟ್ಟು ಕ್ಷಮೆಗೆ ಯೋಗ್ಯನಾಗಿರೋದಾದ್ರೆ ಸಾಕು, ಕ್ಷಮಿಸ್ತೀನಿ ಅಂತ ನಾನು ಹೇಳಿದ್ದಾಗಿದೆ, ಮಾತು ಕೊಟ್ಟಿದ್ದೀನಿ, ಅದಕ್ಕೆ ತಪ್ಪು ಹಾಗೆ ಮಾಡಬೇಡ. ಇದು ಹಾದಿ ಮಾತು ಬೀದಿ ಮಾತು ಆಗೋದು ನನಗಿಷ್ಟವಿಲ್ಲ. ಹೆಂಗಸರು ಇಂಥ ಹುಚ್ಚುತನ ನೋಡಿ ನಗಬೇಕು ಅಷ್ಟೇ, ಗಂಡಂದ್ರಿಗೆ ಹೇಳಿ ಗೊಂದಲ ಎಬ್ಬಿಸಬಾರ್ದು. ನೀನು ಈ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಇದೆ ನಿಜ, ಆದರೆ ನಾನು ಬೇರೆ ರೀತಿ ನಡ್ಕೊಳ್ಳೋದಕ್ಕೂ ಕಾರಣ ಇದೆ. ಈ ತುಂಬ ಉಳಿಸೋಕೆ ಹೋದ್ರೆ ಅದು ಲೇವಣಿ ಇಟ್ಕೊಳ್ಳುತ್ತೆ. ಇವನು ಧರ್ಮಾಂಧ, ಇವನು ಎಂಥ ದ್ರೋಹಿ ಅನ್ನೋದನ್ನ ಅಪ್ಪ ಕಣ್ಣು ಬಿಟ್ಟು ನೋಡ್ಲಿ, ಅವಶ್ಯವಾಗಿ ನೋಡ್ಲೇಬೇಕು. ಅದಕ್ಕೆ ದೇವರು ಇಂಥ ಒಳ್ಳೆ ಸಮಯ ಒದಗಿಸಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಇಂಥ ಸಮಯ ಸಿಕ್ಕಾಗ ಬಿಟ್ಕೊಡ್ಬಾರ್ದು ನನ್ನ ಕೈಯಲ್ಲಿರುವ ಅವಕಾಶವನ್ನ. ನನ್ನ ಪಾಡನ್ನು ಬಿಡು, ನನ್ನ ಬುದ್ಧಿಗೆ ತೋರಿದ ಹಾಗೆ ನಾನು ನಡಿಬೇಕು. ನನ್ನ ಹೃದಯದಲ್ಲಿ ಈಗ ಆನಂದ ತುಂಬಿದೆ, ಸೇಡು ತೀರಿಸಿಕೊಳ್ಳುವ ಸಂತೋಷ ಬೇಡವೆ ನನಗೆ.
ಅದನ್ನು ನೀನು ಬಿಟ್ಕೊಡು ಅಂದರೆ ಅದು ಫಲಿಸೋದಿಲ್ಲ. ಈ ವಿಷಯ ನಾನು ಹೊರ ಹಾಕೇ ಹಾಕ್ತೀನಿ. ಇಂಥ ಸಮಯವೇ ನನಗೆ ಬೇಕಾಗಿದ್ದದ್ದು. ಪಾಪ ಬಾ, ನೀನು ಮನೆಗೆ ಬಂದಾಗ ನಿನ್ನ ಮನಸ್ಸಿಗೆ ಗೆಲುವಾಗಲಿ ಅಂತ ಹೊಸ ವರ್ತಮಾನ ಒಂದಿಟ್ಟಿದ್ದೀವಿ. ಕೇಳಿದ್ರೆ ನಿನಗೆ ಆಶ್ಚರ್ಯವಾಗ್ಬೋದು. ಇಷ್ಟು ದಿನ ಇವನ್ನ ಮುದ್ದು ಮಾಡ್ತಿದ್ಯಲ್ಲ, ಅದಕ್ಕೆ ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾನೆ. ನಿನ್ನ ವಿಷಯದಲ್ಲಿ ಇವನಿಗಿದ್ದ ಶ್ರದ್ಧೆ ಈಗ ತಾನೇ ಪ್ರಕಟವಾಗಿದೆ. ದಾಮಿ, ಚಿಕ್ಕಮ್ಮನ ಮುಂದೆ ನಾಚಿಕೆ ಇಲ್ಲದೆ ತನ್ನ ಕ್ಷುದ್ರ ಪ್ರೇಮ ಹೇಳ್ಕೊಳ್ತಾ ಇದ್ದಿದ್ದನ್ನ ಇಲ್ಲವಿದ್ದುಕೊಂಡಿದ್ದು ನಾನೇ ನೋಡಿದೆ. ದಾಮಿ, ಚಿಕ್ಕಮ್ಮ ಸ್ವಲ್ಪ ವಿವೇಚನೆಯಿಂದ ನಡ್ಕೋತಾಳೆ. ಪಾಪ, ಒಳ್ಳೆಯ ಸ್ವಭಾವ. ಏನಾದರೂ ಆಗಲಿ, ಇದು ನಮ್ಮ ನಮ್ಮಲ್ಲಿ ಗುಟ್ಟಾಗಿರಲಿ ಅಂತ ಒತ್ತಾಯ ಮಾಡಿದ್ಲು. ಆದರೆ ನಾನಿಂಥ ಧಾರ್ಷ್ಟ್ಯ ನೋಡ್ತಾ ಸುಮ್ಮನಿಲ್ಲ ರೇ. ಸುಮ್ಮನಿದ್ದಿದ್ರೆ ನಿನಗೆ ಅನ್ಯಾಯ ಮಾಡಲಾಗ್ತಿತ್ತು. ದಾಮಿ, ಇಂಥ ಹುಚ್ಚು ಪ್ರಸಂಗವನ್ನು ಯಜಮಾನಿಗೆ ತಿಳಿಸಿ ಅವರ ಮನಃಶಾಂತಿಗೆ ಭಂಗ ತರದಿದ್ರೆ ಒಳ್ಳೆಯದಾಗಿತ್ತು. ನೀನು ನನ್ನ ಮಾತಿಗೆ ಬೆಲೆ ಕೊಡೋದಾಗಿದ್ರೆ ಈ ಮಾತು ಎತ್ತುತ್ತ ಇರಲಿಲ್ಲ. ಭಗವಂತ, ಇದೇನಿದು? ನಾನು ಕೇಳ್ತಾ ಇರೋದು ನಿಜವೇ? ಹೌದು ಸಹೋದರ, ನಾನು ಕೇಳಿಗ. ತುಚ್ಛ ಪ್ರಾಣಿ, ಅಪರಾಧಿ, ಕಡುಪಾತಕಿ, ನನ್ನಂತ ನೀಚ ಮತ್ತೊಬ್ಬ ಹುಟ್ಟಲಿಲ್ಲ. ನನ್ನ ಬದುಕಿನ ಪ್ರದಕ್ಷಿಣದಲ್ಲೂ ಇಂಥ ಕಲ್ಮಶದವರೇ ಹೊತ್ತಿದ್ದೇನೆ. ಅದು ಕೇಳಿಗತನ ಕೊಳಕಿನ ಮುಂದೆ ಮತ್ತೇನು ಅಲ್ಲ. ಭಗವಂತ ನನಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ಈ ಸಮಯದಲ್ಲಿ ಹೀಗೆ ಸಂಕಟ ಪಡುತ್ತಾ ಇದ್ದಾರೆ. ನಾನು ಎಂತಹ ಮಹಾಪಾತಕ ಮಾಡಿದ ಅತ್ಲಾದರೂ ನನ್ನ ಮೇಲೆ ಅಪವಾದ ಬರಲಿ. ನಾನು ನನ್ನ ಪರವಾಗಿ ಏನನ್ನು ಹೇಳ್ಕೊಳ್ಳೋದಿಲ್ಲ. ನೀನು ಇವರು ಹೇಳೋ ಕಥೆಯನ್ನೆಲ್ಲ ನಂಬು. ನಿನ್ನ ಕೋಪ ಶಸ್ತ್ರಳಿಯಲಿ. ನನ್ನನ್ನು ನೀಚ ಅಂತ ನಿನ್ನ ಮನೆಯಿಂದ ಹೊರಟು ನನ್ನ ಹೊರದುಡೋಕ್ಕಿಂತ ಹೆಚ್ಚಿನ ಅವಮಾನವಾದರೂ ನಾನು ಅದಕ್ಕೆ ಅರ್ಹ. ಇಂಥ ಸತ್ಪುರುಷನ ಶುದ್ಧ ಸ್ವಭಾವದ ಮೇಲೆ ಕಳಂಕ ಆರೋಪಿಸೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ಏನು ಈ ಕಪಟಿ ನಮ್ರತಿ ನಟಿಸಿದ ಮಾತ್ರಕ್ಕೆ ನಾನೇ ಮುಚ್ಚು ಬಾಯಿ. ನಮ್ಮ ಮನೆಗೆ ಪ್ಲೇಗ್ ಇದ್ದ ಹಾಗೆ ನೀನು. ಅಯ್ಯೋ, ಅವನು ಹೇಳೋದು ಹೇಳಲಿ. ನೀನು ಅವನ ಭಯ ತಪ್ಪು. ಅವನು ಅಷ್ಟು ಕಂಟೋಕ್ತವಾಗಿ ಮಾತಾಡ್ತಿರುವಾಗ ನೀನು ಯಾಕೆ ನನ್ನ ಪರವಾಗಿ ನಿಲ್ಲಬೇಕು? ನಾನು ಎಂತೆಂತ ಕೆಲಸ ಮಾಡಬಲ್ಲೆ ಅಂತ ನಿನಗೇನು ಗೊತ್ತು? ನನ್ನ ಬಹಿರಂಗವೊಂದನ್ನೇ ನೆಚ್ಚುವುದು ಹೇಗೆ ಅಣ್ಣ? ಬಾಯಲ್ಲಿ ಒಳ್ಳೆಯ ತತ್ವಗಳನ್ನು ಮಾತನಾಡಿದ ಮಾತ್ರಕ್ಕೆ ನಿಜವಾಗಿಯೂ ಒಳ್ಳೆಯವನೊಂದು ಹಾಗಾಯ್ತೆ. ಇಲ್ಲ ಇಲ್ಲ, ಈ ಜನರೆಲ್ಲ ಎಂಥವರು ಅಂತ ತಿಳ್ಕೊಂಡಿದ್ದಾರೋ ಅಂಥವನೇ ನಾನು ನಿಜವಾಗಿ. ಪ್ರಪಂಚವೇನೋ ನನ್ನನ್ನು ಸತ್ಪುರುಷ ಅಂತ ಭಾವಿಸಿದೆ, ಆದರೆ ವಾಸ್ತವವಾಗಿ ನಾನು ತುಚ್ಚ ಮನುಷ್ಯ. ಹೌದು ಮಗು, ನೀನು ಹೇಳೋದನ್ನು ಹೇಳು. ದ್ರೋಹ, ಅಪಕೀರ್ತಿ, ಕೊಲೆ, ಕಳವು ಎಲ್ಲ ಆರೋಪಗಳನ್ನು ಮಾಡು. ಅದಕ್ಕಿಂತ ಹೇಯವಾದ ಹೆಸರನ್ನಾದರೂ ನನ್ನ ತಲೆಗೆ ಕಟ್ಟು. ನನ್ನ ಪಾಪಿ ಜೀವನ ತಂದಿರುವ ಅವಮಾನವನ್ನ ನನ್ನ ಮೊಣಕಾಲ ಮೇಲೆ ಬಿದ್ದು ಹೊತ್ಕೊಳ್ತೇನೆ. ಇದೇನಿದು ಅಲ್ಲ, ನೀನು ಹೀಗನ್ನಬಹುದೇ? ನೀತ ಈಗಲಾದರೂ ನಿನ್ನ ಮನಸ್ಸು ಕರಗಲಲ್ಲದೆ ಏನು ಇವನ ಮಾತಿಗೆ ಇಷ್ಟು ಮೋಸ ಹೋಗಿ ನಾಲ್ಗೆ ಬಿಗಿ ಹಿಡಿ ನೀನು ಪ್ರಸ್ತ ಹೇಳು ಅಣ್ಣ, ಹೇಳು, ನಾನು ಬೇಡಿಕೊಳ್ತೇನೆ. ಮಾನ ಕೆಟ್ಟ ಪಾಪಿ ಅವನು. ನಿನ್ನ ಒಂದು ಮಾತಾಡಿಯೇ ನಿನ್ನ ಮೂಳೆ ಮೂಳೆಯನ್ನು ಮುರಿದು ಹಾಕಬೇಕು. ದೇವರಾಣೆ ಅಣ್ಣ, ಅವನನ್ನು ಕ್ಷಮಿಸು. ನನಗೆಷ್ಟು ನೋವಾದರೂ ನಾನು ತಡೆದೇನು.
ಆದರೆ ನನಗೋಸ್ಕರ ದಾಮಿಗೆ ಕಿಂಚಿತ್ ನೋವಾದರೂ ನಾನು ಸಹಿಸಲಾರೆ. ನೀತ ದೇವರಾಣೆ ಅನ್ನ, ಅವನ ತಂಟೆ ಹೋಗ್ಬೇಡ. ಅವನನ್ನ ಕೇಳಿಸುವಂತ ನಿನ್ನ ಮೊಣಕಾಲೂರು ಬೇಡಿಕೊಂಡ್ರು. ಅಯ್ಯೋ ಇದೇನು ನಗೆಗೇಡು, ನೋಡಿದೇನೋ ಇವನ ಒಳ್ಳೆತನವನ್ನ. ಹಾಗಾದ್ರೆ ನಿಲ್ಸು. ಏನು? ನಾನು ನಿಲ್ಸು ಅಂದೆ. ನೀವೆಲ್ಲ ಇವನ ಮೇಲೆ ಯಾಕೆ ದೋಷಾರೋಪಣೆ ಮಾಡ್ತಿದ್ದೀರಿ ಅಂತ ನಾನು ಚೆನ್ನಾಗಿ ಬಲ್ಲೆ. ನೀವೆಲ್ಲ ಇವನ್ನ ಓಡಿಸ್ಬೇಕು ಅಂತ ಪ್ರಯತ್ನಿಸಿದಷ್ಟು ಅವನನ್ನು ಇಲ್ಲೇ ಚಿರಕಾಲ ಇಟ್ಕೊಳ್ಳುವ ಪ್ರಯತ್ನವನ್ನು ನಾನು ಹೆಚ್ಚು ಮಾಡ್ತೀನಿ. ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡುವ ಪ್ರಯತ್ನವನ್ನು ಇನ್ನು ಮುಂದುವರಿಸ್ತೀನಿ. ಬಲವಂತದಿಂದ ಅವಳನ್ನ ಇವನು ಕೊಟ್ಟು ಮದುವೆ ಮಾಡಬೇಕು? ಹೌದೋ ಕೇಳಿಗ, ಅದು ಇವತ್ತು ರಾತ್ರಿಯೇ. ಈ ಮನೆಯಲ್ಲಿ ನಾನು ಯಜಮಾನ, ನೀವೆಲ್ಲರೂ ನನಗೆ ವಿಧೇಯರಾಗಿರಬೇಕು. ಹೇಳ ದುಷ್ಟ, ನೀನು ಆಡಿದ್ದನ್ನು ವಾಪಸ್ ತಗೊಂಡು ಈ ಕ್ಷಣ ಅವನ ಕಾಲಿ ಬಿದ್ದು ಕ್ಷಮಾಪಣೆ ಬೇಡ್ಕೋ. ಯಾರು? ನಾನೇ. ಹೇಳು. ಈ ಪಾಪಿಯನ್ನ ತನ್ನ ಕಪಟದಿಂದ. ಏನು? ನಾನು ಹೇಳಿದ್ದನ್ನು ಕೇಳದೆ ಇರೋದಲ್ಲದೆ ಅವನಿಗೆ ವಾಪಸ್ ಆಡಕ್ಕೆ ಹೊರಟೀಯ? ನಿನ್ನ ಎಲ್ಲಿ ಎಲ್ಲಿ ಒಂದು ಕೋಲು 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 ಕೋಲು. ನೀ ನನ್ನ ತಡಿಬೇಡ. ಈ ಕ್ಷಣ ಈ ಮನೆ ಬಿಟ್ಟು ಹೊರಡು. ನನ್ನ ಮನೆಗೆ ಮತ್ತೆ ಕಾಲಿಡು ಸಾಹಸ ಮಾಡಿಯೇ ಜೋಕೆ. ಆಗ್ಲಿ, ಹೋಗ್ತೀನಿ. ಆದ್ರೆ ನನ್ನ ಆಸ್ತಿಯಲ್ಲಿ ನಿನಗೆ ಹಕ್ಕಿಲ್ಲದ ಹಾಗೆ ಮಾಡ್ತೀನಿ. ಅಯ್ಯೋ ನಾಯಿ, ನನ್ನ ಶಾಪ ಇರ್ಲಿ ನಿನ್ನ ಮೇಲೆ. ನಡಿ. ಪೂಜ್ಯರಾದವರನ್ನ, ಸಾಧುಗಳನ್ನ ಹೀಗೆ ಅವಮಾನಿಸುವುದು ಅಂದ್ರೆ ಏನು? ಭಗವಂತ ಅವನು ನನ್ನ ನೆಟ್ಟಾದರೂ ನೋಯಿಸ್ಲಿ. ನೀನು ಅವನನ್ನ ಕ್ಷಮಿಸು. ಅವರೆಲ್ಲ ನನ್ನ ಅಣ್ಣನ ಹೆದರಿಗೆ ನನ್ನ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಮಾಡಿ ನೋಡಿ ನನಗೆ ಎಷ್ಟು ಸಂಕಟವಾಗಿದೆ ಅಂತ ನಿನಗೆ ತಿಳಿದ್ರೆ. ಅಯ್ಯೋ ಇಂಥ ಅಸಹ್ಯ! ಅಬ್ಬ ನನ್ನ ಹೃದಯ, ನಾನು ಮಾತನಾಡಲಾರೆ. ಸತ್ತು ಹೋಗ್ತಿರೋ ಏನು? ಕೃತಜ್ಞ ನೀತ, ನಿನ್ನ ನಿಂತ ಕಡೆಯಲ್ಲೇ ಕೊಂದು ಹಾಕದೆ ಕೈ ತಡ್ಕೊಂಡಲ್ಲ ಅಂತ ವ್ಯಥೆ ಆಗ್ತಾ ಇದೆ. ಸಮಾಧಾನ ಪಟ್ಟುಕೊಳ್ಳ, ವ್ಯಸನ ಪಡಬೇಡ. ಇಂಥ ಸಂಕಟಕರವಾದ ಜಗಳಗಳನ್ನು ನಿಲ್ಲಿಸೋಣ. ನಾನು ಇಲ್ಲಿರೋದ್ರಿಂದ ಇಂಥ ವಿಪರೀತ ಘರ್ಷಣೆಗೆ ಅವಕಾಶವಾಗಿದೆ. ನಾನು ಇಲ್ಲಿಂದ ಹೊರಟು ಹೋಗೋದು ನನ್ನ ಮನಸ್ಸಿಗೆ ದೃಢವಾಗ್ತಾ ಇದೆ ಅಣ್ಣ. ಇದೇನಿದು, ಮನಪೂರ್ವಕವಾಗಿ ಮಾತಾಡ್ತಾ ಇದೀಯ? ಅವರಿಗೆ ನನ್ನ ಮೇಲೆ ದ್ವೇಷ. ನನ್ನ ಪ್ರಾಮಾಣಿಕತೆ ವಿಷಯ ನಿನ್ನ ಮನಸ್ಸಿನಲ್ಲಿ ಸಂದೇಹ ಬಿತ್ತೋದಕ್ಕೆ ಏರ್ಪಾಟು ಮಾಡಿರೋದು ಕಾಣ್ತಾನೆ ಇದೆ. ಅದರಿಂದ ಏನಾಗುತ್ತೆ? ನಾನು ಅವರ ಮಾತಿಗೆ ಲಕ್ಷ್ಯ ಕೊಡ್ತೀನಿ ಅಂತ ಮಾಡಿದೆಯೇ? ಅವರು ತಮ್ಮ ಪ್ರಯತ್ನ ಮುಂದಕ್ಕೂ ನಡೆಸ್ತಾ ಇರ್ತಾರೆ, ಬಿಡೋದಿಲ್ಲ. ನೀನು ಇವತ್ತು ನಮ್ಮ ಮುಂದೆ ಇರೋ ಕಥೆಗಳನ್ನ ಮುಂದೊಂದು ಸಲ ನಂಬಬಹುದು. ಇಲ್ಲ ಇಲ್ಲ, ಹಾಗನ್ನು ಬೇಡ ಅಣ್ಣ. ಹೆಂಡತಿ ಹೇಳಿದ ಮಾತು ಗಂಡನ ಮನಸ್ಸಿಗೆ ಒಪ್ಪಿಗೆ ಆಗೋದು ಕಷ್ಟವೇ? ಇಲ್ಲ, ಎಂದಿಗೂ ಇಲ್ಲ. ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಬಿಡು. ಇಲ್ಲ, ನೀನು ಇದ್ದಿರ್ಬೇಕು. ಹಾಗಾದ್ರೆ ಅವ್ರು ನನ್ನನ್ನು ದೂರಕ್ಕೆ ಅವಕಾಶವೇ ಇರೋದಿಲ್ಲ. ನೀನು ಹೋದರೆ ನನ್ನ ಪ್ರಾಣಕ್ಕೆ ಸಂಸ್ಕಾರ. ಹಾಗಾದ್ರೆ ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸೋಣ. ಮಾನ ಮರ್ಯಾದೆ ಸ್ವಲ್ಪ ಸೂಕ್ಷ್ಮವಾದ ವಿಷಯ. ನಿನ್ನ ಹೆಂಡತಿ ಇದ್ದ ಕಡೆಗೆ ನಾನು ದೂರವಾಗೇ ಇರ್ತೇನೆ. ನಾನು ಆಕೆಯನ್ನ. ಇಲ್ಲ ಅಣ್ಣ, ಯಾರು ಏನೇ ಹೇಳಿ ನೀನು ಅವಳ ವಿಷಯದಲ್ಲಿ ಎಂದಿನ ಹಾಗೆ ಇರು. ಅವಳನ್ನು ಆಗಿಂದಾಗೆ ನೋಡ್ತಲೇ ಇರು. ಅವರಿಗೆಲ್ಲ ರೇಗ್ಲಿ ಅಂತಲೇ ನನ್ನ ಇಷ್ಟ. ನೀನು ಯಾವಾಗಲೂ ಅವಳ ಜೊತೆಯೇ ಇರು. ಅವರಿಗೆ ಇನ್ನಷ್ಟು ರೇಗ್ಲಿ ಅಂತ ಈಗಿಂದೀಗ ನನ್ನ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಮಾಡಿ ನಿನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡ್ತೀನಿ, ನಿನ್ನೇ ಅಳಿಯನನ್ನಾಗಿ ಮಾಡ್ತೀನಿ.
ನೀನು ನನ್ನ ಸ್ನೇಹಿತ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಮಗ, ಹೆಂಡತಿ, ಬಂಧು ಎಲ್ಲರಿಗಿಂತ ನೀನೇ ನನಗೆ ಹೆಚ್ಚು. ನಾನು ಕೊಟ್ಟದ್ದನ್ನು ನೀನು ಒಪ್ಪಿಕೊಳ್ಬೇಕು. ಭಗವಂತನ ಇಚ್ಛೆ ಇದ್ದ ಹಾಗಾಗಲಿ. ಎಂಥ ಸಾಧು, ಬೇಗ ಹೋಗಿ ಆ ದಾನ ಪತ್ರಗಳನ್ನು ಬರೆಸೋಣ. ಅವರೆಲ್ಲ ಹೊಟ್ಟೆ ಕಿಚ್ಚಿನಿಂದ ಬಿರಿದು ಹೋಗಲಿ. ಒಳ್ಳೆ ಸಮಯಕ್ಕೆ ಕಂಡ ಹಾಗಾಯ್ತು. ಎಲ್ಲೆಲ್ಲೂ ಹರಡಿರುವ ಈ ಗುಲ್ಲು ನಿಮಗೆ ಕೀರ್ತಿ ತರುವಂತಹದ್ದಲ್ಲ. ತೀರಾ ಕೇಡಿಗತನವೇ ನಡೆದಿದೆ. ದಾಮಿ ಸರಿಯಾಗಿ ನಡೆದುಕೊಂಡಿಲ್ಲ. ತಮ್ಮ ಮೇಲೆ ಅಪವಾದ ಮಾಡಿರೋದು ತಪ್ಪು ಅಂತಲೇ ಇಟ್ಕೊಳ್ಳೋಣ. ಆದರೂ ಅವನ ಅಪರಾಧವನ್ನು ಕ್ಷಮಿಸಿ ಅವನಲ್ಲಿರುವ ಸೇಡು ತೀರಿಸುವ ಬಯಕೆಯನ್ನು ಶಮನ ಮಾಡೋದಲ್ಲವೇ ಕ್ರಿಶ್ಚಿಯನ್ನ ಧರ್ಮ. ಅಲ್ಲದೆ ನಿಮ್ಮ ನಿಮ್ಮ ಜಗಳದ ಫಲವಾಗಿ ತಂದೆ ಮಗನ ಮನೆಯಿಂದ ಓಡಿಸಿದರೆ ಅದನ್ನು ನೀವು ಒಪ್ಪಬಹುದೇ? ನಿಮ್ಮ ಕೋಪವನ್ನೆಲ್ಲ ದೇವರಿಗೆ ಅರ್ಪಿಸಿಬಿಟ್ಟು ಈ ಮಗನ್ನ ಮತ್ತೆ ತಂದೆ ಸಂತೋಷದಿಂದ ಮನೆ ಕರ್ಕೊಳ್ಳೋ ಹಾಗೆ ಮಾಡಿ. ಅಯ್ಯೋ, ನನ್ನ ಮಟ್ಟಿಗೆ ಹೇಳೋದಾದರೆ ನೀವು ಹೇಳಿದ್ದನ್ನೆಲ್ಲ ಹೃತ್ಪೂರ್ವಕವಾಗಿ ಮಾಡಿ. ಏನು, ನನಗವನ ಮೇಲೆ ದ್ವೇಷ ಏನೂ ಇಲ್ಲ. ಅವನನ್ನು ಕ್ಷಮಿಸಿದ್ದೀನಿ. ಆದರೆ ಭಗವಂತನ ಉದ್ದೇಶಕ್ಕೆ ಇದು ಒಪ್ಪುವಂಥದ್ದಲ್ಲ. ಅವನು ಮತ್ತೆ ಮನೆಗೆ ಬಂದರೆ ನಾನು ಇಲ್ಲಿಂದ ಹೊರಟು ಬಿಡಬೇಕು. ಅವನು ಲೋಕಕ್ಕೆ ಸಲ್ಲದ ರೀತಿಯಲ್ಲಿ ನಡ್ಕೊಂಡಿರುವಾಗ ನಾವು ಮತ್ತೆ ಸದೃಢವಾಗಿ ಸೇರಿದರೆ ಜನ ಗುಲ್ಲೆಬ್ಬಿಸ್ತಾರೆ. ತಾನು ತಪ್ಪು ಮಾಡಿದ್ದಾನೆ, ಅವನ ಕಂಡ್ರೆ ಭಯ, ಅದರಿಂದ ಅವನ ವಿಷಯದಲ್ಲಿ ಆಧಾರ ನಟಿಸ್ತಾನೆ. ಹೀಗೆ ಅಂದ್ಕೊಳ್ಳೋದಿಲ್ವೇ ಜನ? ನೀವು ಪೊಳ್ಳು ನೆಪ್ಪ ಹೇಳಿ ವಿಷಯ ಮರೆಸ್ತಾ ಇದ್ದೀರಿ ಮಸೇರ್. ಹೀಗೆ ಎಲ್ಲಿಂದಲೋ ಎಳೆತಂದ ವಾದ ಸಲ್ಲೋದಿಲ್ಲ. ಅಲ್ಲದೆ ಅವನ ತಂದೆ ಯಾವುದೋ ಸಮಯದಲ್ಲಿ ತೋರಿದ ಭ್ರಮೆಗೆ ಸಿಕ್ಕಿ ದಾನ ಮಾಡಿದರೆ ಅದನ್ನು ನೀವು ಸ್ವೀಕರಿಸಬಹುದೇ? ಇದು ನಿಮ್ಮ ದೈವಾಜ್ಞೆಯ ಮಸೆ. ನನ್ನನ್ನು ಬಲ್ಲವರು ನಾನು ಹೀಗೆ ಸ್ವಾರ್ಥದಿಂದ ವರ್ತಿಸ್ತಾ ಇದ್ದೀನಿ ಅಂತ ಭಾವಿಸೋದಿಲ್ಲ. ಅವನ ತಂದೆ ನನಗೆ ಕೊಡಬೇಕು ಅನ್ನೋ ದಾನವನ್ನು ಸ್ವೀಕರಿಸೋದಕ್ಕಿರೋ ಕಾರಣ ಒಂದೇ. ಆ ಆಸ್ತಿಯೆಲ್ಲ ದುಷ್ಟರ ಕೈಗೆ ಸಿಕ್ಕಿ ದುರುಪಯೋಗವಾಗುವ ಜನರಲ್ಲಿ ಹಂಚು ಹೋದಿತು ಅನ್ನೋ ಹೆದರಿಕೆ. ನಾನು ಆ ಆಸ್ತಿಯನ್ನು ಭಗವಂತನ ಘನತೆಗಾಗಿ, ಸಹಮಾನವರ ಏಳಿಗೆಗಾಗಿ ಉಪಯೋಗಿಸುವ ಉದ್ದೇಶ ಇಟ್ಟುಕೊಂಡಿದ್ದೇನೆ. ಉಳಿದವರು ಹಾಗೆ ಮಾಡೋದಿಲ್ಲ. ಇಂಥ ಧರ್ಮ ಸೂಕ್ಷ್ಮತೆಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಡಿ ಮಸೇರ್. ತಾವು ಏನೂ ಆತಂಕ ಪಟ್ಟುಕೊಳ್ಳದೆ ಅವನ ಹಕ್ಕು ಅವನು ಅನುಭವಿಸಿಕೊಳ್ಳಲಿ ಅಂತ ಬಿಟ್ಟು ಬಿಡಿ. ಅದರಿಂದ ಅಪಾಯವೇನಾದರೂ ಆದರೆ ಅವನು ಪಾಡು. 3.5 ಗಂಟೆ ಆಯಿತು ಮಸೇರ್. ನಾನು ನಡೆಸಬೇಕಾದ ಧಾರ್ಮಿಕ ಕರ್ಮವಿದೆ, ಅದಕ್ಕಾಗಿ ಮಾಡಿಯ ಮೇಲಕ್ಕೆ ಹೋಗಬೇಕು. ಇಷ್ಟು ಬೇಗ ನಿಮ್ಮನ್ನು ಬಿಟ್ಟು ಹೊರಟದಕ್ಕೆ ಕ್ಷಮೆ ಇರಲಿ.
ನಿಮ್ಮ ತಮ್ಮಯ್ಯ ಮಸೆ ಇವತ್ತು ರಾತ್ರಿಗೆ ಲಗ್ನ ಗೊತ್ತು ಮಾಡಿರೋದ್ರಿಂದ ಮರಿಯಾನ ತುಂಬ ಸಂಕಟ ಪಡ್ತಾ ಇದ್ದಾರೆ, ಬಹು ನಿರಾಶರಾಗಿದ್ದಾರೆ. ನಾವೆಲ್ಲರೂ ಸೇರಿ ಈ ಗೊತ್ತು ಮಾಡಿರೋ ಹಾಳು ಮದುವೆನ ಬಲವಂತವೋ ತಂತ್ರವೋ ತಪ್ಪಿಸ್ಬೇಕು. ಓಹೋ, ಎಲ್ಲ ಇಲ್ಲೇ ಸೇರಿದ್ದೀರೋ? ಸಂತೋಷ ನೋಡು, ಈ ಪತ್ರದಲ್ಲಿ ಏನಿದೆ ಅಂತ ನಿನಗೆ ತಿಳಿದ್ರೆ ನಿನಗೆ ಬಹಳ ಸಂತೋಷವಾಗುತ್ತೆ. ಬೇಡ ಅಪ್ಪ, ನನಗೆ ಜೀವ ಕೊಟ್ಟವನು ನೀನು, ನೀನೇ ಅದಕ್ಕೆ ಸಂಕಟ ತಂದೊಡ್ಬೇಡ. ನೀನು ಒಪ್ತೀಯೇ ಅಂತ ಆಸೆ ಇಟ್ಕೊಂಡು ಧೈರ್ಯ ಮಾಡಿ ಬೇರೆ ಯಾರೆಲ್ಲೋ ಪ್ರೀತಿ ಇಟ್ಟೆ. ನಾನು ಅವನವಳಾಗಬಾರ್ದು ಅಂತ ಆಜ್ಞೆ ಮಾಡಬೇಕಾದರೆ ಮಾಡು, ಆದರೆ ಆ ಇನ್ನೊಬ್ಬನ ಕಂಡರೆ ನನಗಾಗೋದಿಲ್ಲ. ಅವನನ್ನ ಸೇರೋದು ಅಂದ್ರೆ ನನಗೆ ಚಿತ್ರ ಹಿಂಸೆ. ಇದನ್ನಾದ್ರೂ ತಪ್ಪಿಸು, ನೀನ್ ಬೇಡ್ಕೊಳ್ತೀನಿ. ಈಗ ಮನಸ್ಸು ಗಟ್ಟಿ ಮಾಡಿಕೊಳ್ಬೇಕು, ದೌರ್ಬಲ್ಯಕ್ಕೆ ಅವಕಾಶ ಕೊಡಬಾರದು. ನೀನು ಆತನಲ್ಲಿ ವಿಶ್ವಾಸ ಇಟ್ಟುಕೊಂಡಿದ್ದರೆ ನನಗೇನು ದುಃಖವಿಲ್ಲ. ಆಗ್ಲಿ, ಇಟ್ಕೋ. ನಿನ್ನ ಆಸ್ತಿಯನ್ನೆಲ್ಲ ಅವನಿಗೆ ಕೊಡು, ಅದು ಸಾಲದು ಅಂದ್ರೆ ನನ್ನ ಆಸ್ತಿಯನ್ನು ಸೇರಿಸಿಕೊಡು. ಆದರೆ ಆಸ್ತಿಯ ಜೊತೆಗೆ ನನ್ನನ್ನು ಸೇರಿಸಿ ಕೊಟ್ಬಿಡ್ಬೇಡ. ಹೇಳು, ಆದ್ರೆ ನಾಲ್ಕೆ ಪಿಕ್ಕಿ ಹಿಡಿಯೇ. ನೀನು ನಿನ್ನ ಕೆಲಸ ನೀನು ನೋಡು. ಒಂದೇ ಒಂದು ಮಾತಾಡುವ ಪ್ರಯತ್ನ ಮಾಡಿಯೇ ಜೋಕೆ, ಇದು ನನ್ನ ಕಟ್ಟಾಜ್ಞೆ. ನನಗೆ ತೋರಿದ್ದು ನಾನೊಂದು ಸಲಹೆ ಮಾಡಬಹುದಾದ್ರೆ. ಸಲಹೆ? ಅದನ್ನು ನಾನು ತಗೊಳ್ಳದೇ ಇರೋಕೆ ತಮ್ಮ ಅಪ್ಪಣೆ ಆಗಬೇಕು. ಇವತ್ತು ನಡೆದದ್ದನ್ನ ನಾವೆಲ್ಲ ಹೇಳಿದ್ರು ಅದು ನಿಜವಲ್ಲ ಅನ್ನುವಷ್ಟು ವಿಶ್ವಾಸವೇ ಅವನ ಮೇಲೆ. ಅವನೇನೋ ನಿಮಗೆ ಮಾಯ ಮಂತ್ರ ಮಾಡಿರ್ಬೇಕು. ಈಗ ನಿಮ್ಮ ಪಾದ ಸೇವಕ, ನಾನು ಕಣ್ಣಿಗೆ ಕಂಡದ್ದನ್ನು ನೋಡಿ ತೀರ್ಮಾನ ಮಾಡುವಂಥವನು. ಆ ನನ್ನ ಕೇಡಿಗೆ ಮಗ ಏನು ಮಾಡಿದ್ರು ನಿನಗೆ ಮುದ್ದು? ಆ ಸಂದರ್ಭದಲ್ಲಿ ನಿನ್ನ ತಾಳ್ಮೆ ನೋಡಿದ್ರೆ ನಿನ್ನ ಮಾತು ನಂಬೋದಕ್ಕಾಗೋದಿಲ್ಲ. ಆಗ ನ್ಯಾಯವಾಗಿ ನಿನ್ನ ಮುಖದಲ್ಲಿ ಅಸಮಾಧಾನ ತೋರ್ಬೇಕಾಗಿತ್ತು. ಅವನೇನೋ ಪ್ರೀತಿಯ ಮಾತಾಡಿದ ಮಾತ್ರಕ್ಕೆ ಹುಚ್ಚು ರೇಗೋದೆ ಮಾನವಂತರ ಲಕ್ಷಣವೇ. ಕಣ್ಣಲ್ಲಿ ಕೋಪವಿಲ್ಲದೆ ಬಾಯಲ್ಲಿ ಬೈಗುಳವಿಲ್ಲದೆ ಅವನಿಗೆ ತಕ್ಕ ಉತ್ತರ ಕೊಡೋದು ಅಸಾಧ್ಯವೇ? ನಾನೇನೋ ಇಂಥ ಮಾತು ಕೇಳಿದ್ರೆ ನಗ್ತೀನಿ ಅಷ್ಟೇ, ಅದರ ವಿಷಯ ಗಲಭೆಪಿಸೋಕೆ ನನಗಿಷ್ಟವಿಲ್ಲ. ವಿವೇಕದ ಜೊತೆಗೆ ಮಾರ್ಧವವೂ ಇರಬಹುದು ಅಂತ ತೋರಿಸೋದೇ ನನಗೆ ಹಿತ. ತಾವೇ ಮಹಾಪತಿರೋತೆಯರು ಅನ್ನಿಸಿಕೊಳ್ಳೋದಕ್ಕೆ ಕಚ್ಚಿ ಪರಚಿ ಒಂದು ಮಾತಾಡಿದ್ರೆ ಗಂಡಸಿನ ಕಣ್ಣು ಕಿತ್ತು ಹಾಕ್ತಾರಲ್ಲ, ಅಂತ ಕಿರಾತ ಹೆಂಗಸಲ್ಲ ನಾನು. ದೇವರು ಅಂತ ಮಾನ ಕೊಡದೇ ಇರಲಿ ನನಗೆ. ನೀನೇನೇ ಹೇಳು, ಸಂದರ್ಭ ನನಗೆ ಅರ್ಥವಾಗಿದೆ. ಇದಕ್ಕೆಲ್ಲ ನಾನು ಮೋಸ ಹೋಗೋನಲ್ಲ. ಈಗಲೂ ಹೇಳ್ತೀನಿ ಕೇಳಿ, ನಿಮ್ಮ ವಿಚಿತ್ರ ವ್ಯಾಮೋಹ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಆಯ್ತು, ನಾವು ಹೇಳೋದು ನಿಜ ಅಂತ ನೀವು ನಂಬೋ ಹಾಗೆ ಮಾಡಿದ್ರೆ ಆಗ ನಿಮ್ಮ ಅಪನಂಬಿಕೆ ಏನು ಉತ್ತರ ಕೊಡುತ್ತೋ ಕಾಣೆ. ನೋಡುವ ಹಾಗೆ. ಹೌದು, ಶುದ್ಧ ವಿವೇಕ. ಆಗ್ಲಿ, ನಿಮಗೆ ನಂಬಿಕೆ ಹುಟ್ಟೋ ಹಾಗೆ ನಾನೊಂದು ದಾರಿ ಕಂಡು ಹಿಡಿದೆ ಅಂತ ಇಟ್ಕೊಳ್ಳಿ. ನಿಮ್ಗೆಲ್ಲೋ ಹುಚ್ಚು. ನೀವೆಂತ ಮನುಷ್ಯರು, ನನಗೆ ಉತ್ತರವನ್ನಾದ್ರೂ ಕೊಡಿ. ನೋಡಿ, ನಾವೊಂದು ಜಾಗ ಮಾಡ್ಕೊಡ್ತೀವಿ, ಅಲ್ಲಿದ್ದುಕೊಂಡು ನೀವೇ ಎಲ್ಲಾನು ನೋಡೋದು ಕೇಳೋದು ಸಾಧ್ಯವಾದ್ರೆ ಆಗ ನಿಮ್ಮ ಸತ್ಪುರುಷನ ವಿಷಯ ಏನ್ ಹೇಳ್ತೀರಿ? ಹಾಗಾದ್ರೆ ನಾನು ಹೇಳೋದು ಹೇಳೋದೇನು ಏನು ಇಲ್ಲ, ಅಂಥದ್ದು ನಡೆಯೋದಕ್ಕೆ ಅಸಾಧ್ಯ. ಈ ಭ್ರಾಂತಿ ಇಷ್ಟು ಕಾಲ ನಿಂತದ್ದೇ ಹೆಚ್ಚಾಯ್ತು, ನಮ್ಮದೇ ಮೋಸ ಅನ್ನಿಸ್ಕೊಂಡು ಸಾಕಾಗಿದೆ. ನಮ್ಮ ತೃಪ್ತಿಗಾದರೂ ನಾವು ಹೇಳೋದನ್ನ ನೀವು ನೋಡ್ಲೇಬೇಕು. ಆಗ್ಲಿ, ನಿನ್ನ ಮಾತಿಗೆ ಒಪ್ಪಿದೆ, ಅದೇನು ಮಾಡ್ತೀಯೋ ಮಾಡು, ನಿನ್ನ ಬುದ್ಧಿವಂತಿಕೆ ನೋಡಿಯೇ ಬಿಡೋಣ. ಅವನನ್ನ ಇಲ್ಲಿಗೆ ಬರ ಹೇಳು. ಅವನು ಮಹಾತಂತ್ರಿ, ಅವನನ್ನ ಹಿಡಿದು ಹಾಕೋದು ಕಷ್ಟವಾಗಬಹುದು. ಇಲ್ಲ, ಯಾರ ಮೇಲೆ ಪ್ರೀತಿ ಇದೆಯೋ ಅಂಥವರಿಂದ ಜನ ಸುಲಭವಾಗಿ ಮೋಸ ಹೋಗ್ತಾರೆ. ಆತ್ಮ ಪ್ರೇಮವೇ ಆತ್ಮ ವಂಚನೆಗೆ ದಾರಿ. ಇದನ್ನೆಲ್ಲ ತೆಗೆದುಕೊಂಡು ನೀವು ಇಲ್ಲಿಂದ ಹೊರಟು ಹೋಗಿ. ನೀವು ಇದರ ಕೆಳಗಿರಿ. ಯಾಕೆ? ನೀವು ಸ್ವಲ್ಪವೂ ಕಾಣಿಸ್ಕೊಳ್ಳದ ಹಾಗಿರ್ಬೇಕು. ಮೇಜಿನ ಕೆಳಗೆ ಯಾಕೆ? ಅಯ್ಯೋ ದೇವ್ರೆ, ಯಾತಕ್ಕಾದ್ರೂ ಆಗ್ಲಿ, ಮಾಡಬೇಕಾದ ಏರ್ಪಾಟು ನಾನು ಯೋಚನೆ ಮಾಡಿದ್ದೀನಿ. ಸರಿಯೋ ತಪ್ಪೋ ನೋಡುವಿರಂತೆ, ಈಗ ನನ್ನ ಮಾತು ಕೇಳಿ. ಹೋಗಿ ಹೋಗಿ.
ನೀವು ಅಲ್ಲಿರೋದು ಕಾಣಲೂಬಾರ್ದು ಕೇಳಲೂಬಾರ್ದು ಜೋಕೆ. ಈ ಪ್ರಸಂಗದಲ್ಲಿ ಹೇಳಿದ ಹಾಗೆ ಕೇಳೋದು ಯಾಕೋ ಹೆಚ್ಚಾಯಿತು. ಇರಲಿ, ಕೊನೆವರೆಗೂ ಈ ಪ್ರಯತ್ನವನ್ನು ನೋಡಿಬಿಡ್ತೀನಿ. ಪ್ರಮಾಣ ಮಾಡಿ ಹೇಳ್ತೀನಿ ನಿಮಗೆ, ನಾನು ದೂರು ಹೊತ್ತುಕೊಳ್ಳುವಂಥದ್ದು ಏನೂ ಆಗೋದಿಲ್ಲ. ಈಗ ನೋಡಿ, ನಾನು ಮಾತಾಡೋದು ವಿಚಿತ್ರವಾದ ವಿಷಯ, ನೀವು ಕೋಪಕ್ಕೆ ಆಶ್ಚರ್ಯಕ್ಕೆ ಎಡೆ ಕೊಡಬಾರ್ದು. ನಿಮ್ಮ ಮನಸ್ಸಿಗೆ ನಂಬಿಕೆ ತರೋದಕ್ಕಾಗಿ ಮಾಡಿರೋದು ಈ ಪ್ರಯತ್ನ. ಅದರಿಂದ ನನಗೆ ತೋರಿದ ಹಾಗೆ ಮಾತಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ನಿಮ್ಮ ಹಠದಿಂದ ಇದನ್ನು ಮಾಡೋದು ಅವಶ್ಯಕವಾಗಿದೆ. ಈ ಕಪಟಿಯನ್ನು ಅವನ ಮುಖವಾಡ ಕಳಚಿ ಬೀಳೋ ತನಕ ಹೊಗಳ್ತೀನಿ. ಅವನ ನಾಚಿಕೆಗೆಟ್ಟ ಪ್ರೇಮದ ಮಾತಾಡಿದರೆ ಅದಕ್ಕೆ ಉತ್ತೇಜನ ಕೊಟ್ಟು ಅವನ ಔದತ್ಯ ಇನ್ನೂ ಚೆನ್ನಾಗಿ ಕಾಣಿಸಿಕೊಳ್ಳೋಕೆ ಅವಕಾಶ ಮಾಡಿಕೊಡ್ತೀನಿ. ಅವನ ಅಪೇಕ್ಷೆಗೆ ಸಮ್ಮತಿ ಕೊಡೋ ಹಾಗೆ ನಾನು ನಟಿಸೋದು ನಿಮಗೋಸ್ಕರ, ಅವನನ್ನು ಬಯಲಿಗೆಳೆಯೋದಕ್ಕೋಸ್ಕರ. ಈ ಮಾತು ಯಾವಾಗ ನಿಲ್ಲಿಸಬೇಕು ಅನಿಸುತ್ತೋ, ಯಾವಾಗ ನಿಮಗೆ ನಂಬಿಕೆ ಬರುತ್ತೋ ಆವಾಗ ನಿಲ್ಲಿಸ್ತೀನಿ. ಅಲ್ಲಿಂದ ಮುಂದಕ್ಕೆ ಹೋಗಬೇಕಾದಿಲ್ಲ. ಅಲ್ಲದೆ ಈಗ ಬಂದ ಕಾಣಿಸ್ಕೊಳ್ಬೇಡಿ, ಅಲುಗಾಡದೆ ಕೂತಿರಿ. ಕೈಲಿ ಮಾತಾಡಬೇಕು ಅಂತ ಬರ ಹೇಳಿದ್ರಂತೆ. ಹೌದು, ನಿಮಗೆ ತಿಳಿಸಬೇಕಾದ ಗುಟ್ಟು ವಿಷಯ ಸ್ವಲ್ಪ ಇದೆ. ಅದನ್ನು ಹೇಳೋದಕ್ಕೆ ಮುಂಚೆ ಆ ಬಾಗಿಲು ಸ್ವಲ್ಪ ಮುಚ್ಚಿಬಿಡಿ. ಸುತ್ತ ಸ್ವಲ್ಪ ನೋಡಿ, ಇದ್ದಕ್ಕಿದ್ದ ಹಾಗೆ ಯಾರಾದರೂ ಬಂದು ಬಿಟ್ಟಾರು. ಈಗ ಸ್ವಲ್ಪ ಹೊತ್ತಿನ ಕೆಳಗೆ ಇಲ್ಲಿ ನಡೆದ ಪ್ರಸಂಗ ಮತ್ತೆ ನಡೆಯದಿರಲಿ ಸದ್ಯ. ಹಠಾತ್ತಾಗಿ ಎಂದೂ ಅಂತ ಪ್ರಸಂಗ ನಡೆದಿರಲಿಲ್ಲ. ದಾಮಿ ನಿಮ್ಮನ್ನು ಏನು ಮಾಡಿಬಿಡ್ತಾನೋ ಅಂತ ಭಯದಿಂದ ನಡುಗ್ತಾ ಇದ್ದೆ. ಅವನ ಕೋಪವನ್ನು ತಡೆಯೋದಕ್ಕೆ ನಾನೆಷ್ಟು ಪ್ರಯತ್ನ ಮಾಡಿದೆ ನೀವೇ ಕಂಡ್ರಲ್ಲ. ಹೋಗಲಿ, ದೇವ್ರ ದಯ, ಹಾಗಾದ್ದು ಒಳ್ಳೆಯದೇ ಆಯಿತು. ಈಗ ಯಜಮಾನರು ಸವಾಲು ಹಾಕಿ ನಾವಿಬ್ಬರೂ ಸದಾ ಒಟ್ಟಿಗೆನೇ ಇರಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಆದ್ದರಿಂದ ಈಗ ಯಾವ ಭಯವೂ ಇಲ್ಲದೆ ಬಾಗಿಲು ಮುಚ್ಚಿಕೊಂಡು ನಾವಿಬ್ಬರೇ ಇರೋದು ಸಾಧ್ಯವಾಯಿತು. ನಾನು ಮನಸ್ಸು ಬಿಚ್ಚಿ ನಿಮ್ಮೊಂದಿಗೆ ಮಾತಾಡಿದರೆ ತಪ್ಪಲ್ಲ. ನಿಮ್ಮ ಪ್ರೀತಿಯ ಮಾತಿಗೆ ನಾನು ಇಷ್ಟು ಸುಲಭವಾಗಿ ಉತ್ತರ ಕೊಡಬಾರ್ದಾಗಿತ್ತೋ ಏನೋ. ನೀವು ಹೀಗೆ ಮಾತಾಡೋದು ನನಗೆ ಅರ್ಥವಾಗೋದಿಲ್ಲ. ಈಗ ಒಂದು ಗಳಿಗೆ ಹಿಂದೆ ನಿಮ್ಮ ಮಾತಿನ ರೀತಿಯೇ ಬೇರೆ ಇತ್ತು. ಅಯ್ಯೋ, ಆಗ ನಾನು ಬೇಡ ಅಂದದ್ರಿಂದ ನಿಮಗೆ ಅಸಮಾಧಾನವಾಯ್ತೇನೋ? ಹೆಂಗಸಿನ ಹೃದಯ, ನೀವೇನೇನೂ ಅರ್ಥ ಮಾಡಿಕೊಂಡಿಲ್ಲ. ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ನಾವು ಅರೆಮನಸ್ಸಿನ ಪ್ರಯತ್ನ ಮಾಡ್ತೀವಲ್ಲ, ಅದರ ಅರ್ಥ ಏನು ಅಂತ ನಿಮಗೆ ತಿಳಿದಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಕಡೆ ಪ್ರೇಮ, ಮತ್ತೊಂದು ಕಡೆ ನಾಚಿಕೆ, ಇವೆರಡೂ ಒಂದಕ್ಕೊಂದು ವಿರುದ್ಧವಾಗಿ ಹೋರಾಡುತ್ತವೆ. ಎಲ್ಲವನ್ನು ಕೊಡ್ತೀನಿ ಅನ್ನುವ ಅರ್ಥ ಬರುವ ಹಾಗೆ ಇಲ್ಲ ಅಂತ ಹೇಳ್ತೀವಿ. ಈಗಲೇನೋ ನನ್ನ ಮನಸ್ಸಿನಲ್ಲಿರೋದನ್ನು ತಡೆಯಿಲ್ಲದೆ ಹೇಳ್ಕೊಂಡು ಬಿಟ್ಟೆ. ಈ ಮಾತು ಬಾಯಿ ಬಿಟ್ಟು ಹೊರಟದ್ದಾಯ್ತಲ್ಲ, ನೀವೇ ಹೇಳಿ. ನಾವು ಪ್ರೀತಿಸೋರ್ ಬಾಯಿಂದ ಇಂಥ ಮಾತು ಕೇಳಿದರೆ ನಿಜವಾಗಿಯೂ ಬಹಳ ಸಂತೋಷವಾಗುತ್ತೆ ಮದಾಮ್. ಅದು ಜೇನು ತುಪ್ಪ ಇದ್ದ ಹಾಗೆ ಸರ್ವೇಂದ್ರಿಯಗಳಲ್ಲೂ ಮಧುರವಾಗಿ ವ್ಯಾಪಿಸುತ್ತೆ. ನಿಮ್ಮನ್ನು ಸಂತೋಷ ಪಡಿಸುವ ಭಾಗ್ಯವೊಂದೇ ನನ್ನ ಧ್ಯಾನ, ನಿಮ್ಮ ಅಪೇಕ್ಷೆಯನ್ನು ಈಡೇರಿಸೋದೇ ನನ್ನ ಸಂತೋಷ. ನಿಜವಾಗಿಯೂ ನನ್ನ ಹೃದಯಕ್ಕೆ ಭಾಗ್ಯ ಸಿಕ್ಕಿದೆಯೇ ಅಂತ ಸ್ವಲ್ಪ ಸಂಶಯವಿದೆ. ನಾಳೆ ಆಗಬೇಕಾದ ಮದುವೆಯನ್ನು ನಾನು ಬೇಡ ಅನ್ನಲಿ ಅನ್ನೋದೇ ಈ ಮಾತಿನ ಉದ್ದೇಶ ಇರಬಹುದು. ಅದಕ್ಕೋಸ್ಕರ ನನಗೆ ನಂಬಿಕೆ ಬರುವ ಹಾಗೆ ಈ ತಂತ್ರ ಹೂಡಿರ್ಬೋದು.
ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಇಷ್ಟು ಪ್ರೀತಿಯಿಂದ ಆಡಿದ ಮಾತನ್ನು ನಾನು ನಂಬೋದಿಲ್ಲ. ನಾನು ಪ್ರೇಮಕ್ಕಾಗಿ ಹಂಬಲಿಸ್ತಾ ಇದ್ದೀನಿ. ಆ ಹಂಬಲಿಕೆಗೆ ತೃಪ್ತಿಯಾದರೆ ನೀವು ಮನಸ್ಸಲ್ಲಿದ್ದದ್ದನ್ನೇ ಬಾಯಲ್ಲಿ ಆಡಿದ್ದೀರಿ ಅಂತ ಗೊತ್ತಾಗುತ್ತೆ. ನೀವು ನಿಜವಾಗಿಯೂ ನನ್ನ ಮೇಲೆ ಕೃಪೆ ಇಟ್ಟಿದ್ದೀರಿ, ಪ್ರೀತಿ ಇಟ್ಟಿದ್ದೀರಿ ಅಂತ ನನ್ನ ಹೃದಯ ದೃಢವಾಗಿ ನಂಬಬಹುದು. ಏನೋ ಎಷ್ಟು ಆತುರ ನಿಮಗೆ? ನನ್ನ ಹೃದಯದ ಪ್ರೀತಿಯನ್ನೆಲ್ಲ ಒಂದೇ ಸಲ ಸೂರೆ ಮಾಡಬೇಕು ಅಂತಲೇ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಟ್ಟಾಗಲೇ ನಿಮಗೆ ಭಾಷೆ ಕೊಟ್ಟ ಹಾಗಲ್ಲವೇ? ಆದರೂ ಅಷ್ಟು ಸಾಲದು ಅಂತೀರಿ? ಇದು ಎಲ್ಲೇ ಮುಟ್ಟಿದ ಹೊರತು ನಿಮಗೆ ತೃಪ್ತಿ ಇಲ್ಲವೇ? ಬರೀ ಮಾತಿನಿಂದ ನಮ್ಮ ಪ್ರೇಮಕ್ಕೆ ತೃಪ್ತಿ ಆಗೋದಿಲ್ಲ. ನೀವು ನಿಜವಾಗಿಯೂ ಪ್ರಮಾಣ ಕೊಟ್ಟು ನನ್ನ ಪ್ರೇಮವನ್ನು ತೃಪ್ತಿಪಡಿಸದ ಹೊರತು ನಾನು ಏನೂ ನಂಬಲಾರೆ. ಅಯ್ಯೋ ದೇವ್ರೆ, ಅದೇನು ಸರ್ವಾಧಿಕಾರ ನಡೆಸುತ್ತೆ ನಿಮ್ಮ ಪ್ರೇಮ? ನೀವು ಬೆನ್ನಟ್ಟಿ ಬಂದ್ರೆ ತಪ್ಪಿಸಿಕೊಳ್ಳೋಕಾಗೋದೇ ಇಲ್ವೇ? ಸ್ವಲ್ಪ ಉಸಿರಾಡುವಷ್ಟು ಪುರುಸೊತ್ತು ಕೊಡಬಾರ್ದೆ ಸುಂದರಿ? ನಂಬಿಕೆ ಬರೋ ಹಾಗೆ ಯಾಕೆ ನಡೆಯಬಾರದು? ಸದಾ ದೇವರ ಹೆಸರೆತ್ತಿ ನೀವೇ ಮಾತಾಡ್ತೀರಲ್ಲ, ಆ ದೇವರಲ್ಲಿ ಅಪರಾಧ ಮಾಡದೆ ನಿಮ್ಮ ಇಷ್ಟ ಸಲ್ಲಿಸುವುದು ಸಾಧ್ಯವೇ? ನನ್ನ ಇಷ್ಟಕ್ಕೆ ವಿರೋಧವಾಗಿ ನಿಲ್ಲೋನು ಆ ದೇವರು ಒಬ್ಬನೇ ಆದರೆ ಆ ಅಡಚಣೆಯನ್ನು ಸುಲಭವಾಗಿ ನಿವಾರಿಸಬಲ್ಲೆ. ಆದರೂ ದೇವರು ಶಿಕ್ಷೆ ವಿಧಿಸಿ ಅನ್ನುವಂಥ ಭಯದಿಂದ ಮೈ ನಡುಗುತ್ತೆ. ಈ ಮೂಢಭಯವನ್ನೆಲ್ಲ ಸುಲಭವಾಗಿ ನಿವಾರಿಸಬಲ್ಲೆ. ಮನಸ್ಸಿನ ಹಿಂಜರಿಕೆಯನ್ನು ಹೋಗಲಾಡಿಸುವ ಕಲೆ ನನಗೆ ಗೊತ್ತು. ದೇವರು ಕೆಲವು ಬಗೆ ಇಚ್ಛಾಪೂರ್ತಿಯನ್ನೇನು ನಿಷೇಧಿಸಿದ್ದಾನೆ ನಿಜ, ಆದರೆ ಆ ನಿಷೇಧ ಪರಿಹರಿಸಿಕೊಳ್ಳೋದಕ್ಕೆ ಮಾರ್ಗವಿದೆ. ನಮ್ಮ ಆತ್ಮಸಾಕ್ಷಿಯನ್ನು ಬೇರೆ ಬೇರೆ ಸಂದರ್ಭಕ್ಕೆ ಅನುಕೂಲಕ್ಕೆ ಎಳೆದುಕೊಳ್ಳೋದೇ ಒಂದು ಶಾಸ್ತ್ರ. ನಾವು ಮಾಡುವ ಕಾರ್ಯ ಅನೀತಿಯಾದರೂ ಉದ್ದೇಶ ಪರಿಶುದ್ಧವಾಗಿದ್ರೆ ಎಲ್ಲ ಸರಿಯಾಗುತ್ತೆ. ಈ ರಹಸ್ಯವನ್ನೆಲ್ಲ ನಾನು ನಿಮಗೆ ತಿಳಿಸಿಕೊಡಬಲ್ಲೆ. ಹೆದರದೆ ನನ್ನ ಆಸೆಯನ್ನು ತೃಪ್ತಿಪಡಿಸಿ. ಎಲ್ಲ ಪಾಪನೂ ನನ್ನ ಮೇಲೆ ಇರಲಿ, ನಾನೇ ಎಲ್ಲ ತಪ್ಪನ್ನು ಹೊತ್ಕೊಳ್ತೇನೆ. ಇದೇನು ಇಷ್ಟೊಂದು ಕೆಮ್ಮು? ಹೌದು, ಬಹಳ ಹಿಂಸೆ ಮಾಡ್ತಾ ಇದೆ. ಈ ಮೂಲಿಕೆ ಔಷಧಿ ಸ್ವಲ್ಪ ತಗೊಳ್ತೀರಾ? ಬಹಳ ಹಿಂಸೆ ಮಾಡ್ತಾ ಇದೆ ಈ ಜಾಡ್ಯ. ಪ್ರಪಂಚದಲ್ಲಿರುವ ಎಲ್ಲ ಮೂಲಿಕೆ ಔಷಧಿ ಕೊಟ್ಟರು ಈಗ ಅದರಿಂದ ಏನೂ ಒಳ್ಳೇದಾಗೋದಿಲ್ಲ ಅಂತ ತೋರುತ್ತೆ. ಹಾಗಾದ್ರೆ ಅದನ್ನು ಸಹಿಸೋದು ಕಷ್ಟ. ಎಷ್ಟು ಕಷ್ಟ ಅಂತ ಹೇಳಿ ತೀರ್ದು. ಒಂದು ಮಾತಿನಲ್ಲಿ ಹೇಳೋದಾದ್ರೆ ನಿಮ್ಮ ಹಿಂಜರಿಕೆ ಸುಲಭವಾಗಿ ಜಯಿಸಬಹುದಾದ್ದು. ಈ ಗುಟ್ಟನ್ನು ನಾನು ಕಾಪಾಡಿಕೊಳ್ತೀನಿ ಅಂತ ನೀವು ದೃಢವಾಗಿ ನಂಬಬಹುದು. ಇದ್ರ ವಿಷಯ ಹೊರಗಿನವರಿಗೆ ತಿಳಿದು ಹರಡದಿದ್ದರೆ ಸರಿ, ಲೋಕದಲ್ಲಿ ನಿಂದೆಯ ಮಾತು ಹರಡಿದ್ರೆ ಅದು ಅಪರಾಧವೇ ಹೊರತು ಗುಟ್ಟಿನಲ್ಲಿ ಪಾಪ ಮಾಡಿದ್ರೆ ಅದು ಪಾಪವೇ ಅಲ್ಲ. ಆಯ್ತು, ನಿಮ್ಮ ಅಧೀನಳಾಗೋದಕ್ಕೆ ಮನಸ್ಸು ಒಪ್ಪಲೇಬೇಕು ಅಂತ ತೋರುತ್ತೆ. ನೀವು ಕೇಳಿದ್ದೆಲ್ಲಕ್ಕೂ ಒಪ್ಪಬೇಕು. ಅದಕ್ಕೆ ಕಮ್ಮಿ ಆದರೆ ನಿಮಗೆ ತೃಪ್ತಿ ನಂಬಿಕೆ ಬಂದವು ಅನ್ನುವ ನಿರೀಕ್ಷೆ ಬಿಟ್ಟು ಬಿಡಬೇಕು. ಒಪ್ಪೋದು ನಿಜವಾಗಿಯೂ ಬಹಳ ಕಷ್ಟ. ನಾನು ಇಷ್ಟು ದೂರ ಬರುವ ಧೈರ್ಯ ಮಾಡಿರೋದೇ ಮನಸ್ಸಿಲ್ಲದ ಮನಸ್ಸಿನಿಂದ. ಆದರೆ ಜನ ನನ್ನ ಇದಕ್ಕೆ ಬಲವಂತವಾಗಿ ದೂಡ್ತಾ ಇದ್ದಾರೆ. ಏನು ಹೇಳಿದರೂ ನಂಬೋದಿಲ್ಲ, ನಂಬುವಂಥ ಪ್ರಮಾಣ ಕೊಡು ಅಂತಾರೆ. ಇನ್ನೇನು ಮಾಡೋದು? ಒಪ್ತೀನಿ ಅಂತ ನಿಶ್ಚಯ ಮಾಡಿಕೊಳ್ಬೇಕು, ಅವರನ್ನು ತೃಪ್ತಿಪಡಿಸಬೇಕು. ಹೀಗೆ ಇಚ್ಛಾಪೂರ್ತಿ ಮಾಡ್ಕೊಳ್ಳೋದ್ರಲ್ಲಿ ದೋಷವೇನಾದರೂ ಇದ್ರೆ ಅದು ಯಾರು ನನ್ನ ಈ ಕೆಟ್ಟ ಕೆಲಸ ಮಾಡುವಂತ ಬಲವಂತ ಪಡಿಸಿದ್ರೋ ಅವರನ್ನು ಕಾಡುತ್ತೆ. ಖಂಡಿತ ತಪ್ಪು ನನ್ನದಲ್ಲ. ಹೌದು ಮದಾಮ್, ತಪ್ಪೆಲ್ಲ ನನ್ನ ಮೇಲೆ ಇರಲಿ. ಈ ಕಾರ್ಯ ಸ್ವಲ್ಪ ಹೊರಗೆ ನೋಡಿ ಬಿಡಿ, ಯಜಮಾನರೇನಾದ್ರೂ ನಡುವೆ ಓಣಿಯಲ್ಲಿದ್ದಾರು. ಅವನ ವಿಷಯ ಯಾಕೆ ಅಷ್ಟೊಂದು ಮನಸ್ಸಿಗೆ ಹಚ್ಕೋತೀರಿ? ನಮ್ಮ ನಮ್ಮಲ್ಲಿ ಗುಟ್ಟೇನು? ಅವನು ಮೂಗ್ದಾರ ಹಾಕಿ ಹೇಗೆ ಬೇಕೋ ಹಾಗೆ ಎಳೆಯಬಹುದಾದ ಮನುಷ್ಯ. ಎಲ್ಲವನ್ನು ನೋಡಿದ್ರು ಒಂದನ್ನು ನಮ್ದೇರೋ ಸ್ಥಿತಿಗೆ ತಂದಿಟ್ಟಿದ್ದೀನಿ. ಆದ್ರೂ ಒಂದು ಸಲ ಹೊರಗೆ ಹೋಗಿ ನೋಡ್ಕೊಂಡೇ ಬಂದ್ಬಿಡಿ. ಅಬ್ಬಬ್ಬಾ, ಇವನು ಪರಮ ನೀಚ, ಒಪ್ಪಿಕೊಳ್ತೀನಿ. ಇದನ್ನು ನೋಡಿ ನನ್ನ ಜ್ಞಾನ ತಪ್ಪಿದ ಹಾಗಾಗಿದೆ.
ಮನಸ್ಸು ತಾಬಂದಿಗೆ ಬರಲಲ್ಲದು. ಇದೇನು ಇಷ್ಟು ಬೇಗ ಬಂದ್ಬಿಟ್ರಲ್ಲ, ನೀವು ಹೀಗೆ ಮಾಡಿದ್ರೆ ನಾವು ಹುಚ್ಚರು ಅನ್ನಿಸ್ಕೊಳ್ಬೇಕಷ್ಟೇ. ಮತ್ತೆ ನೀವು ಆ ಮೇಜಿನ ಬಟ್ಟೆ ಕೆಳಕ್ಕೆ ಹೋಗಿ, ಪೂರ್ತಿ ಕೊನೆಯ ತನಕ ಅಲ್ಲೇ ಇದ್ದು ಪೂರ್ತಿ ದೃಢ ಮಾಡ್ಕೊಳ್ಳಿ. ಬರೀ ಊಹೆ, ನಾನು ನೆಚ್ಚಬೇಡಿ. ಇಲ್ಲ, ಇವನು ನರಕದಿಂದಲೇ ಬಂದ ಪಾಪಿ, ನರಕದಲ್ಲೂ ಸಹ ಇಂಥ ಪಾಪಿ ಇಲ್ಲ. ಅಯ್ಯೋ, ಹಾಗಂದರುಂಟೆ. ನೀವು ಈ ವಿಷಯವನ್ನ ಇಷ್ಟು ಸುಲಭವಾಗಿ ನಂಬಬಾರ್ದು. ಕೊನೆಯ ತನಕ ಅಲ್ಲೇ ಇದ್ದು ಪೂರ್ತಿ ದೃಢ ಮಾಡ್ಕೋಬೇಕು. ಆತುರ ಪಟ್ಟು ತಪ್ಪಿಗೆ ಬಿದ್ದೀರಿ. ಎಲ್ಲ ನನ್ನ ಸಂತೋಷಕ್ಕಾಗಿಯೇ, ಇಷ್ಟಪೂರ್ತಿಗಾಗಿ ಏರ್ಪಾಡು ಮಾಡಿದಂತಿದೆ. ಸುತ್ತಲೂ ನೋಡಿದೆ, ಯಾರು ಇಲ್ಲ. ಈಗ ನನ್ನ ಹೃದಯ ಮೋಹಕ್ಕೆ ನಿಧಾನ ನಿಧಾನ. ಅಷ್ಟು ಕಾಮಾತುರರಾಗಬಾರ್ದು, ಅಷ್ಟೊಂದು ಉತ್ಸಾಹದಿಂದ ಮುನ್ನುಗ್ಗಬಾರ್ದು. ಆಹಾ, ಎಂಥ ಸತ್ಪುರುಷ! ನಿನ್ನ ಆತ್ಮ ಅದೆಂಥ ದುರಾಸೆ ಸೆಳೆತಕ್ಕೆ ಸಿಕ್ಕಿಬಿಟ್ಟಿತು. ನನ್ನ ಹೆಂಡತಿಯನ್ನು ಕದ್ದುಕೊಂಡು ಹೋಗಬೇಕಲ್ವೇ ನೀನು? ಇತ್ತಲಾಗೆ ನನ್ನ ಮಗಳನ್ನು ಮದುವೆ ಆಗುವ ಆಸೆ, ಇತ್ತಲಾಗೆ ನನ್ನ ಹೆಂಡತಿಯ ಮೇಲೂ ಆಸೆ. ನಿಜವಾಗಿಯೂ ನೀನು ಮನಪೂರ್ವಕವಾಗಿ ಮಾತಾಡ್ತಾ ಇದ್ದೀಯಾ ಅಂತ ಮೊದಲು ಸಂದೇಹ ಪಟ್ಟೆ. ಆದರೆ ಇದು ನಿಜವಲ್ಲ, ಕೊನೆಗೆ ಮಾತಿನ ಸರಣಿ ಬೇರೆ ಆಗುತ್ತೆ ಅಂತ ಅಂದ್ಕೊಂಡೇ ಇದ್ದೆ. ಆದರೆ ಎಷ್ಟು ಸ್ಪಷ್ಟನೆ ಬೇಕೋ ಅಷ್ಟು ಸಿಕ್ಕಿದ್ದಾಯಿತು. ಇನ್ನೇನು ಬೇಡ, ಎಲ್ಲ ಸ್ಪಷ್ಟವಾಯಿತು. ಇದುವರೆಗೂ ನಾನು ನಡ್ಕೊಂಡ ರೀತಿ ನನ್ನ ಇಚ್ಛೆಗೆ ವಿರುದ್ಧವಾದು. ನಿನ್ನೆದುರಿಗೆ ಹಾಗೆ ನಟಿಸೋದು ಅವಶ್ಯಕವಾಗಿತ್ತು. ಹೌದು ಸಹೋದರ, ನಾನು ಕೇಳಿಗ ತುಚ್ಛ ಪ್ರಾಣಿ ಅಪರಾಧಿ. ಬಾಯಿ ಮುಚ್ಚು, ನಿಲ್ಲಿಸು ನಿನ್ನ ಕಂಠಪಾಠವನ್ನು. ಅಯ್ಯೋ, ನಾನು ಮಾತನಾಡಲಾರೆ, ಸತ್ತೋಗ್ತೀರೋ ಏನೋ. ನಿಲ್ಲಿಸು, ಇನ್ನು ನಿನ್ನ ಉಪನ್ಯಾಸಗಳೇನು ಬೇಡ. ಈ ಕ್ಷಣ ಈ ಮನೆ ಬಿಟ್ಟು ಹೊರಡು. ನೀನು ಬಿಟ್ಟು ಹೊರಡಬೇಕಾದವನು. ಏನು ಈ ಮನೆಗೆ ಯಜಮಾನ ಅನ್ನುವ ಹಾಗೆ ಮಾತಾಡ್ತೀಯೇ? ಈ ಮನೆ ನನಗೆ ಸೇರಿತ್ತು. ಇಲ್ಲಿಂದ ನನ್ನನ್ನು ಓಡಿಸ್ತೀನಿ ಅನ್ನೋರಿಗೆ ತಕ್ಕ ಪ್ರಾಯಶ್ಚಿತ ಮಾಡಿಸ್ತೀನಿ. ಇದೇನು ಹೀಗಂತಾನೆ? ಅವನ ಮಾತಿನ ಅರ್ಥವೇನು? ಅಯ್ಯೋ, ಏನು ಹೇಳಿ, ತುಂಬ ಕಷ್ಟಕ್ಕೆ ಸಿಲುಕಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾಕೆ? ಅವನು ಆಡಿದ ಮಾತಿನಿಂದ ನಾನು ಎಷ್ಟು ಸಂಕಷ್ಟಕ್ಕೆ ಸಿಕ್ಕಿದ್ದೀನಿ ಅಂತ ಅರ್ಥವಾಗ್ತಾ ಇದೆ. ಆ ದಾನಪತ್ರದಿಂದ ಏನಾಗುತ್ತೋ ಅಂತ ಆತಂಕ. ದಾನಪತ್ರ? ಹೌದು, ಅದನ್ನು ಮಾಡಿಸಿದ್ದಾಯ್ತು. ಅದಲ್ಲದೆ ಅದರ ಜೊತೆ ಇನ್ನೊಂದಿದೆ ಮನಸ್ಸಿಗೆ ಆತಂಕ. ಏನು? ಎಲ್ಲವನ್ನು ಹೇಳ್ತೀನಿ. ಮೊದಲು ಆ ಪೆಟ್ಟಿಗೆ ಮಾಡಿ ಮೇಲೆ ಇದೆಯೋ ನೋಡೋಣ. ಅಯ್ಯೋ ಅಯ್ಯೋ, ಈಗ ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೋ ಕಾಣೆನಪ್ಪ. ನನಗೆ ತೋರುವ ಮಟ್ಟಿಗೆ ಈಗ ನಾವೆಲ್ಲ ಕುಳಿತು ಮುಂದೆ ಏನು ಮಾಡಬಹುದು ಅಂತ ಯೋಚನೆ ಮಾಡಬೇಕು. ನನಗಿರುವ ದೊಡ್ಡ ಯೋಚನೆ ಆ ಪೆಟ್ಟಿಗೆ. ಅದು ನನಗೆ ಅದರದ್ದೇ ಆತಂಕ. ಯಾಕೆ? ಅದರಲ್ಲಿ ರಹಸ್ಯವಾದ ಏನಾದರೂ ಇತ್ತೆ? ಹೌದು, ನನ್ನ ಗೆಳೆಯ ಆರ್ಗಾಸಿದಾನಲ್ಲ, ಪಾಪ ಅವನ ಅದೃಷ್ಟ ಚೆನ್ನಾಗಿರಲಿಲ್ಲ. ಅವನು ಓಡಿ ಹೋಗುವ ಮುಂಚೆ ಪೆಟ್ಟಿಗೆ ನನ್ನ ಬಳಿ ಸುರಕ್ಷಿತವಾಗಿರಲಿ ಅಂತ ಓಡಿ ಬಂದು ನನ್ನ ಬಳಿ ಕೊಟ್ಟು ಹೋದ. ಅವನು ಹೇಳುವ ಪ್ರಕಾರ ಅವನ ಜೀವ ಆಸ್ತಿ ಎಲ್ಲ ಆ ಕಾಗದಗಳ ಮೇಲೆ ನಿಂತಿವೆ ಅಂತೆ.
ಹಾಗಾದ್ರೆ ಇನ್ನೊಬ್ಬರನ್ನ ನೆಚ್ಚಿ ಅದನ್ನು ಅವರ ಕೈಗೆ ಯಾಕೆ ಕೊಟ್ಟೆ? ಆ ನೀಚನ್ನ ಸಂಪೂರ್ಣವಾಗಿ ನಂಬಿ ಸದುದ್ದೇಶದಿಂದಲೇ ಕೊಟ್ಟೆ. ಪೆಟ್ಟಿಗೆ ತಾರ್ತುಫ್ನ ಬಳಿ ಇದ್ದರೆ ಸುರಕ್ಷಿತವಾಗಿರುತ್ತೆ ಅಂತ ಅಂದುಕೊಂಡಿದ್ದೆ. ನಾಳೆ ವಿಚಾರಣೆಗೆ ಬಂದ್ರೆ ಅದು ನನ್ನ ಬಳಿ ಇಲ್ಲ ಅನ್ನಬಹುದಲ್ಲ. ಮೇಲುನೋಟದ ಆಧಾರದ ಮೇಲೆ ಹೇಳಬಹುದಾದರೆ ನೀನು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ದೀಯೇ. ಮುಚ್ಚು ಮರೆ ಇಲ್ಲದೆ ಹೇಳ್ತೀನಿ ಕೇಳು. ಈ ದಾನಪತ್ರ ನ್ಯಾಸದ ವಿಷಯದಲ್ಲಿ ಅವನನ್ನು ನೆಚ್ಚಿದ್ದು ಎರಡು ಶುದ್ಧ ಅವಿವೇಕದ ಕೆಲಸ. ಹೀಗೆ ನಾವು ಅವನ ಕೈಗೆ ಸಿಕ್ಕಾಕೊಂಡಿರುವಾಗ ನಮ್ಮನ್ನ ಎಲ್ಲಿಗೆ ಎಳೆದರೂ ಎಳೆಯಬಹುದು. ಇದಕ್ಕೇನಾದರೂ ಒಂದು ನಯವಾದ ಉಪಾಯ ಹುಡುಕಲೇಬೇಕು. ಆಯ್ತು, ಇಂದು ಈ ಸಾಧುಗಳನ್ನು ಕಂಡ್ರೆ ದೂರ ಇಡಬೇಕು. ಅವರನ್ನು ಕಂಡ್ರೆ ಸೈತಾನನಗಿಂತಲೂ ಕ್ರೂರವಾಗಿ ನಡ್ಕೊಳ್ಬೇಕು. ಚೆನ್ನಾಗಿದೆ. ಏನು ಈ ಹುಚ್ಚು? ಯಾವನ ಒಬ್ಬ ಪಾಪಿ ವೈರಾಗ್ಯದ ಮುಖವಾಡ ಹಾಕೊಂಡು ಮೋಸ ಮಾಡಿದ ಮಾತ್ರಕ್ಕೆ ಎಲ್ಲರೂ ಅವನ ಹಾಗೆ ಇರ್ತಾರೆ? ಈ ಕಾಲದಲ್ಲಿ ಪ್ರಾಮಾಣಿಕವಾಗಿ ಧರ್ಮಾನುಷ್ಠಾನ ಮಾಡೋರು ಒಬ್ಬರೂ ಇಲ್ಲ ಅನ್ನೋದೇ. ಏನಪ್ಪ, ಆ ಪಾಪಿ ನಿನ್ನಿಂದ ಪಡೆದ ಉಪಕಾರವನ್ನೆಲ್ಲ ಮರೆತು ನಿನ್ನೇ ಹೆದರಿಸ್ತಾ ಇದ್ದಾನಂತಲ್ಲ, ನಿಜವೇ? ಹೌದು ಮಗು, ಅದರಿಂದ ಎಷ್ಟು ವ್ಯಥೆ ಪಡ್ತಿದ್ದೇನೋ ಹೇಳಲಾರೆ. ಅವನ್ನ ನನ್ನ ಕೈಗೆ ಬಿಡು, ಅವನು ಎರಡು ಕಿವಿನ ಕತ್ತರಿಸಿ ಕೈ ಕೊಟ್ಬಿಡ್ತೀನಿ. ಅಷ್ಟೇಕೆ, ಅವನು ನಾ ಮುಗಿಸಿ ಬಿಡ್ತೀನಿ. ಸರಿ, ಬಲಿಯದ ಹುಡುಗರು ಹೀಗೆ ಮಾತಾಡೋದು. ನಿನ್ನ ಹುಚ್ಚು ರೇಗಾಟ ತಡೆದುಕೋ. ದೇಶದಲ್ಲಿ ಸರ್ಕಾರ ಅಂತ ಒಂದಿದೆ. ಇದೇನು ವಿಷಯ? ಗುಟ್ಟು ಗುಟ್ಟಾಗಿ ಮಾತು, ಭಯಂಕರವಾದ ವರ್ತಮಾನ ಕಿವಿಗೆ ಬಿತ್ತಲ್ಲ. ಹೌದಮ್ಮ, ಎಲ್ಲವನ್ನು ನಾನು ಸ್ವಂತ ಕಣ್ಣಾರೆ ಕಂಡಿದ್ದು. ನನ್ನ ಉಪಕಾರಕ್ಕೆ ಎಂಥ ಪ್ರತ್ಯುಪಕಾರ ಆಯಿತು ನೋಡಿದೆಯಾ? ಆ ಪಾಪಿ ನಾನವನನ್ನು ಯಾವ ಸ್ಥಿತಿಯಿಂದ ಮೇಲಕ್ಕೆ ತಂದನೋ ಅದೇ ಸ್ಥಿತಿಗೆ ನನ್ನ ಇಳಿಸಬೇಕು ಅಂತ ಪ್ರಯತ್ನಿಸ್ತಿದ್ದಾನಲ್ಲ. ಅವನ್ ಇಂಥ ಕೆಟ್ಟ ಕೆಲ್ಸ ಮಾಡ್ತಾನೆ ಅಂತ ಖಂಡಿತ ನಂಬಲಾರೆ ಮಗು. ಯಾಕೆ? ಒಳ್ಳೆಯವ್ರನ್ನ ಕಂಡ್ರೆ ಎಲ್ರಿಗೂ ಮತ್ಸರ. ಹಾಗಂದ್ರೇನಮ್ಮ? ನೋಡು, ನಿನ್ನ ಮನೆಯಲ್ಲಿ ಏನೇನೋ ವಿಚಿತ್ರಗಳು ನಡೀತಾ ಇವೆ. ಇವರೆಲ್ರಿಗೂ ಅವನನ್ನು ಕಂಡ್ರೆ ದ್ವೇಷ. ಆ ದ್ವೇಷಕ್ಕೂ ನಾನು ಇಷ್ಟು ಹೊತ್ತು ಹೇಳಿದ್ದಕ್ಕೂ ಏನ್ ಸಂಬಂಧ? ಕಣ್ಣಲ್ಲಿ ಕಂಡು ಅಂತ ಮೋಸ ಹೋಗೋದೇ ಹೆಚ್ಚು. ನೀನು ನೋಡ್ದೆ ಅಂದ್ಕೊಂಡು ತೀರ್ಮಾನಕ್ಕೆ ಬರಬಾರ್ದು. ನಿನ್ನ ಮಾತು ಕೇಳಿದ್ರೆ ನನಗೆ ಹುಚ್ಚು ಹಿಡಿಯುತ್ತೆ. ಅವ್ನು ನನ್ನ ಹೆಂಡತಿಗೆ ಮುತ್ತು ಕೊಡಬೇಕು ಅಂತ ಬಂದ್ರೆ ಇದು ಒಳ್ಳೆ ಕಾರ್ಯ ಅನ್ಬೇಕು. ಯಾರ ಮೇಲಾದ್ರೂ ಅಪವಾದ ತರಬೇಕಾದ್ರೆ ನ್ಯಾಯವಾದ ಆಧಾರ ಇರಬೇಕು. ನೀನು ಇದನ್ನೆಲ್ಲ ಕಂಡೆ ಅಂತ ದೃಢ ಮಾಡ್ಕೊಳ್ಳೋವರೆಗೂ ತಡೆದು ನೋಡ್ಬೇಕಿತ್ತು. ಇನ್ನೇನು ಸುಡುಗಾಡು ದೃಢ ಮಾಡ್ಕೊಳ್ಳೋದು? ಅವ್ನು ನನ್ನ ಹೆಂಡತಿಯನ್ನು ಇನ್ನು ಏನೇನೋ ನನ್ನ ಬಾಯಿಂದ ಹುಚ್ಚು ಮಾತಾಡಿಸ್ತೀಯೇ. ಅವನ ಹೃದಯದಲ್ಲಿ ಪವಿತ್ರವಾದ ಸದ್ಯ ಬಲಿಸ್ತಾ ಇದೆ. ಅವನ ಮೇಲೆ ಇವರೆಲ್ಲ ಅಪವಾದ ತಂದಿದಾರಲ್ಲ, ನಾನು ಖಂಡಿತ ನಂಬಲಾರೆ. ಬಿಡು, ತಾಯಿ ಅನ್ನೋ ಮಮತೆ ಒಂದು ಇಲ್ಲದಿದ್ರೆ ನಾನೀಗ ನೀನು ಏನು ಮಾಡ್ತಿದ್ದು? ಅಷ್ಟು ರೇಗಿಸ್ತಿದ್ದೀಯ ನನ್ನ. ಮತ್ತೆ ಇಷ್ಟು ದಿನ ನೀವು ನಮ್ಮನ್ನ ನಂಬ್ತಾ ಇರ್ಲಿಲ್ವಲ್ಲ, ಈಗ ಅವರು ನಿಮ್ಮನ್ನ ನಂಬೋದಿಲ್ಲ. ಏಯ್, ನಾನು ತಾರ್ತುಫೋರ್ ಕಡೆಯಿಂದ ಬಂದಿದ್ದೀನಿ. ತಮ್ಮ ದಾಸ ಸ್ವಾಮಿ, ದೇವರು ತಮಗೆ ಒಳ್ಳೇದು ಮಾಡಬೇಕು. ತಮ್ಮ ಮನೆತನ ಅಂದರೆ ನನಗೆ ಯಾವಾಗಲೂ ತುಂಬ ಗೌರವ, ವಿಶ್ವಾಸ. ನಾನು ತಮ್ಮ ತಂದೆಯವರಲ್ಲಿ ಸೇವಕನಾಗಿದ್ದೆ ಮಸೇರ್. ನೀವು, ನಿಮ್ಮ ಗುರುತು ಸಿಗಲಿಲ್ಲ, ನಿಮ್ಮ ಹೆಸರು? ನನ್ನ ಹೆಸರು ಲಾಯಲ್. ಇಲ್ಲೇ ಕೋರ್ಟಲ್ಲಿ ಟಿಪ್ ಸ್ಟಾಪ್ ಆಗಿದ್ದೀನಿ. ಅದನ್ನು ಕಂಡು ಜನಕ್ಕೆ ಹೊಟ್ಟೆ ಕಿಚ್ಚು. ದೇವ್ರದೇ, ಕಳೆದ 40 ವರ್ಷದಿಂದ ಈ ಕೆಲಸದಲ್ಲಿದ್ದು ಒಳ್ಳೆ ಹೆಸರು ತಗೊಂಡಿದ್ದೀನಿ. ಈಗ ನಾನು ಇಲ್ಲಿಗೆ ಬಂದಿರೋದು ತಮ್ಮ ಅಪ್ಪಣೆಯಾದರೆ ಒಂದು ರಿಟ್ ಜಾರಿ ಮಾಡಿ. ಏನಂದೆ ನೀನು ಬಂದಿರೋದು? ತಾಳ್ಮೆ ತಂದ್ಕೊಳ್ಳಿ ಮಸೇ, ಇದು ಮತ್ತೇನೂ ಅಲ್ಲ, ಒಂದು ಸಮನ್ ಮಾತ್ರ. ಇಲ್ಲಿ ಡಿಗ್ರಿ ಆಗಿರೋದನ್ನು ರದ್ದು ಮಾಡಿದೆ, ತಡ ಮಾಡಿದೆ. ತಮ್ಮನ್ನು ತಮಗೆ ಸೇರಿದವರನ್ನು ಇಲ್ಲಿಂದ ಹೊರಡಿಸಿ ತಮ್ಮ ಫರ್ನಿಚರ್ ತೆಗೆದು ಈಚೆಗಿಟ್ಟು ಇತರರಿಗೆ ಜಾಗ ಬಿಟ್ಕೊಡ್ಬೇಕು ಅಂತ. ಏನು ಈ ಮನೆ ಬಿಟ್ಟು ಕೊಡ್ಬೇಕ ನಾನು? ಹೌದು ಮಸೇರ್, ತಮಗ್ ಗೊತ್ತೇ ಇದೆಯಲ್ಲ, ಈಗ ಈ ಮನೆ ತಾರ್ತೂಫ್ರಿಗೆ, ಒಳ್ಳೆ ಮನುಷ್ಯ ಆತ, ಅವ್ರಿಗೆ ಸೇರಿತ್ತು. ಈಗ ನನ್ನ ಕೈಯಲ್ಲಿರೋ ಈ ಪತ್ರದ ಪ್ರಕಾರ ಇನ್ನು ಮುಂದೆ ನಿಮ್ಮ ಆಸ್ತಿಗೆಲ್ಲ ಆತನೇ ಮಾಲೀಕ, ಯಜಮಾನ. ಇದು ಸ್ಪಷ್ಟವಾಗಿದೆ.
ಇದಕ್ಕೆ ವಿರುದ್ಧವಾಗಿ ಏನು ಹೇಳೋದಕ್ಕಾಗೋದಿಲ್ಲ. ನಿಜವಾಗಿಯೂ ಇವನ ಧೈರ್ಯ ಮೆಚ್ಚಬೇಕಾದ್ದು. ಮಸರ್, ನನಗೆ ತಮ್ಮ ಹತ್ರ ವ್ಯವಹಾರವಿಲ್ಲ. ಅದೇನಿದ್ರು ಈ ಗೃಹಸ್ಥರಲ್ಲಿ ಅವರು ವಿವೇಕಸ್ಥರು, ಮರ್ಯಾದಸ್ಥರು, ತಿಳುವಳಿಕೆ ಉಳ್ಳವರ, ಕರ್ತವ್ಯ ಏನು ಅಂತ ಬಲ್ರು, ನ್ಯಾಯವಾದ ವಿಷಯದಲ್ಲಿ ಪ್ರತಿಭಟಿಸೋದಿಲ್ಲ. ಆದ್ರೂ ಹೌದು ಮಸೇರ್, 10 ಲಕ್ಷ ಹಣಕ್ಕಾದ್ರೂ ತಾವು ಪ್ರತಿಭಟಿಸೋದಿಲ್ಲ ಅಂತ ಬಲ್ಲೆ. ತಾವು ವಿವೇಕಸ್ಥರು, ಮರ್ಯಾದಸ್ಥರು, ನನಗೆ ಮಾಡಿರುವ ಆಜ್ಞೆಯನ್ನ ಇಲ್ಲಿ ಜಾರಿ ಮಾಡೋದಕ್ಕೆ ಅವಕಾಶ ಕೊಟ್ಟೆ ಕೊಡ್ತೀರಿ ಅಂತ ಬಲ್ಲೆ. ಟಿಪ್ ಸ್ಟಾಪ್ ಸಾಹೇಬ್ರೇ, ತಮ್ಮ ಕರಿಗೌರಿನ ಮೇಲೆ ಒಂದು ಕೋಲ್ ತಗೊಂಡು ಬೀಸೇವು ಜೋಕೆ. ಮಸೇರ್, ತಮ್ಮ ಮಗನಿಗೆ ಸುಮ್ಮನಿರುವಂತ ಅಪ್ಪಣೆ ಮಾಡಿ, ಇಲ್ಲ ಹೊರ ಕಳಿಸಿ. ನಾನು ಸರ್ಕಾರಕ್ಕೆ ಕಳಿಸಬೇಕಾದ ರಿಪೋರ್ಟ್ನಲ್ಲಿ ತಮ್ಮ ಹೆಸರು ಕಾಣಿಸಬೇಕಾಗಿ ಬಂದ್ರೆ ನನಗೆ ವ್ಯಥೆಯಾಗುತ್ತೆ. ಈ ಲಾಯಲ್ ಸಾಹೇಬ ಅಷ್ಟೆಲ್ಲ ಲಾಯಕ್ಕಾಗಿ ಕಾಣೋದಿಲ್ಲ. ಒಳ್ಳೆ ಜನರನ್ನ ಕಂಡ್ರೆ ನನಗೆ ತುಂಬಾ ಸಹಾನುಭೂತಿ. ಬೇರೆ ಯಾರನ್ನಾದರೂ ಈ ಕೆಲಸಕ್ಕೆ ಕಳಿಸಿದ್ರೆ ಅವರಿಗೆ ತಮ್ಮಲ್ಲಿ ನನಗಿರುವಷ್ಟು ಗೌರವ ಇರ್ತಾ ಇರಲಿಲ್ಲ. ತುಂಬಾ ಒರಟಾಗಿ ವರ್ತಿಸ್ತಾ ಇದ್ರು. ಅದನ್ನ ತಪ್ಪಿಸೋಣ ಅಂತ ನಾನೇ ಬಂದೆ. ಅಣೆ ಬಿಟ್ಟು ಹೊರಡು ಅಂದ ಮೇಲೆ ಅದಕ್ಕಿಂತ ಹೊರಡ್ತಾನೆ ಇನ್ನೇನಿದೆ. ಈಗ ಈ ಕತ್ತೆಯ ಮೂತಿಯ ಮೇಲೆ ಒಂದು ಬಿಗಿಯಾದ ಬಿಗಿತ ಬಿಗಿಯುವ ಅವಕಾಶ ಸಿಕ್ಕೋದಾದ್ರೆ ಸುಮ್ಮನಿರು ಭವ, ಕೆಲಸ ಇನ್ನೂ ಕೆಟ್ಟಿತು. ಅಪ್ಪ, ಇದೇನು ಇವನ ಕೆಚ್ಚು? ನನ್ನ ಕೈಲಿ ತಡ್ಕೊಂಡಿರೋದಕ್ಕಾಗಿಲ್ಲ, ನನ್ನ ಕೈ ಕಳಿತಾ ಇದೆ. ಲಾಯಲ್ ಸಾಹೇಬ್ರೇ, ನಿಮ್ಮ ಕರಿ ಗೋಟಿನ ಮೇಲೆ ಒಂದು ದೊಣ್ಣೆ ತಗೊಂಡು ಸರಿಯಾಗಿ ಬಿಗಿದ್ರೆ. ಸರಿ ಸರಿ, ಇಷ್ಟು ಹೊತ್ತು ನಡೆದದ್ದೇ ಸಾಕು. ಲಾಯಲ್ ಸಾಹೇಬ್ರೆ, ಎಲ್ಲಿ ಆ ಪತ್ರವನ್ನ ಇಲ್ಲಿ ಕೊಡಿ. ತಾವು ದಯಮಾಡಿ ಇಲ್ಲಿಂದ ಹೊರಡಿ. ಸರಿ, ನಾನಿಂದು ಬರ್ತೇನೆ. ದೇವರು ತಮಗೆ ಸರ್ವ ಸೌಖ್ಯವನ್ನು ಕರುಣಿಸಲಿ. ನಿನ್ನನ್ನು ಕಳಿಸಿದವನನ್ನು ನಾಶ ಮಾಡಲಿ. ನೋಡಿದ್ದೇನಮ್ಮ, ರಿಟ್ಟು ಒಂದರಿಂದ ಉಳಿದದ್ದೆಲ್ಲ ನೀನು ತಿಳ್ಕೋಬಹುದು. ಈಗಲಾದರೂ ಅವನು ದ್ರೋಹಿ ಅಂತ ನಂಬ್ತೀಯ? ನನಗೆ ಸಿಡಿಲು ಬಡಿದ ಹಾಗಾಗಿದೆ, ಆಕಾಶದಿಂದ ಕೆಳಗೆ ಬಿದ್ದು ಬಿಟ್ಟೆ ಅನ್ನೋ ಹಾಗಾಗಿದೆ. ಕ್ಷಮಿಸ್ಬೇಕು, ಅಪಾಯ ತುಟ್ಟುಗಟ್ಟಕ್ಕೆ ಬಂದಿರೋದ್ರಿಂದ ಬರಲೇಬೇಕಾಯ್ತು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ನನಗೋಸ್ಕರ ಅವನು ಸರ್ಕಾರಿ ವ್ಯವಹಾರಗಳಲ್ಲಿ ರಹಸ್ಯ ಕಾಪಾಡ್ಕೋಬೇಕು ಅನ್ನೋದನ್ನು ಲೆಕ್ಕಿಸದೆ ಒಂದು ರಹಸ್ಯ ವಿಷಯ ತಿಳಿಸಿದ್ದಾನೆ. ಅದರ ಪರಿಣಾಮವಾಗಿ ನೀವು ನಿಂತ ಮೆಟ್ಟಿನಲ್ಲೇ ಇಲ್ಲಿಂದ ಓಡಿ ಹೋಗಬೇಕಾಗುತ್ತೆ. ನಿಮಗೆಲ್ಲ ಮೋಸ ಮಾಡಿದ್ನಲ್ಲ ಆ ದುಷ್ಟ, ಈಗ 1 ಗಂಟೆ ಕೆಳಗೆ ದೊರೆ ಹತ್ತಿರ ಹೋಗಿ ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾನೆ. ಯಾವುದೋ ರಾಜದ್ರೋಹಿಯ ಕಾಗದ ಪತ್ರಗಳನ್ನು ದೊರಕಿ ಕೊಟ್ಟು ನೀವು ಪ್ರಜೆಯ ಕರ್ತವ್ಯ ಮರೆತು ಅದನ್ನು ನಿಮ್ಮಲ್ಲಿಟ್ಟುಕೊಂಡಿದ್ದೀರಿ ಅಂತ ಆಪಾದನೆ ಮಾಡಿದ್ದಾನೆ. ಇನ್ನು ಏನೇನು ದೂರುಗಳನ್ನು ನಿಮ್ಮ ಮೇಲೆ ಕೊಟ್ಟಿದ್ದಾನೆ ಅನ್ನೋ ವಿವರ ನನಗೆ ತಿಳಿಯದು. ಅಂತೂ ನಿಮ್ಮ ಮೇಲೆ ವಾರಂಟ್ ಹೊರಟಿದೆ, ಅದನ್ನು ಸರಿಯಾಗಿ ಜಾರಿ ಮಾಡಲು ನಿಮ್ಮನ್ನು ದಸ್ತಗಿರಿ ಮಾಡುವವರ ಜೊತೆಗೆ ತಾರ್ತೂಫ್ನನ್ನು ಕಳಿಸಿದ್ದಾರೆ. ನಾನು ಹೇಳ್ತಿದ್ದೀನಿ ಕೇಳು, ಅದೊಂದು ದುಷ್ಟ ಮೃಗ. ಈಗ ಒಂದು ಕ್ಷಣ ತಡ ಮಾಡಿದರೂ ಪ್ರಾಣಕ್ಕೆ ಸಂಸ್ಕಾರವಿದೆ. ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಾಗಿಲಲ್ಲಿ ನನ್ನ ಗಾಡಿ ನಿಲ್ಲಿಸಿದ್ದೀನಿ. ಈಗ 1,000 ಲೂಯಿ ದೋರ್ ನಿಮಗೆ ಅಂತ ತಂದಿದ್ದೀನಿ. ಇನ್ನು ತಡ ಮಾಡೋದು ಬೇಡ, ಬಾಣ ಬಿಟ್ಟದ್ದಾಗಿದೆ. ತಪ್ಪಿಸಿಕೊಳ್ಳೋದಕ್ಕೆ ಓಡಿ ಹೋಗೋದೊಂದೇ ದಾರಿ. ನನಗೋಸ್ಕರ ಅದೆಷ್ಟು ಮುಂಜಾಗ್ರತೆ ವಹಿಸಿದೀಯಪ್ಪ. ಈ ಋಣ ತೀರಿಸೋದಕ್ಕೆ ಮುಂದೆ ಸಮಯ ಬರುತ್ತೆ. ದೇವರ ದಯವಿದ್ದು ಈ ಉದಾರ ಸಹಾಯಕ್ಕೆ ಪ್ರತಿಫಲ ಸಿಗುವ ಹಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹೋಗಿ ಬರ್ತೇನೆ, ನೀವೆಲ್ಲರೂ ಎಚ್ಚರಿಕೆಯನ್ನ ನೋಡ್ಕೊಳ್ಳಿ. ಬೇಗ ಹೊರಡು ಬಾವ, ಇಲ್ಲಿ ಮಿಕ್ಕದ್ದೆಲ್ಲ ನಾವು ನೋಡ್ಕೋತೇವೆ, ಹೊರಡು ಬೇಗ. ನಿಧಾನ ಮಸೇರ್, ನಿಧಾನ, ಅಷ್ಟು ಬೇಗ ಓಡಬೇಡಿ. ನಿಮಗೆ ವಾಸದ ಮನೆ ಬೇಕಾದ್ರೆ ಅಷ್ಟೇನು ದೂರ ಹೋಗ್ಬೇಕಾಗಿಲ್ಲ. ರಾಜನ ಹೆಸರಿನಲ್ಲಿ ನಿಮ್ಮನ್ನ ಸೆರೆ ಹಿಡಿದಿದ್ದೇವೆ. ಈ ಅಸ್ತ್ರವನ್ನು ಕೊನೆಗಿಟ್ಟಿದ್ದೆ ಅಲ್ವೇ? ಭಗವಂತನಿಗೋಸ್ಕರ ಏನು ಬಂದರೂ ಸಹಿಸಿಕೊಳ್ಳೋದು ನನಗೆ ಅಭ್ಯಾಸವಾಗಿದೆ. ದೇವರ ಹೆಸರಲ್ಲಿ ಈ ನೀಚ ಏನೇನು ಆಟ ಆಡ್ತಾನೆ, ಆ ಕೆಟ್ಟ ಧೈರ್ಯ ನೋಡು. ಈ ವಿಷಯದಲ್ಲೇನೋ ನಿನ್ನ ಕೀರ್ತಿ ಹೊಗಳಿಕೊಳ್ಳುವಂತಹದ್ದೇ. ಒಳ್ಳೆ ಮರ್ಯಾದೆ ತರುವ ಕೆಲಸ ಹೊರಟಿದ್ದೀಯೇ. ನನ್ನನ್ನ ಇಲ್ಲಿಗೆ ಕಳಿಸಿದಾರಲ್ಲ,
ಅವರ ಸ್ಥಾನದ ಮಹಿಮೆಯಿಂದ ನಾನು ಮಾಡುವ ಕೆಲಸಕ್ಕೆ ಕೀರ್ತಿ ಬಂದೇ ಬರುತ್ತೆ. ಕಪಟಿ, ಎಂಥ ತಂತ್ರಿ! ಯಾವುದನ್ನ ಜನ ಪವಿತ್ರ ಅಂತ ತಿಳಿದಿದ್ದಾರೋ ಅದನ್ನೇ ಇವನು ತನ್ನ ಮರಸು ಬಟ್ಟೆ ಮಾಡ್ಕೊಂಡಿದ್ದಾನೆ. ಮತ್ತೆ ಈ ಗಲಭೆಯಿಂದ ನನ್ನನ್ನು ಪಾರು ಮಾಡಬಾರದೆ ನಿಮ್ಮ ವಾರಂಟ್ ಜಾರಿ ಮಾಡಿ. ಹೌದು, ವಾರಂಟ್ ಜಾರಿ ಮಾಡೋದು ತುಂಬಾ ತಡವಾಯಿತು. ನಿಜ, ಅದನ್ನ ಮಾಡಬೇಕು ಅಂತ ನೀವು ನೆನಪು ಕೊಟ್ಟಿದ್ದು ನ್ಯಾಯವೇ. ನಿಮ್ಮ ವಾಸಕ್ಕೆ ಒಂದು ಬಂದಿ ಕಾಣಿಕೊತ್ತು ಮಾಡಿದ್ದಾಗಿದೆ. ನನ್ನ ಜೊತೆಯಲ್ಲಿ ತಾವು ಅಲ್ಲಿಗೆ ಆಗಮಿಸುವುದಾದರೆ ವಾರಂಟ್ ಜಾರಿ ಮಾಡಿದ ಹಾಗಾಗುತ್ತೆ. ಯಾರು? ನಾನೇ. ಹೌದು, ನೀವೇ. ಬಂದಿಖಾನೆಗೆ ಯಾಕೆ? ಅದನ್ನೆಲ್ಲ ನಿನಗೆ ಲೆಕ್ಕ ಹೇಳಬೇಕಾಗಿಲ್ಲ. ತುಂಬ ಹೆದರಿದ್ದೀರಿ ಮಸೆ. ಮನಸ್ಸು ಸಮಾಧಾನ ಮಾಡಿಕೊಳ್ಳಿ. ನಮ್ಮ ದೊರೆ ಮೋಸಗಾರರಿಗೆ ಶತ್ರು. ಆತನ ಕಣ್ಣು ಎಲ್ಲರ ಹೃದಯವನ್ನು ಒಳವಕ್ಕೂ ನೋಡುತ್ತೆ. ಅವರು ಪ್ರಾಮಾಣಿಕರನ್ನು ಮಾತ್ರ ಗೌರವಿಸುತ್ತಾರೆ. ಇವನು ನಿಮ್ಮನ್ನು ದೂರೋದಕ್ಕೆ ಬಂದು ತನ್ನ ಬಣ್ಣ ತಾನೇ ತೋರಿಸಿಕೊಂಡ. ಇವನ ದಾಷ್ಟ್ಯ ಎಲ್ಲಿಯವರೆಗೆ ಹೋಗುತ್ತೋ ನೋಡ್ಲಿ. ನಿಮಗೆ ಒಪ್ಪುವಂತ ಪರಿಹಾರ ಕೊಡಿಸ್ಲಿ ಅಂತ ದೊರೆಗಳೇ ಆಜ್ಞೆ ಮಾಡಿ ನನ್ನ ಈ ಕೆಲಸಕ್ಕೆ ನೇಮಿಸಿದ್ರು. ಈ ನೀಚ ತನ್ನದು ಅನ್ನುವ ಕಾಗದ ಪತ್ರಗಳನ್ನೆಲ್ಲ ಅವನಿಂದ ಕಿತ್ತುಕೊಂಡು ನಿಮಗೆ ಕೊಡಬೇಕು ಅಂತ ನನಗೆ ಆಜ್ಞೆ ಆಗಿದೆ. ನಿಮ್ಮ ಆಸ್ತಿಯನ್ನೆಲ್ಲ ಇವನಿಗೆ ಬರೆದುಕೊಟ್ಟಿರಲ್ಲ, ಆ ಪತ್ರವನ್ನ ದೊರೆಗಳೇ ತಮ್ಮ ಸರ್ವಾಧಿಕಾರ ಚಲಾಯಿಸಿ ರದ್ದು ಮಾಡಿದ್ದಾರೆ. ಕೊನೆಯದಾಗಿ ನಿಮ್ಮ ಸ್ನೇಹಿತ ಓಡಿ ಹೋದದ್ದರ ಫಲವಾಗಿ ನೀವು ಅಪರಾಧಕ್ಕೆ ಸಿಕ್ಕಿಬಿದ್ದಿರಲ್ಲ, ಅದನ್ನು ಕೂಡ ಕ್ಷಮಿಸಿದ್ದಾರೆ. ನಿರೀಕ್ಷೆಯೇ ಇಲ್ಲದಿದ್ದರೂ ಸತ್ಕಾರ್ಯಕ್ಕೆ ಹೇಗೆ ಸನ್ಮಾನ ಮಾಡಬೇಕು ಅನ್ನೋದನ್ನ ನಮ್ಮ ದೊರೆಗಳು ಬಲ್ಲರು. ದೊಡ್ಡವನು, ಈಗ ಉಸಿರು ಬಂದ ಹಾಗಾಯ್ತು. ನಮ್ಮ ಕಷ್ಟ ಎಷ್ಟು ಲೀಲಾಜಾಲವಾಗಿ ಪರಿಹಾರವಾಯ್ತು. ರೋಹಿ, ನಿನಗೆ ಸರಿಯಾದ ಶಿಕ್ಷೆ ಆಗಿದೆ. ನೀಚ, ದುಷ್ಟ! ಸಾಕು ಬಾವ, ನಿಲ್ಲಿಸು ನಿನ್ನ ಕಂಠಪಾಠ. ವಾಲೇರ್ ಬಹಳ ಔದಾರ್ಯದಿಂದ ನಡೆದುಕೊಂಡಿದ್ದಾನೆ. ಅವನ ಪ್ರೀತಿ ನೇರವಾಗಿ ಹೃದಯದಿಂದ ಬಂದಿದ್ದು. ಸಂತೋಷದಿಂದ ಮದುವೆ ಮಾಡಿ ಇದಕ್ಕೆ ಮಂಗಳ ಹಾಡೋಣ. ನಿಲ್ಸಪ್ಪ, ನಿಂದು ಇಡ್ತಾಳ. ನೀನ್ ನುಡ್ಸಪ್ಪ, ನೀನ್ ಹಾಕಪ್ಪ. ಶೇಣಿ, ಶ್ರುತಿ, ದಯಾನಂದ್, ಶಿಲ್ಪ, ಅವಿನಾಶ್, ನಾಗರಾಜ್, ಚಲವಾದಿ, ಚಂದನ್, ಶರತ್, ಮನೋಜ್, ರವಿಕುಮಾರ್, ಶುಭಕರ, ಮಂಜು.
ಶಮದಮ ವಿಭು ಸೌಖ್ಯ ಸಾರ ಶಮದಮ ವಿಭು ಸೌಖ್ಯ ಸಾರ ಬಾಯಿ